ತಿಳಿದಿಡ್ನೆ ಬಂದ್ಬಿಟ್ರು ಈರಪ್ಪನವರು. ನಮ್ಮ ಹೆಂಗಸು ಓಡಾಯ್ಬಿಟ್ಟ, ಪೊಲೀಸ್ ಬಂದ್ರು ಆಗ ಬಿಟ್ಟು. ಬೇಬಿ ವೀರಪ್ಪ, ರಂಗಸ್ವಾಮಿ, ಗೋವಿಂದ, ಮೂರು ಜನ ಓಡಿ ಬಂದು ನಾನು ಹಿಡ್ಕೊಂಡ್ರು. ಒಬ್ಬನ ಇಲ್ಲಿ ರಾಮರಾಣಿ ಹಳ್ಳದೆ, ಹಳ್ಳದಲ್ಲಿ ಸುಟ್ಟುಬಿಟ್ಟು ಒಂದು ರೋಡ್ ಕಡೆಯಿಂದ ರೋಡಿಂದ ಅಷ್ಟು ದೂರದಲ್ಲಿ ಹೋಗಿ ಸುಟ್ಟಾರೆ. ಹಳ್ಳದಲ್ಲಿ ಗಾಡಿ ತಂದು ನಿಲ್ಲಿಸ್ಬಿಟ್ಟು ಆ ಮಶಾನಕ್ಕೆ ಕರ್ಕೊಂಡು ಹೋಗ್ತಾರೆ. ನೋಡು, ಇದೇ ಥರ ನಿನ್ನ ಸುಟ್ಟು ನಾನು ಕರ್ಕೊಬಿಡ್ತೀನಿ ಅಂದ್ಬಿಟ್ಟು ಲಾರಿ ಟೈರ್ ಹಾಕಿ ಅವನ ಬೇಯಿಸಿ ಅರ್ಧ ಬೆಂದದ ಅರ್ಧ ಬೆಂದಿಲ್ಲ ಹಾಗೆ ಬಿದ್ದಿರ್ತಾನೆ. ನೋಡು, ಈ ಮಶಾನದಲ್ಲಿ ಈತ ನಿನ್ನೂ ಸಾಯಿಸೋದು. ಆಮೇಲೆ ಕೆಮ್ಮದ, ಎರಡು ಇಲ್ಲಿ ಕೆಮ್ಮದು ಹಾಗೆ ಅಂದ್ರೆ ನಾವು ಕನ್ನಡ ಅಂತಾನೆ. ಯಾಕಡೆ ನೀವು ಬಂದ್ರಿ, ನಮ್ಮನ್ನು ಹಿಡ್ಕೊಂಡು ಬಂದ ಊಟ ಹಾಗೆ ಅಂದಾಳ. ಅದಕ್ಕೆ ಸರಿ, ನಾನು ಇದು ತುಂಡಾಗಿ ಹೋಗಿತ್ತಲ್ಲ, ಸರಿ ನಾನು ಹೊಂಟೈತೀನಿ, ಹೊರಗಡೆ ಹೋಗಿ ನಾನೆಲ್ಲ ನೋಡ್ಕೊಳ್ತೀನಿ. ವ್ಯವಸಾಯದಲ್ಲಿ ಬಂದು ಒಂದು ನಮಗೊಂದು ಭೂಮಿ ತಗಡಾರ ಇದ್ದ ಭೂಮಿನೂ ಕಿತ್ಕೊಂಡ್ರು. ಅದ್ರಲ್ಲಿ ಯಾವಾಗಲೂ ನಮ್ಗೆ ಪ್ರಶ್ನೆ ಆಯ್ತಾ, ಆ ಪ್ರಶ್ನೆಯಲ್ಲಿ ಸುಮಾರು ವರ್ಷ ಕಾಲದಿಂದ ಆ ಪ್ರಶ್ನೆ ಇತ್ತು. ಹೋಗೋದು ಈಗಲೂ ನಮ್ಮ ದಾರಿ ಮೇಲೆ ಇರೋದು ನಮ್ಮ ಭೂಮಿ, ಅದೇ ನಮಗೆ ನಮ್ಮ ತಾಯಿ ತಂದೆ ಮಾಡಿದ ಸೊತ್ತು. ನಮ್ಮ ತಾಯಿ ತಂದೆಗೆ ಹೊಡೆಯೋದು, ಬಡಿಯೋದು, ಪೊಲೀಸ್ ತರೋದು, ಕೀಳೋದು, ಮಾಡೋದು, ಈಗೆಲ್ಲ ಎಲ್ಲ ಅವ್ರವ್ರ ಕಡೆ ಜನ. ನಂದು ಇದು ಭೂಮಿ, ನಿನ್ನ ಬೇಡಾಗಂತ ಪಟ್ಟೆ ಕೂಡ ಈಗಲೂ ಹೋಗಿ ನೋಡಿದ್ರೆ ನಮ್ಮ ತಂದೆ ಪಟ್ಟೆ ಹೆಸರೇ ಇರೋದಲ್ಲಿ. ಆ ಪಟ್ಟೆ ಇನ್ನೂ ತಂದೆ ಇದೆ, ಈಗಲೂ 2 ಎಕರೆ ಅದ್ರೊಳಗೆ ಇದೆ. ಆ 2 ಎಕರೆದೊಳಗೆ ನಾನು ಹೋಗೋಕ್ಕೆ, ನಾವು ಹೋಗೋಕ್ಕೆ ದಾರಿ ಇಲ್ಲ. ಸುತ್ತಿ ಕಂಪೌಂಡ್ ಹಾಕಿ ಅದನ್ನ ಬಂದ್ ಮಾಡ್ಬಿಟ್ಟಾರೆ, ನಾವು ಒಳಕ್ಕೆ ಹೋಗಕ್ಕೆ ದಾರಿ ಇಲ್ಲ. ನೀವು ಯಾಕೆ ವೀರಪ್ಪನ ಹತ್ರ ಹೋದ್ರ? ವೀರಪ್ಪನ ಹತ್ರ ಹೋದದ್ದು ನಾವಾಗಿ ಹೋಗ್ನಿಲ್ಲ ಸರ್. ಅದು ನೀವೇನಾಗಿದ್ರ? ನಾವು ಆಗ ನಾನು ವಾಚರ್ ಆಗಿದ್ದೆ ಇಲ್ಲಿ ನಮ್ಮ ಬೀಟಿಗೆ ಎರಗನಹಳ್ಳಿ ಬೀಟು ನಮ್ಮದು ಎರಗನಹಳ್ಳಿ ಬೀಟ್ಲಿ, ತಮಿಳ್ನಾಡು ಎರಗನಹಳ್ಳಿ ಬೀಟ್ಲಿ ಇದ್ದದ್ದು ನಾನು. ಇದ್ದು ನಮ್ಮದೊಂದು ಮಾರಿ ಹಬ್ಬ, ತಾಳ್ವಾಡಿ ಮಾರಿ ಹಬ್ಬ. ಮಾರಿ ಹಬ್ಬ ಅಂದ್ರೆ ನಾವು ಮೆನೆ ದೇವರು. ಆ ಮೆನೆ ದೇವರಿಗೆ ನಾವು ಯಾವಾಗಲೂ ಮರಗಳು ಒಂದು ಎರಡು ಬಿಡ್ತೀವಿ. ನಾವು ವರ್ಷಕ್ಕೊಂದ್ಸಲ 4 ಜನಕ್ಕೆ ಅನ್ನ ಹಾಕ್ತೀವಿ. ಒಂದು ಹಬ್ಬ ಮಾಡಿದ್ರೆ ಮಾಡ್ತೀವಲ್ಲ, ಆ ರೀತಿ ಒಂದು ಹಬ್ಬ ಮಾಡಿ ಅಲ್ಲಿಂದ ಹೋಗಿ ತೇರ್ಥ ಪ್ರಸಾದ ತಕೊಂಡು ಬಂದು ಮಾಡಿಬಿಟ್ಟು ಆಗ ಇಲ್ಲಿ 4 ಜನಕ್ಕೆ ಅನ್ನ ಹಾಕ್ತೀವಿ. ಅದಕ್ಕೆ ನಾವು ನೋಡಿ ಆ ದೇವಸ್ಥಾನಕ್ಕೆ ಹೋಗಿವಿ. ನಮ್ಮ ಕುಟುಂಬವೇ ಆ ದೇವಸ್ಥಾನಕ್ಕೆ ಹೋಗಿದ್ದೀವಿ. ಹೋಗಿ ನಾನು ಹಾಗೆ ದೇವಸ್ಥಾನಕ್ಕೆಲ್ಲ ಕೈಗೆಲ್ಲ ಆಶೀರ್ವಾದ ಮುಗಿದ್ಬಿಟ್ಟು ಕೈಯೆಲ್ಲ ಮುಗಿದ್ಬಿಟ್ಟು ಹಾಗೆ ಕೆಳಗೆ ಪೊಲೀಸ್ ಸ್ಟೇಷನ್ ಹರಕ್ಕೆ ಬಂದು ಆ ಬೀದರಿ ಬಂದು ಈಗ ಬಂದೆ ಹೊಸೂರು ರೋಡು ದಾರಿಲಿ. ಅಲ್ಲಿ ಮುರುಗನ ಪಡ ಓಡ್ತಿತ್ತು. ಸರಿ, ಮುರುಗನ ಪಡ ಓಡ್ತದೆ ನೋಡೋಣ ಅಂದ್ಬಿಟ್ಟು ಅಲ್ಲಿಗೆ ಬಂದೆ. ಅಲ್ಲಿಗೆ ಬರಂಗಂಟ ಪೊಲೀಸು ಲೈಟ್ ಕಂಬದ ಹತ್ರ ನಿಂತಿದ್ದೆ. ನಮ್ಗೆ ಗೊತ್ತಿಲ್ಲ ಅವರು ಅದರಡಿ ಪಡೆ ಪೊಲೀಸು, ನಮಗೇನು ಗೊತ್ತು, ನಮ್ಗೆ ಗೊತ್ತಿಲ್ಲ. ನಮ್ಮ ಹೆಮ್ಮಕ ಮಕ್ಕಳೆಲ್ಲವೇ ದೇವಸ್ಥಾನದಲ್ಲಿ ಅವರೇ. ಸರಿ, ಹೌದು ಪಡ ಓಡ್ತದೆ ನೋಡೋಂದ್ಬಿಟ್ಟು ಹೋಗಿ ಬತ್ತಿದ್ನ. ಆಗ ಅಲ್ಲಿಂದ ಲೈಟ್ ಕಂಬದಿಂದ ಸರ್ ಬಂದ. ಈ ಥರ ಒಂದು ಲುಂಗಿ, ಈ ಥರ ಒಂದು ಟೀ ಶರ್ಟು, ಎಲ್ಲ ಹಳೆ ಇದೆ, ಹೊಸವು ಏನೂ ಇಲ್ಲ. ಅವರು ಎತ್ತೆ ತೆಗಿಯ ಪಾಪ ಏರೋ ಅಂತಾರೆ. ಕಂಡಾಗೆ ಬಂದು ಹಿಡಿದ್ರು. ನಾನು ಏನೋ ನಿನ್ನ ಹೆಸರು ಹಾಗೆಂದ್ರು. ನನ್ನ ಹೆಸರು ಸಿದ್ಧ ಅಂದೆ. ಸಿದ್ಧನ ನೀನೇ ಹಾಗೆಂದ್ರೆ ಏಕೆ ನಿನ್ನ ಹೆಸಿ ಕರೀತಾರೆ, ಬರಬೇಕಾಗ್ಯನ್ನ. ಸರಿ ಬರ್ತೀನಿ ಸರ್, ಅದಕ್ಕೇನ ಪರವಿಲ್ಲ ಹಾಗೆಂದೆ. ಕರ್ಕೊಂಡೋಗಿ ಕುಂಡ್ರಿಸ್ಕೊಂಡ್ರು. ಕುಂಡ್ರಿಸ್ಕೊಂಡು ಏನೂ ಹೇಳಲಿಲ್ಲ. ಅದಕ್ಕೆ ಎಸೈ ಬರ್ತಾರೆ, ಅದಕ್ಕೆ ನೀನು ಅವ್ರು ಕೇಳಿಬಿಟ್ಟು ನೀನು ಹೋಗಂದ್ರು. ಆಗ ಊರು ಪಸಿಜೆಂಟ್ರು, ಸೈನ್ಮಂಟ್ರುಗಳು, ಊರು ಗೌಡ್ರುಗಳು, ತಾಳ್ವಾಡಿಲಿಯೇ ಎಲ್ಲರೂ ಬಂದು ಕೇಳಿದ್ರು. ಇವತ್ತು ಹಬ್ಬದ ದಿವಸ ಅವನು ಏನಿದ್ರು ಬೆಳಿ ಕೇಳಿ ಆಳು ನಾವು ಕೊಡ್ತೀವಿ, ಆಳು ಇವತ್ತು ಹಬ್ಬದ ದಿವಸ ಗಲಾಟೆ ಆಯ್ತದೆ ಬಿಟ್ಟುಬಿಡಿ, ಆಳು ಅವನು ಹಿಡಿಬಡಿ, ಆ ಆಳು ನಾವು ಕೊಡ್ತೀವಿ ಅಂತ ಎಲ್ಲರೂ ಮಣಿಗಿಣಿಗಾರರು ಎಲ್ಲ ಬಂದು ಹೇಳಿದ್ರು. ಅವ್ರು ಕೇಳಿಲ್ಲ ಸರ್, ಅವ್ರು ಏನು ಇಲ್ಲ, ಎಸ್ ಐ ಬಂದರೆ ಒಂದು ಮಾತು ಕೇಳಿಬಿಟ್ಟು ಬಿಟ್ಟುಬಿಡ್ತೀವಿ ಹಾಗಂದ್ಬಿಟ್ರು. ಈ ಥರ ಹೇಳ್ಬಿಟ್ಟದೆ ಇವರೆಲ್ಲ ಕೇಳಿಸ್ಬಿಟ್ಟದೆ. ನಮ್ಮೇನು ಮಾಡಿದ್ರು ಬಣ್ಣರಾಗಿ ಹೀಗೆ ತಗೊಬಿಟ್ರು. ಆಗ ನಾನು ಈರಪ್ಪನ ನೋಡಿವಿಲ್ಲ, ಕಂಡಿವಿಲ್ಲ, ಈರಪ್ಪ ಹೇಗಿದ್ದಾನೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ತಕ್ಕೊಂಡೋಗಿ ಬಣ್ಣರಲ್ಲಿ ಒಡೆ 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 ಅಂತ ಓಡ್ದು ಬಡ್ದು ನನ್ನ ನನ್ನ ತಮ್ಮನ ಇಬ್ಬರು ತಕೊಂಡೋಗಿ ಓಡ್ದು ಬಡ್ದು ಪುನಃ ಹಾಸನೂರು ಕ್ಯಾಂಪಿಗೆ ಎತ್ಕೊಂಡ್ಬಂದ್ಬಿಟ್ರು. ಗೊತ್ತಿಲ್ಲದಾಗೆ ಫಸ್ಟ್ ಸ್ಟಾರ್ಟಿಂಗ್ ಇಲ್ಲಿಯೇ. ನೀವು ಅವಾಗ ಬಂದೂಕು ಹೊಡಿತಾ ಇದ್ರ? ಓಡೇತಿರ್ಲಿಲ್ಲ, ಬಂದೂಕಿಲ್ಲ. ಅದು ಬಂದೂಕ ಅಂದ್ರೆ ಅದು ಫಾರಿಸ್ಟ್ದು, ಅದು ಫಾರಿಸ್ಟ್ ತುಪ್ಪಕ್ಕೆ ನಾನು ಎತ್ಕೊಂಡು ಹೋಗ್ತಿದ್ದು. ಫಾರಿಸ್ಟ್ನವ್ರದ್ದು ಅದು ಅದು ಬಂಗ್ಲಾದಲ್ಲಿ ಮಾಡ್ಬಿಟ್ಟು ನನ್ನ ಕೆಲಸ ಡ್ಯೂಟಿ ಮುಗಿದ್ರೆ ಬಂದ್ಬಿಡ್ತೀನಿ ಮನೆ. ತುಪ್ಪಾಕಿ ಸಿದ್ಧ ಅಂತ ಯಾಕೆ ಹೆಸರು ಬಂತು? ಅದೇ ತುಪ್ಪಾಕಿ ಸಿದ್ಧ ಅಂತ ಫಾರಿಸ್ಟ್ನವರೇ ಹೆಸರು ಕಟ್ಟದ ಅದು ನನಗೆ. ನಾನು ಯಾವಾಗಲೂ ಫಾರಿಸ್ಟ್ ಗನ್ ಎತ್ಕೊಂಡು ಫಾರಿಸ್ಟ್ನ ಒಂದು ತಿರುಗಾಡ್ತಿದ್ದೀನಲ್ಲ, ನನ್ನ ಹೆಸರು ಸಿದ್ಧ, ಅದಕ್ಕೆ ನನಗೆ ತುಪ್ಪಾಕಿ ಸಿದ್ಧ ಅಂತ ಹೆಸರು ಕರೆದೇ. ಯಾವಾಗಲೂ ನಾನು ತುಪ್ಪಾಕಿ ಎತ್ಕೊಂಡು ತಿರುಗಾಡ್ತೀನಲ್ಲ ಫಾರೆಸ್ಟ್ಲಿ, ಅದಕ್ಕೆ ತುಪ್ಪಾಕಿ ಸಿದ್ಧ ಅಂತ ಹೆಸರು ಬಂದದೆ ನಂಗೆ. ಅದೇ ಹೆಸರು ನಿಂತು ಗೊತ್ತು, ತುಪ್ಪಾಕಿ ಸಿದ್ಧ. ಮತ್ತೆ ಫಾರೆಸ್ಟ್ ಅವರು ಆದ್ಮೇಲೆ ನಿಮ್ಮನ್ನ ಯಾಕೆ ಅರೆಸ್ಟ್ ಮಾಡಿದ್ರು? ಈ ಭೂಮಿ ತಗಲವರಿಂದ ಇವೇನು ಮಾಡ್ದ ಗೊತ್ತಾ, ಒಳಗೆ ಎಲ್ಲನೂ ಬರೆದು ನನ್ನ ತಾಳ್ವಾಡಿಲಿ ಹಿಡಿತಾರೆ. ಅಲ್ಲಿ ರಿಪೋರ್ಟ್ ಇವನಿಗೆ ಪಿಟಿಷನ್ ಬರೆದು ಕೊಟ್ಟಿರ್ತಾರೆ ಆ ತೋಟದಮ್ಮ ಆರೋಗ್ಯ ಸ್ವಾಮಿ ಬರೆದು ಅದರಡಿ ಪಡೆಗೆ ಕೊಟ್ಬಿಟ್ಟ. ಇವ ಈರಪ್ಪನಿಗೆಲ್ಲ ಸಪೋರ್ಟ್ ಮಾಡ್ತಾನೆ, ಇವ ಬೇಟೆ ಆಡತಾನೆ, ಎಲ್ಲ ಮಾಡ್ತಾನೆ. ಇವನು ಇಲ್ಲಿ ಇದ್ರತ ಯಾವತ್ತು ನನ್ನ ಜಗಳ ಮಾಡ್ಕೊಂಡು ಇವ ಹೋಗ ಬರೋ ದಾರಿಲಿ ಮಾತಾಡ್ತಾನೆ, ನಮ್ಮ ಭೂಮಿ ನಮ್ಮ ಭೂಮಿ ಅಂತಾನೆಲ್ಲ. ಹಾಗೆ ಅಂದ್ಬಿಟ್ಟಿರ್ತಾನೆ. ಇದು ಈ ರಿಪೋರ್ಟ್ ಬರೆದು ಮೊಟ್ಟ ಪಿಟಿಷನ್ ಬರೆದು ಅವ್ರ ಕೈಲಿ ಕೊಟ್ಟು ಅವ್ರು ಬಂದು ನನ್ನ ತಾಳ್ವಾಡಿದ ಹಿಡಿತಾರೆ. ಹಿಡಿದು ಅರೆಸ್ಟ್ ಮಾಡಿ ನನ್ನ ತಗೊಂಡೋಗ್ತಾರೆ. ಈರಪ್ಪನ ಒಳಕ್ರಲ್ಲಿ ಹಾಕಿಬಿಟ್ರೆ ಇನ್ನು ನಿಮ್ಮ ವಯಸ್ಸಿಗೆ ಬರೋಕ್ಕಾಗಲ್ಲ.
ಇವನು ಇನ್ನೂ ಸರಿಯಾಗಿ ತೀಕ್ಷೆ ಮಾಡ್ತಾರೆ ಅಂತ ಬಿಡ್ತಾನೆ. ಆ ರಿಪೋರ್ಟ್ ಮೂಲಕವಾಗಿ ತಾನೆ ಅವರು ನನ್ನ ಹಿಡಿತಾರೆ, ಹಿಡಿದು ಎತ್ಕೊಂಡೋಗ್ತಾರೆ, ನನಗೆ ಗೊತ್ತೇ ಇಲ್ಲ ಇದು. ಆಮೇಲೆ ಕರ್ಕೊಂಡೋಗಿ ಅಲ್ಲಿ ಈರಪ್ಪ ನೋಡಿದೆ, ಈರಪ್ಪನಿಗೆ ಅಕ್ಕಿ ಸಾಮಾನು ಕೊಟ್ಟಿದೆ, ಅವನಿಗೆ ಒದಿವಿ ಸಹಾಯ ಮಾಡಿದೆ, ಹಾಗೆಂತ ಎಲ್ಲ ಓಡಾಯ್ತಾರೆ ಸರ್. ನಾವು ನೋಡಿದಿರ್ತಾನೆ, ನೋಡಿವೆ ಅನ್ಬೋದು. ಎಲ್ಲಿ ಕರ್ಕೊಂಡೋಗಿದ್ರು? ಬಣ್ಣಾರೆ ಕರ್ಕೊಂಡೋಗಿ, ಬಣ್ಣಾರಿಂದ ಪುನಃ ಹಾಸನೂರಿಗೆ ಕರ್ಕೊಂಡು ಬಂದ್ಬಿಟ್ರು ಕ್ಯಾಂಪು. ಅದೇ ಹಾಸನೂರು ಕ್ಯಾಂಪು, ಆ ಕ್ಯಾಂಪಲ್ಲಿ ತಂದು ಫಾರೆಸ್ಟ್ ಕ್ವಾರ್ಟರ್ಸ್ ಕ್ವಾರ್ಟರ್ಸ್ಗೆ ತಗೊಂಡೋಗಿ ನನ್ನ ಬಿಟ್ಬಿಟ್ರು. ಅಲ್ಲಿ ಸುಮಾರು ಜನ ಹಿಡಿದಿರ್ ತಂದು ಕೂಡಾರೆ, ನಮ್ಗೆ ಗೊತ್ತಿಲ್ಲ. ಆಮೇಲೆ ಅಲ್ಲಿ ತಗೊಂಡೋಗಿ ಬಿಟ್ರ ಬರವೆಲ್ಲ ಒಡೆಯೋದು, ಬರವೆಲ್ಲ ಒದೆಯೋದು, ತೀಕ್ಷ. ಆ ತೀಕ್ಷ ಅಂದರೆ ಬೇರೆ ನಾವಾದದಕ್ಕೆ ಇನ್ನೂ ಇರೋದು ಸರ್. ನೀವೇನು ತಿಳ್ಕೊಂಡ್ರಿ ಸರಿಯೇ, ಈ ಕಾಲು ಕೈಗಳೆಲ್ಲ ಶೂ ಕಳೆದ ಕಳೆದೋಗವೆ ಶರ್ಮ ಆಗಿ, ಇಲ್ಲಿಂದ ಇದೊಂದೊಂದು ಶರ್ಮನೇ ಆಗಿ ಕಳೆದೋಯ್ತು. ಹೊಡೆದ ಏಟು ಹೊಡೆದಿದ್ದ ಇಲ್ಲಿಗೆ, ಇದಕ್ಕೆ 100 ಏಟು, ಇದಕ್ಕೆ 100 ಏಟು, ಪುನಃ ಇದಕ್ಕೆ 100 ಏಟು, ಇದಕ್ಕೆ 100 ಏಟು, 600 ಏಟು ಹೊಡೆದ್ರದು ನನ್ನ ಕಾಲಿಗೆ. ದೊಣ್ಣೆ ಲಾಸ್ಟ್ ದೂರಿಗೆ ಒಬ್ಬ ನಿಂತ್ಕೊಂಡು, ಇಲ್ಲಿ ಬ್ರಾಹ್ಮಿ ಕಳೆದು, ಇಲ್ಲಿ ಎರಡು ಕೈ ಎರಡು ಅಳಾಮಿ ಕಳೆದು, ಈ ತಲೆ ಹಬ್ಬ ಈಗ ಅವನು ಕೀಡ ಈಗ ಅವನು ಕೀಡ್ಕೊಳ್ಳೋದು, ಈ ಕಾಲು ನೇಡ್ಸಿಬಿಟ್ಟು ಕಾಲಿನ ಮೇಲೆ ಇಲ್ಲಿ ತೊಡೆ ಮೇಲೆ ಕಾಲು ಹಾಕೊಂಡು ಹೊಡೆದ ಏಟು, ಇಂಥ ಗೋಡೆ ಗೋಡೆ ಎಲ್ಲ ರಕ್ತ ಸಲ್ಲಿರೋದು ನನ್ನ ಕಾಲಲ್ಲಿ. ಇನ್ನು ನನಗೆ ಸೂಲು ಇಲ್ಲ, ಗೇನವಿಲ್ಲ, ಆಗೋತ್ತಿಗೆ ಬಿಟ್ಬಿಡೋದು. ಪುನಃ ಸುಮಾರಾಗಿ ಬಂದಾಗ ಬರೋದು, ಪುನಃ ಹೊಡೆಯೋದು, ತೀಕ್ಷೆ ಮಾಡೋದು. ಹೀಗೆ ನಾನು ಈರಪ್ಪನ ನೋಡಿದಿರ್ತಾನೆ, ಈರಪ್ಪನ ನೋಡಿನ ಅನ್ಬೋದು. ಊಟ ಕೊಡಬೇಕಾದ್ರೆ ಹೇಗೆ ಅಂದರೆ, ಎರಡಾಳು ಅದಕ್ಕೂ ಎರಡಾಳು ಪಾಪ ಗೇರ್ ಮರದಿಂದ ಅವರು ಇಬ್ಬರು ತಂದು ಮಡಗವ್ರೆ. ಆ ನಾಯಿಗಳಿಗೆ ಅನ್ನ ಮಾಡಬೇಕು, ನಾಯಿಗಳಿಗೆ ಗಂಜಿ ಕಾಯಿಸ್ಬೇಕು, ನಾಯಿಗಳಿಗೆ ಹಾಕಬೇಕು ಅಂತವ್ರು ಎರಡಾಳು ಕಾವಲು ಮಡಗಿದ್ದಾರೆ. ಏಯ್, ಅವ್ನಿಗೆ ಊಟ ಗಿಟ್ಟ ಕೊಟ್ಬಿಟ್ರೆ ನಿಮ್ಮ ಭಯಂಕರ ತೀಕ್ಷೆ ಮಾಡಿಬಿಡ್ತೀನಿ. ನೊರೆ ನೀರು ಕೂಡ ಮಳ್ಳಾಗಿಲ್ಲ ಅಕ್ಕಿಲಿ, ಇಷ್ಟು ದೂರ ಗ್ಲಾಸು 100 ಮಿಲಿ ಅಂದ್ರೆ 100 ಮಿಲಿ, ಈ ಇದಕ್ಕಿಂತ ಸಣ್ಣ ಗ್ಲಾಸ್ ಅಂತ ಇಟ್ಟುಕೊಳ್ಳಿ, ಈ ಗ್ಲಾಸ್ಗಿಂತ ಸಣ್ಣ ಗ್ಲಾಸು. ಇದಿಲ್ಲೊಂದು ಗ್ಲಾಸು ಸುಮ್ಮನೆ ಬೆಚ್ಚಾದಾಗ ಆ ಅಕ್ಕಿ ನೀರು ಬಸಿ, ಅದು ಅದಕ್ಕೊಂದು ಉಪ್ಪು ಇಲ್ಲ ಏನೂ ಇಲ್ಲ. ಅದೊಂದು ಔಷಧಿ ಸಹ ಮಾಡಿದ್ರು, ಪುನಃ ಔಷಧಿ ಸಹ ಏನು ಮಾಡಿದ್ರು, ಈ ಮಳ್ಳದೆ ನೋಡಿ ಮಣ್ಣು ಮಳ್ಳು ಮಣ್ಣು ನುಣ್ಣಗೆ ಅದನ್ನು ಪಿಡಿದು ಬಿಡೋದು, ಪಿಡಿದು ಬಿಟ್ಟು ಆಗ ನೀರನ್ನ ಸ್ವಲ್ಪ ಮಳ್ಳಿಸಿಬಿಟ್ಟು ಅದಕ್ಕೆ ಮಳ್ಳ ಹಾಕ್ಬಿಡೋದು. ನುಣ್ಣಿ ಮಳ್ಳ ಹಸಿಟ್ಟು ಗಂಟೆಗೆ ಇರ್ತದಲ್ಲ, ನುಣ್ಣಗೆ ಆ ಮಣ್ಣು ಹಾಕಿ ಲೊಟ್ಟಿಸಿಬಿಟ್ಟು ಅದ್ರಿಗೆ ಕೊಡೋದು ಗಂಜಿ ಕುಡಿಯೋದಕ್ಕೆ. 3 ತಿಂಗಳ ಥರ ನನ್ನ ಮಾಡಿದ್ದಾರೆ ಕುಡಿಯೋಕ್ಕಾದ್ರೆ, ಇದನ್ನು ಕುಡಿಲೇಬೇಕು, ಇನ್ನು ಹೊಟ್ಟೆ ಮುದ್ದು ಮಾಡ್ತದೆ ಹೇಳಿ. ಅದನ್ನೇ ಕುಡಿದ್ರೆ ನಾನು 3 ತಿಂಗಳ ಅನ್ನ ನೀರು ಏನೂ ಇಲ್ಲ. ಆ ಥರ ಕೊಡಮೆ ಎತ್ತಿ ಕೊಡ್ಬೇಕು ಹೇಳಿ ಅವರು. ನೋಡು ಒಂದು ಮನಸ್ಸು ನೋಡು ಶಿವ ಶಿವ, ಒಂದು ಮನಸ್ಸ ಮಾಡಿದ್ರಿತ ಮನಸ್ಸಿನ ಕೊಡಬೇಕಾದ್ದು, ಇಲ್ಲ ಮಾಡಿಲ್ವ ಅದನ್ನ ಒಂದು ಸಲ ಅಲ್ಲ ಒಂದು 20 ಸಲ ಆದ್ರೂ ವಿಚಾರಣೆ ಮಾಡಿಬಿಟ್ಟು ನೀನು ಆ ತೀಕ್ಷೆ ಮಾಡಬೇಕು. ನೀವು ಹೇಳೋದಿಲ್ಲ ಹಾಗೇನು, ಅದಕ್ಕಾಗಿದ್ರೆ ಒಂದು ತೀಕ್ಷೆ ಮಾಡಬೇಕು. ಇಷ್ಟು ಗಾತ್ರ ಸಾರು, ನಾನು ನೋಡಿದ್ರೆ ನೋಡೀನಿ, ನೋಡಿಲ್ಲವ ಇಲ್ಲ ಅಂತೀನಿ. ನೀವು ಕಂಡು ಕಾಣದಿದ್ದವನು ಹೋಗಿ ನಾನು ಕಂಡೀನಿ ಅಂತ ನಾನು ಸುಳ್ಳಾಡಕದ್ದ ಇಲ್ಲ ನಿಜ ಆಡಕದ್ದ? ಅದಕ್ಕೆ ನೋಡಪ್ಪ ಇಷ್ಟು ತ ಇರೋದು ನನ್ನ ವಿಶೇಷ, ಇದ್ರ ಮೇಲೆ ನಾವು ಈರಪ್ಪ ಅನ್ನೋದು ಹೇಗಿದ್ದಾನೆ ಅನ್ನೋದು ನನಗೆ ಗೊತ್ತಿಲ್ಲ ಅಂದ್ ಕೂಡ ಅಷ್ಟೂ ಹೇಳಿ ಹೇಳಿ ನನಗೂ ಸಾಕಾಯ್ತು. ಅವರು ಕೇಳ್ನಾರು ಹೊಡಿತೀನಿ ಅವತ್ತು ರಾತ್ರಿನಾಗ ನಿನ್ನ ಕರ್ಕೊಂಡೋಗಿ ಒಬ್ಬನ ಇಲ್ಲಿ ರಾಮರಾಯಣೆ ಅಲ್ಲದೆ ಹಳ್ಳದಲ್ಲಿ ಸುಟ್ಟುಬಿಟ್ಟು ಒಂದು ರೋಡ್ ಕಡೆಯಿಂದ ರೋಡಿಂದ ಅಷ್ಟು ದೂರದಲ್ಲಿ ಹೋಗಿ ಸುಟ್ಟಾರೆ. ಅದೇ ಅನ್ನೋದೇ ಗೊತ್ತಿಲ್ಲ. ಆ ಮಸಾನಕ್ಕ ನನ್ನ ಕರ್ಕೊಂಡೋಗ್ತಾರೆ ಆ ಹಳ್ಳದಲ್ಲಿ, ಮಸಾನಕ ಬಂದು ಅಲ್ಲಿ ಗಾಡಿ ನಿಲ್ಲಿಸಿಬಿಟ್ಟು ತಲೆ ಮೇಲಿಂದ ಮುಂದಕ್ಕೆ ಒಂದು ಹಳ್ಳ ಇರ್ತದೆ, ಹಳ್ಳದಲ್ಲಿ ಗಾಡಿ ತಂದು ನಿಲ್ಲಿಸಿಬಿಟ್ಟು ಆ ಮಸಾನಕ್ಕೆ ಕರ್ಕೊಂಡೋಗ್ತಾರೆ. ನೋಡು ಇದೇ ಥರ ನಿನ್ನ ಸುಟ್ಟು ನಾನು ಕರ್ಕೊಂಡ್ಬಿಡ್ತೀನಿ ಅಂದ್ಬಿಟ್ಟು ಲಾರಿ ಟೈರ್ ಹಾಕಿ ಅವನ ಬೇಯಿಸಿ ಅರ್ಧ ಬೆಂದದ ಅರ್ಧ ಬೆಂದಿಲ್ಲ ಹಾಗೆ ಬಿದ್ದಿರ್ತಾನೆ. ಲಾರಿ ಟೈರು ಒಂದು 4-5 ಹಾಕಿಬಿಟ್ಟು ಅದನ್ನ ಹೋಗಿ ಪೆಟ್ರೋಲ್ ಹೋದು ಕಸಿಬಿಟ್ಟು ಬಂದ್ಬಿಟ್ಟಾರೆ. ಹೊಡೆದು ಸಾಯಿಸಿಬಿಟ್ರು, ಇನ್ನು ತಿಟ್ಬಿಟ್ರು ಇನ್ನು ಅಲ್ಲಿ. ನೋಡು ಈ ಮಸಾನದಲ್ಲಿ ಇತ್ತ ನಿನ್ನೂ ಸಾಯಿಸೋದು, ನೀ ಊರ ಉಣ್ಮೆ ಹೇಳ್ಬಿಟ್ರೆ ನಿನಗೆ ನಾನು ಮನ್ನಿಪ್ಪು ಕೊಡ್ತೀನಿ. ನೀ ಉಣ್ಮೆ ಹೇಳಿದ್ರೆ ನೀನು ಇದೇ ರೀತಿ ಸಾಯ್ತೀವಿ ಹಾಗೆಂತ ಮಸಾನ ತೋರಿಸ್ರು. ಮಸಾನ ತೋರಿಸ್ಬಿಟ್ಟು ತುರ ನನ್ನ ಕರ್ಕೊಂಡು ಬರ್ತಾರೆ ಪಾಸ ಸಾಬ್ರಟ್ಟಿಗೆ, ನಮ್ಮ ತಾಳವಾಡಿ ಬಾಯಿ ಪಾಸ ಸಾಬ್ರ ಅಂತ ಅವರೆಲ್ಲ, ಅವ್ರ ಮನೆ ತೋರಿಸ್ಬೇಕು ನೀನು, ಇದ್ರೆ ಸುಟ್ಟು ಬಿಡ್ತೀನಿ ನೀನಂತ. ಏನು ಮಾಡೋಕ್ಕದ ಅದು? ಸರಿ ಪಾಪ, ಆಗ ನಾನು ಇನ್ನೂ ನಾವು ಸುಳ್ಳು ಆಡೋಕ್ಕಾದ್ರೆ ನಿಜ ಆಡೋಕ್ಕಾದಿರ ಏನಿದ್ರು ಅವನು ನಾನು ಸ್ವಲ್ಪ ದಿವಸ ಮಾತುಕತೆ ಸ್ವಲ್ಪ ನಾವು ಪ್ರೆಂಟ್ ಗಂಟೆಗೆ ಹೋದ್ರೆ ತಾಳ್ವಾಡಿ ಗೇಳ್ವಾಡಿ ಮಾತುಕತೆ ಆಡ್ಕೊಳ್ತೀನಿ. ಅವನು ಪಾಸ ಸಾಬ್ರು ನಿನಗೆ ಗೊತ್ತಾ ಹಾಗೆಂತ ಹೇಳ್ತಾನೆ. ಪಾಸ ಸಾಬ್ರು ಗೊತ್ತು, ಗೊತ್ತಾಗಿರೋದಕ್ಕೆ ನಾನು ಗೊತ್ತೇಂತೀನಿ. ಅವನು ಈರಪ್ಪನ ತಪ್ಪ ಬಂದು 1-2-3 ಸಲ ಹೋಗಿದ್ದಾನೆ ಆಗ ಕಡಿಸಿದ್ರೆ ಹೋಗಿದ್ರೆ ಆ ಕಡಿಸಿದ್ರೆ ನಡೆಯೋದು ಅದು, ಅದಕ್ಕೆ ಮುಂದೆ ಗೊತ್ತಿಲ್ಲ. ಆಗ ಅವನ ಮನೆಗೆ ಏನು ಮಾಡ್ದ, ಅವನ ಮನೆಯಲ್ಲಿ ಹೋಗಿ ತೋರಿಸ್ಬಿಟ್ಟು ಇದೇ ಅವ್ರ ಅಟ್ಟಿ ಅಂತ ತೋರಿಸಿದೆ. ಗುಂಡಿರಾವನ ಅಟ್ಟಿ ಗೊತ್ತಾಗಂದ್ರು, ಗುಂಡಿರಾವನ ಅಟ್ಟಿ ಗೊತ್ತಿಲ್ಲ ಆಗಂದ್ಬಿಟ್ಟು ಮೇಲ್ಕೆ ನಗರಕ್ಕೆ ಹೋಗೋ ರೋಡ್ ಪಿರು ಅದೇ ನೋಡಿ ದೊಡ್ಡ ಕೊಳ ಅಂತ ಅದೆ ಪಿರು, ಆ ಪಿರುವಿಲಿ ಹೋಗಿ ಅಲ್ಲಿ ನಿಲ್ಸ್ಕೊಂಡ್ರು. ಅಲ್ಲಿ ತಾನೆ ನನಗೆ ನೋಡಿ ಇಲ್ಲಿ ಹೊಡೆದದು ಸರ್, ಇನ್ನೂ ನನಗೆ ತಡ್ಕೊಳಕ್ಕೆ ಹೋಗಿದ್ರೆ ಶೂಕ ಅಲ್ಲಿ ಒದ್ದದು ಎಸ್ ಐ
ಅವ್ರ ತಂದು ನನಗೆ ಇಲ್ಲಿಗೆ ಒದ್ದಿದೀವಿ ಅಡಿ ಹೊಟ್ಟೆಗೆ. ಇನ್ನೊಂದು ಸ್ವಲ್ಪ ಕೆಳಗೆ ಬಿದ್ದರೆ ಅವಟು ನಾನು ಆಳು ಮೇಲಕ್ಕೆ ಬಿದ್ದು ಬಿಡ್ತೀವಿ ಹೊಟ್ಟೆಗೆ ಸೂನು ಮುಸುಗದೆಲ್ಲ ಮುಂದುಳದು ಇಲ್ಲಿಗೆ. ಆಗ ತಾನೇ ನಾನು ರಥ ರಥ ಕಕ್ಕದದು ಆ ಏಟು. ಈಗಲೂ ನನಗೆ ಅಪಾಯವೇ, ಈಗಲೂ ನನಗೆ ನೋವು. ಆಗಲೂ ಹೋಗಿ ನಾನು ಅಲ್ಲಿ ಇಂಜೆಕ್ಷನ್ ಮಾಡಿಸಿರ್ತ ಆ ನೋವು ಸ್ವಲ್ಪ ಕಡಿಮೆ ಆಗೋದು. ಆದರೆ ಇನ್ನೂ ಒದ್ದಾಡ್ಕೊಂಡಿವಿನಿ ನೋಡಿ. ಅಷ್ಟೂ ತೀಕ್ಷೆಲ್ಲ ನನಗೆ ಮಾಡಿದ್ರು ಸರ್ ನಾನು. ನಾನೇ ಪಾಪಕ್ಕೂ ಅನ್ಯಕ್ಕೂ ಗುರಿಗೂ ನಾನು ಹೋಗಿಲ್ಲ. ಆಗ ನೋಡು ಆ ಸ್ಮಶಾನ ತೋರಿಸ್ಬಿಟ್ಟು ಇಲ್ಲಿ ಪಾಸ ಸಾಬ್ರ ಮನೆ ತೋರಿಸ್ಬಿಟ್ಟು ನನ್ನ ಪುನಃ ಕರ್ಕೊಂಡೋಗ್ತಾರೆ ಅಲ್ಲಿಗೆ ಕ್ಯಾಂಪಿಗೆ. ಕ್ಯಾಂಪಿಗೆ ಕರ್ಕೊಂಡೋಗಿ ಈ ಬುಡ್ಡೈನ ಇನ್ನೂ ಹೇಳೋದಿಲ್ಲ, ಇವನು ತಪ್ಪ ಬೇಕಾದಷ್ಟೇ ಇವನು ಬಾಯಿ ಬಿಡಲ್ಲ ಹಾಗಂತ ಮಾತಾಡ್ಬಿಟ್ಟು ಹೊಂಟೋದ್ರು. ಬಂದು ಬಂದ ಮೇಲೆ ಒದ್ದೆಯದೆ, ಬಂದು ಬಂದ ಮೇಲೆ ಒಡೆಯದೆ, ಈಗ ಮಾಡ್ತಾರೆ. ಯಾರು ಬಂದ ಎಲ್ಲಿ ತುಪಕಿಸಿದೆ ಅನ್ನೋದು ಬರೋದು, ಒದೆಯೋದು, ಒಡೆಯೋದು, ಈ ಥರ ಕೆಲಸ ಏನಾರೀತಾನೆ ತಾಳ್ದ್ರಿ. ನಾನು ನೋಡು ಕಾಲು ಆಡ್ಸೋಕ್ಕಾಗಲ್ಲ, ಕೈ ಆಡ್ಸೋಕ್ಕಾಗೋದಿಲ್ಲ ಹೇಳಿ. ಹಾಗೆ ನೇಟದ ಕಾಲು ನೇಟದಾಗೆ ಇನ್ನು ಬೇರೆ ನಮ್ಮ ಹುಡುಗ ಒಬ್ಬ ನನ್ನ ತಪ್ಪ ಆ ಹುಡುಗನ ತಂದು ನನ್ನ ಜೊತೆಗೆ ಸೇರಿಸ್ಬಿಟ್ರು. ಇಬ್ರು ಕೈಗೂ ಸೇರಿಸಿ ರೇಡಿಂಗ್ ಶೈನ್ ಹಾಕದೆ, ಹಾಂ ಶೈನು ಹಾಕ್ಬಿಟ್ಟಾರೆ. ಆ ಶೈನು ನನ್ನ ಕೈಗೆ, ಎರಡು ಕೈಗೆ ಆ ಗಂಡನ ಕೈ ಸೇರಿಸಿ ಮೂರು ಕೈ ಮಾಡಿ ನನ್ನ ಕೈಗೆ ಈಗಿತ್ತಾನೆ ಇರಬೇಕು. ಈ ಸರಿ ಕೊಕ್ಕ, ಈ ಸರಿ ಕೊಕ್ಕ, ಈ ಸರಿ ಕೂ ಮನಗಾಕಾಗಲ್ಲ, ಈ ಸರಿ ಕೂ ಮನಗಾಕಾಗಲ್ಲ, ಇಲ್ಲಿ ಅಂಗ ತರ್ಕನೂ ಮನಗಾಕಾಗಲ್ಲ, ಇನ್ನು ಮುಖನಾಗೂ ಮನಗಾಕಲ್ಲ, ಈ ಕೂತಾಗೆ ಇರ್ಬೇಕು. ಆ ರೀತಿ ನಮ್ಗೆ ಅಕ್ಕಿ ಬಿಟ್ಟದೆ. ಮೂರು ತಿಂಗ ನಾನು ಕಷ್ಟಪಟ್ಟಾಯ್ತು. ಮೂರು ತಿಂಗ ನಾನು ಆಗ ನೆನೆಸಿದೆ ಶಿವ, ಆ ಪರಮಾತ್ಮ ನಮ್ಮಪ್ಪ ಮೇಲೆ ಹುರ್ಕೊಂಡು ಹೋಗಮ್ಮ ರಾಜ, ಏನಾರು ಆಗಲಿ ನಾನು ಮಾಡಿದ್ರೆಯಾ ಪಾಪಕ್ಕ ಗುರಿ ಆಗಿದ್ರೆಯಾ ಇದು ನಡೆಯಲಿ. ಇದು ನಾನು ಯಾರಿಗೂ ಏನು ಪಾಪ ಮಾಡಿದ್ದೀನವ ನನ್ನ ಏಕ ಈರಪ್ಪನ ನಾನು ಕಂಡಿವಿಲ್ಲ ನೋಡಿವಿಲ್ಲ ಮಾಡಿವಿಲ್ಲ. ಈ ರೀತಿಲಿ ನನ್ನ ತಂದು ಈ ಥರ ಎಲ್ಲ ನನ್ನ ಮಾಡ್ತಾರಲ್ಲ, ನೀನೇ ನೋಡ್ಕೊ ಶಿವ ಅಂದ್ಬಿಟ್ಟು ಸುಮ್ಮಗಿದ್ದೆ. ಆಗ ಮಟ್ಟ ಮಧ್ಯಾಹ್ನ ನಾನು ಇವತ್ತು ನಿಮ್ಮ ಹತ್ರ ತಗೊಳ್ರದು ಈ ಪೇಟಿ, ಇನ್ನು ಬೇರೆ ಯಾರ ಹತ್ರ ನಾನು ಹೇಳಿಲ್ಲ ಇದನ್ನ. ಆಮೇಲೆ ಏನಾಯ್ತು, ಒಂದು 12 ಗಂಟೆ 1 ಗಂಟೆ ಸಮ, ಎರಡು ಹುಣಸೆ ಮರ ಈ ಥರ ಬಂಗ್ಲ ಎರಡು ಥರ, ಈ ಕಡೆ ಒಂದು ಹುಣಸೆ ಮರ, ಆ ಹುಣಸೆ ಮರದಲ್ಲಿ ಬಂದು ಕೊಚ್ಚಿದ್ರು ತಣ್ಣು ಬೀಳೋದು. ಆ ತೊಟ್ಟು ಮಂದಾದವು ಬೆಳೆದಿಲ್ಲ, ಎಂತ ಬೇಸಿಗೆ ಬೇಸಿಗೆ, ಆಗ ಆ ಬೇಸಿಗೆಯಲ್ಲಿ ಕೂಡ ಒಂದು ಹಣ್ಣು ಬೀಳೋದಿಲ್ಲ. ಆ ಮರ ಏನು ಮಾಡ್ತು, ಸೂಂಟ್ರಿ ಒಂಥರ ಗಾಳಿ ಬಂದರೆ ಅಂಚು ಗಿಂಚು ಎಲ್ಲ ಓಡ್ಕೊಂಡದ ಸಚ್ಚಿಕೊಂಡು ಹೊಂಟೋಗಿತ್ತು. ಇಟ್ಟಿದ ಜಾಗನ ಇಂಥ ಮನೆನೇ ಅರ್ಧ ಭಾಗ ಅಂಚಿನ ಮನೆ, ಓಡನ್ ಸೀಮೆ ಅಂಚು, ಅದೆಲ್ಲ ಒಂದು 10-15 ಅಂಚು ತೂಕಿ ಇಟ್ಬಿಡ್ತು. ತೂಕಿ ಎಲ್ಲ ಚಚ್ಚೋಗಿ ಹುಣಸೆ ಹಣ್ಣು ಗಿಣಸೆ ಹಣ್ಣು ಎಲ್ಲ ಆಗೆಲ್ಲ ಉದುರೋಯ್ತು ಹೊಂಟೋಯ್ತು. ನಾವು ಒಳಗೀವಿ, ಆಗ ಒಳಗಿದ್ದ ಮೇಲೆ ಏನಾಯ್ತು, ಆಗ ಅವನಿಗೆ ಆ ಎಸೈಗೆ ಎರಡು ಆಂತೆಗಳು, ನಾವು ಏನಂತೀವಿ ರಾತ್ರಿನಾಗ ನೋಡಿ ಇಫಿ ಪಟ್ಟಿಗೆ ಅಕ್ಕಿಗಳು, ಅದು ಆಂತೆ ಅಂತಾರೆ, ಒಂಥರ ಕಿವಿಗಳು ಎಲ್ಲ ಹೀಗೆ ಇಫಿ ಪಟ್ಟಿ ಇರ್ತವೆ, ಅದು ಮೆಡ್ಗಣ್ಣ ಕಿವಿ ಅಂತ ಹೇಳ್ತಾರೆ ಕನ್ನಡದಲ್ಲಿ. ನಾವು ತಂಬುಳ್ಳಿ ಏನೋ ಅನ್ನೋದು ಆಂತೆ ಅಂತಾರೆ. ಅದು ಅವ್ರ ಮನ್ಸಲ್ಲಿ ಮನಗಿಯಾರೆ, ಅದೇ ಎಸೈ ಮನಗಿಯಾನೆ, ಮೋಹನ್ ವಸ ಎಸೈ ಮನಗಿದ್ದಾರೆ. ಆಗ ಅವನ ಮೇಲೆ ಏನು ಮಾಡಿದೆ, ಒತ್ತಿನಂತೆ ಶಿವನೆ ಅಂತ ಒತ್ತಿನಂತೆ ಅವನು ಎರಡೂ ಅವನ ಮೇಲೆ ಬಿದ್ದವೆ, ಎರಡೂ ಅವನ ಮೇಲೆ ಬಿದ್ದವೆ. ಆಗ ತುಪಕ್ಷಿದನ್ನ ಕರ್ಕೊಂಡು ಬರೋ, ಅವ್ರಿಗೆ ಗೊತ್ತು ಇದೆಲ್ಲ ಏನು ಈ ಪರವೆಗಳು ಈ ತರ ಮೇಲೆ ಬಿದ್ದು ಬಿಡ್ತಲ್ಲ. ಹಾಗೆ ಅಂದ್ಬಿಟ್ಟು ನನ್ನ ಬಂದು ಎರಡು ಆಳು ಬೀಡಿನ ಎಲ್ಲ ಕಳೆದು ಹಾಗೆ ಕರ್ಕೊಂಡು ಬರ್ತಾರೆ ಆಫೀಸ್ಗೆ. ಈ ತರ ತುಪಾಕಿ ನಿನಗೆ ಗೊತ್ತು, ನೀನು ಈರಪ್ಪನೊಂದಿಗೆ ಇದ್ದ ನಿನಗೆಲ್ಲರೂ ಗೊತ್ತು ಅಂತಾನೆ. ನಾನು ಈರಪ್ಪನ ನೋಡಿ ಇದೆ. ಆಗ ಇದೆಲ್ಲ ಏನ, ಇದು ಒಳ್ಳಿದ ಈ ಬಿದ್ದದು ಒಳ್ಳಿದ, ಈ ತರ ಬೀಳ್ತದ ಒಳ್ಳಿದ ಅಂತ ಹೇಳ್ದ ನಾನು. ಸರ್ ಅದು ಒಳ್ಳಿದು ಒಳ್ಳಿದು ಅದೇ, ಕೆಟ್ಟದು ಅದೇ, ಕೆಟ್ಟದಂತ ನಾವ್ ಹೇಳಕ್ಕಾದ್ರೆ ಆ ಪರ್ವೆ ಬಿದ್ದದು ಒಳ್ಳಿದ್ದ ಪರ್ವೆ ಅಂದ್ರೆ ಹಕ್ಕಿ, ಹಕ್ಕಿ ಇಪ್ಪಿ ಪಟ್ಟಿರ್ತವೆ, ಆ ರಾತ್ರಿನಾಗ ಓಡಾಡ್ತಾ ಕಿರ್ 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 ಕಿರಿ ಅಂತ ನೋಡಿ ಆ ಹಕ್ಕಿಗಳು. ಅವೆರಡು ಅವನಿಗೆ ಬಿದ್ದದಕ್ಕೆ ನನ್ನನ್ನು ವಿಚಾರಿಸ್ತಾನೆ, ಒಳ್ಳಿದ ಕೆಟ್ಟದಾಗೆ ಅಂದು. ಅಯ್ಯ ಇದು ಬಂದು ನಮಗ ಅಷ್ಟು ಅನುಭವ ಗೊತ್ತಿಲ್ಲ, ಒಳ್ಳಿದು ಅದೆ ಕೆಟ್ಟದು ಅದೆ ಎರಡೂ ಅದೇ, ಇದನ್ನ ನೋಡಿ ನೀವು ಸ್ವಲ್ಪ ಒಳ್ಳೇದು ಎಚ್ಚರಿಕೆಯಲ್ಲಿ ಇರಬೇಕು ಅಂತ ಅವ್ರಿಗೆ ನಾನು ಹೇಳಿದೆ. ಹೇಳ್ಬಿಟ್ಟು ಆಗ ಸರಿ ಹೋಗಪ್ಪ ನೀನು ಹಾಗೆಂತ ಕೇಳಿಸ್ಬಿಟ್ಟ. ಇನ್ನು ನನ್ನಲ್ಲಿ ಕರ್ಕೊಂಡು ಹೋಗ್ಬೇಕು ಪುನಃ ಮಸಾಣ ಜಾಗಕ್ಕೆ, ಹೇಳೋದಿಲ್ಲ, ಹೊಡೆದ್ರು ಹೇಳೋದಿಲ್ಲ, ಇನ್ನು ಬಡದ್ರು ಹೇಳೋದಿಲ್ಲ, ಇನ್ನು ಏನು ಮಾಡಿದ್ರು ಹೇಳೋದಿಲ್ಲ, ಕೂದ್ರು ಹೇಳೋದಿಲ್ಲ ಹಾಗಂತಾನೆ ಇಲ್ಲ. ಹಾಗಂತ ಅವನಿಗೊಂದು ಇದು ಇದು ಬೆದರಿಸಿ ಕೇಳ್ತಾನೆ, ನೀನು ಹೊಡೆದ್ರು ಹೊಡ್ಕೊಯ್ಯ, ಸಾಯಿಸು ಸಾಯಿಸ್ಬಿಡು, ನಾನು ಇರರ್ಥ ಹೇಳ್ತೀನಿ, ಇಲ್ದಿದ್ದೆಲ್ಲ ನಾನು ಹೇಳೋದಿಲ್ಲ. ಸರಿ ನಿನ್ನೀಗ ಹೋಗಿ ಈರಪ್ಪನೆಲ್ಲ ಬೇಟೆ ಮಾಡಿಬಿಟ್ಟು ಬರ್ತೀನಿ, ಸಾಯಂಕಾಲ ಬರ್ತೀನಿ, ನೀನು ಇರು, ಇನ್ನೂ ನಿನಗೆ ನೀನು ನಾನು ಸರಿಯಾದ ತೀಕ್ಷೆ ಮಾಡ್ತೀನಿ ಅಂದ್ಬಿಟ್ಟು ಹೊಂಟೋದ್ರು ನನ್ನ ರೂಮಿಗೆ ಕೂಡ್ಬಿಟ್ಟು. ಬೆಳಗ್ಗೆ ಬೆಳಗ್ಗೆಲ್ಲ ಓಡ್ಬಿಡ್ತಾರಂತ ಎಲ್ಲ ಟೈಟ್ ಮಾಡಿ ಎಲ್ಲ ಪಿಟ್ಟಾಕ್ ಮಾಡಿಬಿಟ್ಟದೆ ಹೊಂಟೋದ್ರು. 3 ತಿಂಗಳಾಗೋಯ್ತು, 3 ತಿಂಗಳ ಮೇಲೆ ಒಂದು ದಿನ ನಡೆಯುತ್ತದೆ. ಒಂದು ದಿನ ನಡೆದ ಮೇಲೆ ನಾನು ಹೇಳಿದೆ, ಆಗ ಅದು ನುಗ್ಗೋಯ್ತು ನೋಡು ಗಾಳಿ, ಒಂದು ದಿವಸ ಇತ್ತು. ಪುನಃ 12 ಗಂಟೆಗೆ ಚಂಗ್ಲಿಯೇ ತುಂಡಾಗೋಯ್ತು. ಯಾಕೆ ನಮ್ಗೇನು ಗೊತ್ತು, ಬೇಡಿ
ತುಂಡಾಯ್ತು. ನನ್ನದು ಎರಡು ಕೈ ಇವದೆ, ಆ ಗಂಡನ ಕೈ ಇವದೆ, ಮೂರು ಕೈ ಈಗ ಸೇರಿಸಿ ಹಾಕದೆ. ಒಂದು ಸುಮಾರು ಆ ಗೋಡೆ ದೂರದಲ್ಲಿ ಅಷ್ಟಕ್ಕೆ ಕಟ್ ಆಗೋಯ್ತು, ಅಷ್ಟಕ್ಕೆ ಅದು ತುಂಡಾಗೋಯ್ತು. ರೇಡಿ ಸಂಗ್ಲಿ ಈ ಮೂರು ಬೆಳ್ಳಪಟ್ಟಿ ಸಂಗ್ಲಿ ಅದ ಮಧ್ಯಕ್ಕೆ ಕಟ್ ಆಗೋಯ್ತು. ಕಟ್ ಆಗೋಯ್ತಲ್ಲಪ್ಪ, ಇನ್ನು ನಮ್ಮ ಓಶಿ ಏಟ್ ಹೊಡೆದ ಏನು ಕತೆ ಮಾಡೋದು ಅಂದ್ಬಿಟ್ಟು ನಾವೇನ್ ಮಾಡ್ದೋ, ಭದ್ರ ಗಿಡದ ಒಂದು ದಾರದಲ್ಲಿ ಕಟ್ಬಿಟ್ಟು ಆ ಸಂಗ್ಲಿಗೆ ಸೇರಿಸಿ ಕಟ್ಬಿಟ್ಟು ಆ ಕುಂಡ್ಲಿಗೆ ಸೇರಿಸಿ ಈಗ ದಾರಾನ. ಇನ್ನು ಇದು ಕಿತ್ತೋಗಿದ್ರೆ ಇನ್ನು ಇವ್ರತನ ಈ ಕೆಲಸ ಮಾಡ್ಯಾರ ಅಂದ್ಬಿಟ್ಟು ನಾವೇನು ಪುನಃ ಏಟ್ ಹೊಡೆದ್ರೆ ಏನ್ ಮಾಡಕದ ಭಯ. ಆ ಇದಕ್ಕೆ ನಾವು ಭಯ ಆಗ್ಬಿಡ್ತು, ಅದನ್ನ ಕಟ್ಬಿಟ್ಟು ಗಪ್ಪನ ಇದ್ಕೊಂಡೋ. ಆಗ ನಾವು ಮಾತಾಡ್ದೋ, ಈ ಸರಿ ರೂಮ್ ಎರಡು ರೂಮು, ಇದು ತಗೊಂಡ್ ರೂಮು, ಅದು ತಗೊಂಡ್ ರೂಮು, ಆ ರೂಮಿದ ಒಂದು ಐದಾರು ಆಳು ತಂದು ಕೂಡವ್ರೆ ಪೂರ. ನನ್ನ ತಮ್ಮ ಇಮ್ಮ ಇಲ್ಲಿವ್ರ ನಾಲ್ಕೈದು ಜನ ನಮ್ಮ ಊರವೇ ತಂದು ಕೂಡಾನೆ. ಆಮೇಲೆ ಕೆಮ್ಮದ, ಎರಡು ಇಲ್ಲಿ ಕೆಮ್ಮದ ಹಾಗೆ ಅಂದ್ರೆ ನಾವು ಕನ್ನಡ ಅಂತಾನೆ. ಯಾಕಡೆ ನೀವು ಬಂದ್ರಿ, ನಮ್ಮನ್ನು ಹಿಡ್ಕೊಂಡು ಬಂದ ಊಟ ಹಾಗೆ ಅಂತ. ಅದಕ್ಕೆ ಸರಿ ನಾನು ಇದು ತುಂಡಾಗಿ ಹೋಗಿತ್ತಲ್ಲ, ಸರಿ ನಾನು ಹೊಂಟೋಯ್ತೀನಿ, ಹೊರಗಡೆ ಹೋಗಿ ನಾನು ಎಲ್ಲ ನೋಡ್ಕೊಳ್ತೀನಿ, ನೀವೇನು ಅಂಜು ಮಡಿ ಸುಮ್ಮನೆ ಗುಟ್ಟಾಗಿರಿ ಅಂತ ಹೇಳೋದನ್ನ ಇಲ್ಲಿ ವರ್ಷರಿ ಕಾವಲಿ ಇದ್ರಲ್ಲ ಇವ್ರು ಕೇಳ್ಕೊಂಡಿದ್ರು. ಎಸ್ ಐ ಬರಲಿ ಅಂದ್ಬಿಟ್ಟು ಸುಮ್ಮಿದ್ರು. ಅವರು ಕಾಡೆಲ್ಲ ಸುತ್ತಿನ ಸಳತು ಸಳತು, ಪಾಪ ಆ ಕೋಪದಲ್ಲಿ ಈರಪ್ಪನ ತಡಕದ ಕೋಪದಲ್ಲಿ ಏನು ಬರ್ತಾರೇನು ಹಾಗೆ ಬಂದರು. ಅಲ್ಲಿ ಬಂದೇಟ್ಗೆ ಏನಾಗ್ಬಿಟ್ರು, ತುಪಾಕಿ ಇದು ತುಪಾಕಿ ಸಿದ್ಧ ಓಡ್ದನಂತೆ. ಓ ಹಾಗಂತ ಮಾತಾಡ್ತೀನಿ ನಾನು ಅಂದ್ಬಿಟ್ರು ಕಣ್ಣ ಪುನಃ ಕಾಡಿಗೆ ಹೋಗಿದ್ದು ಕೋಪದಲ್ಲಿ ಬಂದ್ಬಿಟ್ರು. ಬಂದು ಪುನಃ ದಬ್ಬು ದುಬ್ಬನೆಲ್ಲ ಏರಿಸಿ ಹೊಡೆದು ಬಡದು ಹೇಗಡೆ ಹೊಡೆದು. ಅಲ್ಲಯ್ಯ, ಮೂರು ತಿಂಗಳು ಚಂಗ್ಲಿ ಅಕ್ಕಿ ಮಡಗಿದ್ರಿ ನಾವು ಓಡಕ್ಕಾದ, ಬೀಡಿ ಅಕ್ಕಿ ಮಡಗಿದ್ರಿ ನಾವು ಹೋಗಕ್ಕಾದ, ಅದ ಹೇಗೆ ಹೋಗಕ್ಕಾದದು. ಹಾಗೆ ಒಬ್ಬ ಮೊದಲು ಉರುಬಿಟ್ಟು ಓಡ್ಬಿಟ್ಟಡ, ಉರುಬಿಟ್ಟು ಅಂದ್ರೆ ನೀವು ಒತ್ತರೆ ಬಂದ ಎಲ್ಲ ಟೈಟ್ ಮಾಡ್ಬಿಟ್ಟು ಕೈ ಕೊರ್ತದೆ ಸ್ವಲ್ಪ ಸಳ್ಳೆರು ಮಾಡಿ ಆಗಂತ ಕೇಳ್ತೀನಿ. ಸಳ್ಳೆ ಮಾಡಿದ್ರು ಇದು ಮಂತುವೆ ಟೈಟ್ ಮಾಡಿ ಇದು ತುಂಡಾಗೋ ಮಟ್ಟಿಗೆ ಹಾಕ್ಬಿಟ್ರು. ಸರಿ ಉಂಟದ್ರು ಹಾಗೆ ಕೇಳ್ಬಿಟ್ಟು ಬೆದ್ದಗಿದ್ರಿಸ್ಬಿಟ್ಟು ನಾನಾಗೆ ಅದೆ ನಮ್ಮ ಮನೇಲಿ ಒಂದು ಹುಡುಗಂತ ಓಡ್ಬಿಟ್ನಂತೆ ಅಂಜುಕೊಂಡು ಇಲ್ಲಿ ಇದ್ದವರಲ್ಲಿ ಹಿಡ್ಕೊಂಡು ಬತ್ತಿಲೆ. ಅದಕ್ಕೆ ಆ ಗಂಡು ದನ ಮೇಷ ಗಂಡು ಓಡ್ಬಿಟ್ನಂತೆ, ಅವ ಮನೇಲಿ ಇಲ್ಲ ಅಂತ ತಾನೆ ನಾನು ಆ ಹುಡುಗರೊಂದಿಗೆ ಹೇಳ್ದೆ. ನಾನು ಓಡೋಯ್ತೀನಿ ಅಂತ ಹೇಳಿಲ್ಲ ಹಾಗಂತ ಸುಳ್ಳಾಡ್ಬಿಟ್ಟು. ಅವ್ರಿಗೊಂದು ನಿಜ ಆಗೋಯ್ತು, ಅದೊಂದು ಮಾತು ನಿಜ ಆಯ್ತು ಅವ್ರಿಗೆ. ಹಾಗೆಲ್ಲ ಅವ್ರವ್ರ ಪಾಡಿಗೆ ಅವ್ರವರೆಲ್ಲ ಹೋದ್ರು, ಹೋಗಿ ಎಲ್ಲ ಗಪ್ಪ ಶಿಪ್ ನಿಂತ್ಕೊಂಡ್ರು. ನಾವು ಆ ಹುಡುಗನು ನಾನು ಬೆಳಗಾಸಿ ಕಟ್ಟಾಗಿತ್ತಲ್ಲ ಆ ನೇರಕ್ಕೆ ಬಿಚ್ಚು ಬಿಟ್ಟದೆ ಕಡ್ದ್ರೆ ಅಂತ ಕಿಟಕಿಲಿ ಸಂಧಿ ಕಿಟಕಿ, ಆ ಕಿಟಕಿಲಿ ತಾ ಹೋಗ್ಬೇಕು. ಕಿಟಕಿಲಿ ಒಂದು ಗುಡ್ಡೆ ಟ್ಯಾಟ್ರಲ್ಲಿ ಮಣ್ಣು ತಂದಕ್ಕೇನೆ, ಎರಡು ಕೋದ್ರು ಅದ್ರಲ್ಲಿ ಹೋಗಿ ಮಣ್ಣು ಮುಚ್ಚಬೇಕು. ಆ ಎರಡು ಕೋದ್ರು ಅಲ್ಲಿಗೆ ಒಂದು ಕೋದ್ರು ಆ ಸಂಗ್ಲಿ ಹೇಳ್ಕೊಂಡು ಹೋಗಿ ಅಲ್ಲಿ ದಾಟಿ ಹೋಗಿ ಅಲ್ಲಿ ಒಂದಕ್ಕೆ ಮಾಡಿಬಿಟ್ಟು ಅಲ್ಲಿ ನೀರು ಮಡಗಿರ್ತಾನೆ ಡಬ್ಬದಲ್ಲಿ, ಅದನ್ನ ಕಾಲು ಕೈ ತೊಳ್ಕೊಂಡು ಪುನಃ ಆ ಕಿಟಕಿಲಿ ಏರಿ ಇದ್ರೊಳಗೆ ಬಂದು ಬಿಡ್ಬೇಕು. ಇದು ಸಡ್ಡಿ ನಿಖರ್ ಒಂದು ತಯ, ಇನ್ನು ಬಟ್ಟೆ ಮೈಲಿ ಒಂದು ಇಲ್ಲ, ಒದ್ದುಕೊಳ್ಳಕ್ಕೂ ಇಲ್ಲ. ಅಡಿಗೆ ತೇಮ ಅಡಿಗೆ ತೇಮ ಮಾಡ್ಬಿಡೋದು ನೀರುದು. ಆಮೇಲೆ ಏನು ಮಾಡ್ದೋ, ಆ ಗಂಡು ನಾನು ಇನ್ನಿದ್ರೆ ನಮ್ಮ ಯಾವತ್ತಿದ್ರು ನಮ್ಗೆ ಸಾವು, ಇನ್ನು ಸಾಯಿಸಕ್ಕೆ ಇವ್ರು ಮಾಡಿಬಿಟ್ರು ದಾರಿಯ, ಇನ್ನು ನಾವಿಬ್ರು ಫಲಾನಿ ಆಗ್ಬಿಡೋ ನಡೆ. ಯಾಕಂದ್ ಬಿಟ್ಟದೆ ಕಡ್ದೇ ಇಬ್ರು ಬಂದ್ಬಿಟ್ರು. ಕಾಡ ಬಂದ್ಬಿಟ್ಟು ತುರ ನಾನು ಕಾಡ ಮೇಲೆ ಏರಿ ಈಗ ಅದೇ ಹಾಸನೂರಿಂದ, ಹಾಸನೂರಿಂದ ಹಾಗೆ ಕಾಡ ಏರಿ ಈಚೆಗೆ ಬಾಳೆ ಪಡ್ಕೊ ಬಂದ್ಬಿಟ್ಟೆ. ನಮ್ಮ ಹೆಡ್ತಿ ಮನೆಗೆ ಬಂದೆ, ನಮ್ಮ ಹೆಡ್ತಿ ಮನೆಗೆ ಬಂದು ಒಂದು ಒಂದೂವರೆ ಗಂಟೆಗೆ ಬಂದು ಮನೆ ಬಾಗಿಲು, ಪಾಪ ಇವ ಮನೆ ಒಳಗವಳೆ ನಾನು ಬಂದು ಬಾಗಿಲು ಕೊಟ್ಟಿದೆ. ಅವ ಅಂಜುಕೊಂಡು ಪಾಪ ಬಾಗಲೇ ತೆಗೆನಾರ, ನಾನು ಬಂದೀನಿ ನಾನು ಬಂದೀನಿ ತೆಗೆ ತೆಗೆ ಹಾಗೆ ಅಂದ್ರೆ ನೀನು ಬರ್ದೆ ಪೊಲೀಸ್ ಒಂದಕ್ಕೆ ಬಂದಾನೆ ನನ್ನ ಹಿಡ್ಕೊಂಡು ಹೊಂಟವ್ರೆ ಅಂದ್ಬಿಟ್ಟು ಇವ ತೆಗೆನಾರ ತೆಗೆ ಯಾರು ಬಂದಿಲ್ಲ, ನಾನು ಈ ಥರ ಈ ಥರ ನಾನು ಸಂಗ್ಲಿ ಒಡೆ ಬಂದ್ಬಿಟ್ಟಿದ್ದೀನಿ ತೆಗೆ ಹಾಗೆಂದ. ಆಗ ತೆಗೆದು ನೋಡ್ತಾಳೆ ಸಂಗ್ಲಿ ಬೀಡಿ ಅಪಾಟಿ, ಹಾಗೆ ಶೈನ್ ಎಲ್ಲ ಸುತ್ತಿ ಮರದ ಶೈನು ತೂಕಕ್ಕಾದು, ಒಟ್ಟೆಗೆ ಅನ್ನ ಇಲ್ಲದೆ ನೀರಿಲ್ದೆ ಇಲ್ಲಿಂದ ಅಲ್ಲಿಗೆ ಸೇತದೆ, ಅಲ್ಲಿಂದ ಹೋಗಿ ಅಲ್ಲಿ ಬೀಳೋದು ಪುನಃ ಅಲ್ಲಿ ಹೇಳೋದು ಪುನಃ ಹೋಗೋದು. ಈಗ ಮಾಡಿಕೊಂಡು ಬಂದು ಮನೆ ಸೇರಿ ಆಗ ಏನು ಮಾಡ್ದೀವ, ಅಯ್ಯಯ್ಯೋ ಪೊಲೀಸ್ನವ್ರು ಬಂದ್ಬಿಡ್ತಾರಲ್ಲ ನೀನು ಈ ಥರ ಎಲ್ಲ ಏಕೆ ಕದ್ದೋಡಿ ಬಂದೆ, ಅವ್ರು ವಿಚಾರಿಸ್ಬಿಟ್ಟು ಬಿಡೋರಲ್ಲ ನೀನೇಕೆ ಕದ್ದೋಡಿ ಬಂದೆ, ಇನ್ನು ಇದಕ್ಕಿದ್ರೆ ಇನ್ನು ನಮ್ಮನ್ನು ಬಿಟ್ಟಾರ ಎಂದು ಬಿಟ್ಟದೆ. ಇರೋದು ಮೇನೆ ಹಸಿಟ್ಟು ಪಸಿಟ್ಟು ಒಂದು ಪಾತ್ರೆ ಗೀತ್ರೆ ಎಲ್ಲ ಎತ್ಕೊಂಡದೆ ಕಾಡೊಳಕ ನಾವು ಹೋಗಿ ನುಕ್ಕೊಂಡು. ಅದೇ ನಮ್ಮ ಹೆಂಗಸು ನಾನು ಆ ಹುಡುಗ ಹುಡುಗ ಇಲ್ಲ ಬಾ ಮಾತಾಡ್ತೀನಲ್ಲ ಕುಳ್ಳ ಅವನೇ ಅವನೇ ಅಲ್ಲಿ. ಆಗ ಮೂರು ಜನವೇ ಕಾಡೊಳಕ್ಕೆ ಹೊಂಟೋದು ಇಷ್ಟೊತ್ತಲ್ಲಿ ಹೋಗಿ ಕಾಡೊಳಗೆ ನಮ್ಮ ಹೆಂಗಸು ಪಾಪ ಇಲ್ಲಿಂದ ಮುದ್ದೆಗಿದ್ದೆ ಅದನ್ನೆಲ್ಲ ಎತ್ಕೊಂಡು ಬಂದಿದ್ದೆ ಅದನ್ನೆಲ್ಲ ಕೊಟ್ಟ ತಿಂದು ಉಂಡುಬಿಟ್ಟು ಅಲ್ಲಿ ಮನೆಗಿದ್ದು. ಆಗ ಒತ್ತರನಾಗ ಸೋಪು ಗೀಪು ಎಲ್ಲ ಹಾಕ್ಕೊಂಡು ಎಣ್ಣೆ ಗಣ್ಣೆ ಎಲ್ಲ ಹಾಕ್ಕೊಂಡು ಆ ಬೆಳಂಗೆ ಕಳಿಸ್ರು ಬೀಡಿ. ಅವನ್ದು ಕಳೆದೋಯ್ತು ನಂದು ಬರ್ನೀರ. ಆಮೇಲೆ ಪಟ್ಟಾಡಿ ಗಿಟ್ಟಾಡಿ ಹಾಗೆ ಹೀಗೆ ಮಾಡಿ ಕೈನ ಕಳೆದೋ ಕಳೆದು ಬಿಟ್ಟ ಬೀಡಿ ಗೀಡಿ ಸೈನು ಅರ್ಧ ಸೈನು ಗೀನೆಲ್ಲ ಒಂದು ತಪ್ಪ ಮಡಗ್ಬಿಟ್ಟು ಮಡಗ್ಬಿಟ್ಟು ಗಪ್ಪನ ಇದ್ಕೊಂಡು ಇದ್ಕೊಂಡು ನಾನೇನ್ ಮಾಡೋದು ನಡೆಯಕ್ಕೆ ಹೋಗಲ್ಲ ನನ್ನ ಕೈಲಿ, ಬಾರಿ ನೋವು ಕಾಲೆಲ್ಲ ಹೊಡೆದ್ರೆ ಏಟು ಎಲ್ಲ ಮೈ ಕೈಯೆಲ್ಲ ನೋವು, ಕೆಮ್ಮದ್ರು ರಕ್ತ ಬೀಳ್ತದೆ, ಕಾಡಿದ್ರು ರಕ್ತ ಬರ್ತದೆ. ಇನ್ನು ಅವಳು ನಮ್ಮ ಹೆಂಗಸು ಆಗ್ಲು ತಿಳ್ಕೊಂಡ ಇವ ಇನ್ನು ಬದುಕನಾರ ಪಾಪ ಸತ್ತ ತೀರೋಯ್ತಾನಾಗಂತ ಒಂದು ಅಳದ್ರಿ ಹೋಗಿ ಏನ್ ಮಾಡೋದು ಪಾಪ ಇವ ಎಣ್ಣೆ ಪಣ್ಣೆ ಎಲ್ಲ ಹಾಕೋದು ಕೈಗಳೆಲ್ಲ ತಿರುಗಿಸ್ಬಿಟ್ಟಿದ್ರಲ್ಲ ಈಗೀಗ ಎಲ್ಲ ತಿರುಗಿಸ್ಬಿಟ್ಟಿದ್ರು ಎಣ್ಣೆ ಪಾಪ ಕೈ ಎಣ್ಣೆ ಹಾಕೊಳ್ಳೋದು ನೀವದು ನೇರ ಮಾಡೋದು ಬಿಸಿನೀರು ಒಂದು ಪಾತ್ರೆ ಪಟ್ಟಿ ಪಾತ್ರೆ ಆ ಪಾತ್ರೆಯಲ್ಲಿ ಕಾಯಿಸಿ ಕಾಯಿಸಿ
ಆ ನೀರ್ನ ಹಾಕೋದು, ಹಾಗೆ ಕಾಲು ಕೈಗೆ ಹಾಕೊಂಡು ನಮ್ಮ ಹೆಂಗಸು ನಾವು ಇಬ್ರು ಇವಿ ಅಲ್ಲಿ ಮೂರು ಅಳವೆ ದಿಢೀರ್ ದಿಢೀರ್ನೆ ಬಂದ್ಬಿಟ್ರು. ಈರಪ್ಪನವ್ರು ನೋಡಿ ಆ ಸಂದರ್ಭ ನೋಡಿ ಸಂದರ್ಭ. ಹಾ, ಆಗ ಅಲ್ಲಿ ಅವರು ಆ ನೇರಿಕೆ ಬಂದ್ಬಿಟ್ರಲ್ಲ, ನಮ್ಮ ಹೆಂಗಸು ಓಡಾಯ್ಬಿಟ್ಟ, ಪೊಲೀಸ್ ಬಂದ್ರು. ಆಗಂದ್ಬಿಟ್ಟು ಯಾವ ಕಾಡಲ್ಲಿ? ಬಾಳೆಪಡಗ ಕಾಡು ಅದೇ, ಅದು ಮಧ್ಯೆ ಚಿಕ್ಕಳ್ಳಿ ಕುವೆ ತಮಿಳ್ನಾಡೆ ಚಿಕ್ಕಳ್ಳಿ ಚಿಕ್ಕಳ್ಳಿ. ಹಾ, ಅದ ಹತ್ರ ಆ ಕಾಡು ಬಂದ್ರ ಇವನ್ ನಮ್ಮ ಹೆಂಗಸು ಪಾಪ ಪೊಲೀಸ್ನವ್ರು ಬಂದ್ಬಿಟ್ರು, ಪುನಃ ಸಿಕ್ಕೊಂಡೆ ಇಲ್ಲ ಸಹಾಯ ಅದಕ್ಕೆ ಆಗಂದ್ಬಿಟ್ಟು. ಪಾಪ ಇವ ನನ್ನ ಕೈಲಿ ಓಡಕ್ಕಾಗಿಲ್ಲ, ಅಲ್ಲ ಹತ್ತಕ್ಕಾಗದಿಲ್ಲ, ನಾನು ಅಲ್ಲಿ ನಿಂತ್ಕೊಂಡು. ಹಾಗೆ ಬಂದಿಟ್ಟಿಗೆ ಗೋವಿಂದ ಬೇಬಿ ರಂಗಸ್ವಾಮಿ ಮಾದೇಶ್ ಬೇಬಿ ವೀರಪ್ಪ ರಂಗಸ್ವಾಮಿ ಗೋವಿಂದ ಮೂರು ಜನ ಓಡಿ ಬಂದು ನಾನು ಹಿಡ್ಕೊಂಡ್ರು. ಹೇ ಎಲ್ಲಿ ಹೊಡೆದೆ ಎಲ್ಲಿ ಹೊಡೆದೆ ಅಂತ ನಾನು ಇನ್ನು ಪುನಃ ಪೊಲೀಸ್ ಕೈ ಸಿಕ್ಕೊಂಡ. ಅವರೆಲ್ಲ ಕಾಕಿ ಡ್ರೆಸ್ ಹಾಕಿದ್ರಲ್ಲ, ಆದ್ರಿಂದ ನಾನು ಪೊಲೀಸ್ ಕೈಗೆ ಪುನಃ ಸಿಕ್ಕೊಂಡು ಇನ್ನು ನಾನೇನಾದನೋ, ಇನ್ನು ಎಸ್ಕೇಪ್ ಬೇರೆ ಆಗಿ ಬಂದಿದ್ದೀನಿ. ಕದ್ದು ಹೇಳದೆ ಮಾಡಿ ಓಡಿ ಬಂದ್ರೆ ಅಂದ್ರೆ ಎಸ್ಕೇಪ್ ತಾನೆ, ಇನ್ನು ನನ್ನ ಓಸಿ ಬಿಟ್ಟಾರ, ಭಾರಿ ತೊಂದ್ರೆ ಕೊಡ್ತಾರೆ, ಇನ್ನು ಸಿಕ್ಕೊಂಡು ಇನ್ನು ನನ್ನ ಜೀವ ಇರ್ನಾರದು, ನೀನಾರು ಜೀವನ ತಪ್ಪಿಸುವಾಗ ಅಂದ್ಬಿಟ್ಟು ನಮ್ಮ ಹೆಂಗಸು ಸುಮಾರು ದೂರದಲ್ಲಿ ಓಡೋಗಿ ಸದ್ಯದ ಕೇಳ್ಕೊಂಡು ನಿಂತಾಳೆ. ಆಮೇಲೆ ಅಲ್ಲಿ ಓಡ್ದದೆ ಯಾರ ಆಗ ನಮ್ಮ ಹೆಂಗಸು ಹಾಗೆ ಅಂತ ಆಗ ಕರೆ ಕರೆ ಹಾಗೆಂದ್ರು, ಅಂಜು ಬಡ ಕರೆ ಕರೆ ಹಾಗೆಂದ್ರು. ಅಯ್ಯ ನಮ್ಗೆ ಅಂಜುಕ, ನೀವು ಕರ್ನಾಟಕದವರು ಇರಬೇಕು, ನಮಗೆ ಭಯ ಆಯ್ತದೆ, ನಾನು ಈ ತರ ನಾನು ಓಡಿ ಬಂದ್ಬಿಟ್ಟಿನಯ್ಯ, ನನಗೆ ನೋಡಿ ಮೊದಲೇ ಈ ತರ ಎಲ್ಲ ನನ್ನ ತೀಕ್ಷೆ ಮಾಡಿಬಿಟ್ಟಿದ್ರೆ, ಅದಕ್ಕಾಗಿ ಹಂಚಿಕೊಂಡು ನಾನು ಬಂದು ಕಾಡೊಳಗೆ ಅಂತಕೊಂಡಿನಿ ಹಾಗೆಂದ. ಸರಿ ಸರಿ ಕರೆ, ನೀನು ಎಡ್ತೀನಿ ಕರೆ ಹಾಗೆಂದ್ರು. ಆಗ ನಾನು ಕೂಗದೆ, ಬಾ ಇನ್ನೇನು ಹೋದ್ರೆ ಇಬ್ರು ಜೀವ ಹೋಗ್ಲಿ, ಆ ಹುಡುಗನ ಕೇಳಿಸ್ಬಿಟ್ಟು ಹೋಗ, ನೀನು ಊರಿಗೆ ಹೊಂಟೋಗ್ಬಿಡ, ನಾವಿಬ್ರು ಇರ್ತೀವಿ, ನೀನು ಊರಿಗೆ ಹೊಂಟೋದ್ಬಿಟ್ಟು ಇವನು ಕೇಳಿಸ್ಬಿಟ್ಟ ಕಾರು ದಾರಿಲಿ, ಇವನು ಊರಿಗೆ ಬಂದ್ಬಿಟ್ಟ, ನಮ್ಮ ಈ ಊರಿಗೆ ಇಲ್ಲಿಗೆ ಕಲ್ವಂಡಿಪುರಕ್ಕೆ ಇಲ್ಲಿಗೆ ಬಂದ್ಬಿಟ್ಟ. ನಾವು ಅಲ್ಲಿ ಉಳ್ಕೊಂಡೋ, ಕೇಳಿಬಿಟ್ಟು ಆಗ ನಾವು ಏರುವಿಲ್ಲ, ಕರೆ ಕರೆ ಪಾಪ ಹಾಗೆಂದ್ರು. ಏನೋ ಕರೆ ಪಾಪ ಅಂತಾರೆ, ಇನ್ನೇನೋ ಹೋದ್ರೆ ಸತ್ರೆ ಸಾಯೋಣ ಬಾ ಹಾಗೆ ಅಂದ್ಬಿಟ್ಟು ನಮ್ಮ ಹೆಂಗಸಿನ ಕರೆದೆ. ನನ್ನ ಗಂಡನೇ ಹೋದ ಮೇಲೆ ನಾನೇ ತಿರ್ಬೇಕು, ನನ್ನ ಗಂಡನೊಂದಿಗೆ ಪ್ರಾಣ ಹೋದ್ರು ಪರವಿಲ್ಲ ಅಂದ್ಬಿಟ್ಟು ನಮ್ಮ ಹೆಂಗಸು ಬಂದ್ಬಿಟ್ಟ. ಹಾಗೆ ಬಂದ ಮೇಲೆ ನೀರಲ್ಲಿದ್ದದಂದ್ರು, ನೀರಲ್ಲೊಂದು ಗುಂಡಿಲಿ ಅದಾಗದೇ ಸರಿ ನಡೆ ಅಲ್ಲಿಗೆ ಹಾಗಂದ್ರು. ಅಲ್ಲಿಗೆ ಕರ್ಕೊಂಡು ಹೋದ್ರು, ಅಲ್ಲಿಗೆ ನೋಡ್ತೀನಿ ಆ ಗುಂಡಿಲಿಯೇ ಕೂತ ನೀರಪ್ಪ. ಅಲ್ಲಿ ಅವರೇ ಇಲ್ಲ, ಮಾದೇಶ ರಂಗಸ್ವಾಮಿ ಅವ್ರು ಮೂರು ಜನ ಅಲ್ಲಿ ಅವರೇ. ಹೋಗಿ ನೋಡಿದೆ, ಮೀಸೆ ಗೀಸೆ ಬಿಡ್ಬಿಟ್ಟು ಈರಪ್ಪ ಕೂತಾನೆ. ಆ ಮಗಳು ಅಲ್ಲಿ ಮಾದೇಶ್ಪುರ ಮೇಲೆ ಮದುವೆ ಮಾಡ್ತಾರೆ ಅವರೇ ಪೊಲೀಸ್ನವರೇ. ನಮ್ಮ ಕೆಂಪಯ್ಯ, ಆಮೇಲೆ ಮೊಸಳಯ್ಯ, ಶಂಕರ್ ಬಿದ್ರಿಯಯ್ಯ ಇವರೆಲ್ಲ ಎರಡು ಬಾವಿಂದ್ರು ಶತ್ರು. ಅವನು ಹಾಗೆ ರಥ ರಥ ಕಕ್ಕಿ ಅವನು ಎಡ್ ತಿಂದು ಅವನು ಕರೆಂಟು ಮಿಂಚಾರ ಎಲ್ಲ ಕೊಟ್ಟು ಒಳಗೆಲ್ಲ ಬೆಂದೋಗಿ ಅವನು ತೀರೋದ. ಪಾಪ ಎಲ್ಲ ಮಕ್ಕಳು ಎಲ್ಲ ಅನಾದ್ರಿಯಾಗಿ ನಿಂತವೆ. ಇನ್ನೊಬ್ಬ ನಮ್ಮ ದೊಡ್ಡಕ್ಕನ ಗಂಡನ, ಅವನು ಸಾಯಿಸರು, ಅವನು ಈ ಹೊಟ್ಟೆಲಿ ಉಳು ಬಿದ್ದು ಬಿಡ್ತು ಇಲ್ಲಿ ಗಂಟಾಗಿ ಗಂಟು ಎಲ್ಲ ಹೊಡೆದಿದೆ. ಏಟು ಹೇಳಿ ಅವನು ಬೇಬಿ ವೀರಪ್ಪ ಏನು ಹೇಗೆ ಸತ್ತ ಅವನು? ಅವನು ಅಂತ ಅವ್ರ ಮಾವನೇ ಆದ ಕಂದವೇಲ್ತಾನೆ ಕರ್ಕೊಂಡು ಬಂದದ್ದು. ಜಿಂಕೆ ನೋಡಿ ಒಂದು ಸಣ್ಣದು, ಅದು ಅಳತೆಯಾಗಿ ಇರಬೇಕು ತಿನ್ನೋದಕ್ಕೆ, ಒಂದು ಹೊತ್ತು ಎರಡು ಹೊತ್ತು ಬರಬೇಕಷ್ಟೇ. ಹೋಗಿ ನೋಡಿದೆ, ಮೀಸೆ ಗೀಸೆ ಬಿಡ್ಬಿಟ್ಟು ಈರಪ್ಪ ಕೂತಾನೆ, ಅದೊಂದು ಮಹಾಭಾರತ ಬುಕ್ ಏನೋ ಓದ್ಕೊಂಡು ಕೂತಾನೆ. ಅವನು ಓದ್ಲಿಕ್ಕೆ ಬರ್ತಾ ಇತ್ತ? ಹಾ, ಓದ್ತೀನಿ ಇಲ್ಲ ಮಹಾಭಾರತ ಎಲ್ಲ ಬುಕ್ಕು ಓದ್ತೀನ. ಆಗ ಅದು ಓದ್ಕೊಂಡು ಕೂತಿನ. ಆಗ ಬುಕ್ಕಿಗೆ ಕೈಲಿ ಹಿಡ್ಕೊಂಡು ನಾನು ಹೋದ್ಮೇಲೆ, ಓಹೋ ನೀನ ಸಿದ್ಧನಾ ಹಾಗೆಂದ್ರು. ಓಹೋ ನಾನು ನೋಡಿದೆ ಒಳ್ಳೆ ಮೀಸೆ ಗೀಸೆ ಎಲ್ಲ ಬಿಟ್ಟಿದ್ರಲ್ಲ, ಓ ಇವ್ರು ದೊಡ್ಡವರಾಗಿರ್ಬೇಕು. ಹಾಗೆಂತ ನನಗೆ ಇದ್ದಾಸುವೆ ನಾಟಕಲು ಬಾಯೇ ಬರೆದು, ನಂಗೆ ಮಾತಾಡೋದಕ್ಕೆ ಬಾಯೇ ಬರೆದು. ಆಗ ಏನು ಎದುರು ಬಡ ಸುಮ್ಮನೆ ಇರು ಸುಮ್ಮನೆ ಇರು, ನನ್ಗೆ ಗೊತ್ತಾ ನಿನಗೆ ಹಾಗಂದ್ರು. ನಂಗೆ ಗೊತ್ತಿಲ್ಲ ಸರ್ ಹಾಗೆ. ಆಗ ಈ ಈರಪ್ಪನ ಬಳಕದಲ್ಲಿ ಫೋಟೋ, ಈರಪ್ಪನ ಫೋಟೋ ಎಲ್ಲ ರೋಡ್ ರೋಡ್ಲಿ ಮಡಗಿದ್ರಲ್ಲ, ಅದು ನೋಡಿದ್ದೆಲ್ಲ ಕ್ಯಾಲೆಂಡರ್ ನೋಡಿದೆ ನೀನು? ಓಲ್ಡ್ ಪೋಸ್ಟ್ ನೋಡಿದೆ ಅಂದ್ರು. ನಾವು ನೋಡಿಲ್ಲ, ಒಂದು ಗೊತ್ತಿಲ್ಲ ನಮ್ಗೆ ಆಗಂತ. ಸರಿ ಇದೆಲ್ಲ ಏನು ಕೈ ಕಾಲೆಲ್ಲ ಆಗಲ್ಲ, ಕಾಲೆಲ್ಲ ನೋವಯ್ಯ. ಇನ್ನು ನಾವು ಅಲ್ಲಿ ಕಂಡೀಷನ್ ಹೇಳಕ್ ಹೋದ್ರೆ ಪೊಲೀಸ್ನವರು ಅದೇ ಥರ ಕೇಳ್ತಾರೆ, ಈರಪ್ಪನ ಕಂಡಾಗಿಗೂ ಕೇಳ್ತಾರೆ, ಪೊಲೀಸ್ ಕಂಡಾಗೂ ಕೇಳ್ತಾರೆ. ನಾವು ಇನ್ನು ಏನು ಮಾಡೋಕ್ಕದ್ದು, ಏನು ಮಾಡೋಕ್ಕಾಗಲ್ಲ ಅಂತ ನನಗೆ ಭಯ ಆಗುತ್ತೆ. ಆಯ್ತು, ಭಯಂಕರ ಭಯ, ಭಯ ಬಾರದು, ಧೈರ್ಯ ಹೇಳು, ಧೈರ್ಯ ಮಾತಾಡು, ಧೈರ್ಯ ಮಾತಾಡು ಅಂತಾರೆ. ಆಗ ನಾನು ಹೇಳಿದೆ, ಇದೆಲ್ಲ ಪೊಲೀಸ್ ಹೊಡೆದ ಈ ಥರ, ನಾನು ಅಲ್ಲಿಂದ ಎಸ್ಕೇಪ್ ಆಗಿ ಓಡಿ ಬಂದ್ಬಿಟ್ಟೆ, ತಪ್ಪತ್ತಾಯ ನಾನು ಓಡಿ ಬಂದ ತಪ್ಪು, ನಾವು ಹೇಗೆ ಮಾಡಿದ ತಪ್ಪಿಗೆ ನಮ್ಮನ್ನ ಈ ಥರ ತಗೊಂಡೋಗಿ ಹೊಡೆದು ಬಡ್ದು ಈ ಥರ ಮಾಡಿದ್ರು, ಆ ತಪ್ಪಿಗೆ ನಾನು ಬಂದ ತಪ್ಪುತ್ತ, ನಾನು ಇಲ್ಲ ಅಂತ ಹೇಳೋದಿಲ್ಲ ಶಿವ ಶಿವ. ಹಾಗೆಂತ ಅವ್ರ ತಪ್ಪ ನಾನು ಕೇಳ್ತೀನಿ, ಈರಪ್ಪನ ತಪ್ಪ. ಆಗ ನಾನೇ ಕಣ ಈರಪ್ಪ ಅಂತಾನೆ. ಈರಪ್ಪ ಅಂದ್ರು ನಾನು ನಂಬನೀರ, ನಾನು ನಂಬನೀರ. ಆಗ ಅವ್ರು ತನಿಯಾಗಿ ಹೋದ್ರು ಅಷ್ಟು ದೂರಕ್ಕೆ, ಗೋವಿಂದನು ಈರಪ್ಪನೂ. ಹೋಗಿ ಅಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದಾನೆ, ಕೇಳಿದೆ ನಾನು ಸುಮ್ಮನೆ ಕಿವಿ ಕೊಟ್ಕೊಂಡಿದ್ದೆ. ಆಗ ನೋಡೋ ಪೊಲೀಸ್ನವರು, ಪಾಪ ಅವನು ನಾವು ನೋಡಿವಿಲ್ಲ ಕಂಡಿವಿಲ್ಲ, ಅವನ ನೋಡು ಹೇಗೆ ಹೇಳ್ಕೊಂಡು ಹೋಗಿ ನಮ್ಮ ಹೆಸರುಗಳೆಲ್ಲ ಹೇಳ್ಕೊಂಡು ಯಾವ ಥರ ಜನಗಳೆಲ್ಲ ಪಾಪ ಕಾಡು ಜನಗಳೆಲ್ಲ ಯಾವ ಥರ ಮಾಡಿದ್ದಾರೆ ನೋಡು. ಅದಕ್ಕೆ ನಾನು ಆ ಥರ ಮಾಡೋದು ನೋಡಿದೆಯಾ, ನೀನು ಒಳ್ಳೆಯದು ಒಳ್ಳೇದು ಅಂತಿದ್ದಿಲ್ಲ, ಕಾಡು ಜನ ಎಲ್ಲ ಏನು ಮಾಡ್ತು ಪಾಪ.
ಆ ರೀತಿ ಎಲ್ಲ ಮಾಡಿದಾರಲ್ಲ ಪಾಪ, ಕಾಲಿ ಎಲ್ಲಿ ಇದ್ದಲ್ಲ ಇಟ್ಟು ಸೊಪ್ಪು ಪಾಪ ಪಾಪ ಆ ಜನಕ್ಕೆ ಹಾಗೆ ಅಂತ ಮಾತಾಡ್ದಂಗೆ ನನಗೆ ಕಿವಿಗೆ ಬೀಳ್ತು. ಓ ಇವನೇ ಈರಪ್ಪ ಇರ್ಬೋದು ಆಗುತ್ತೆ. ನಾನು ಈರಪ್ಪನ ಉಣ್ಮೆಗೆ ನೋಡ್ತೀನಿ, ಇದೆಲ್ಲ ಘಟನೆ ಎಲ್ಲ ನಡೆದ ಮೇಲೆ ಕಡಿಸಲಿ ನಾನು ನೋಡ್ತೀನಿ ಈರಪ್ಪನ. ಇವ್ರು ಏನೇನು ತೀಕ್ಷೆ ಮಾಡಿದ್ರಯ್ಯ, ಅದೇ ರೀತಿ ಆ ಈರಪ್ಪನು ಬಂದು ನನಗೆ ಜಾಯಿಂಟ್ ಆಗಿ ಆಗ ನಾನು ಹೇಳಿದೆ, ಅಯ್ಯ ನೀವು ಈರಪ್ಪ ಆದರೆ ನೀವು ದೊಡ್ಡ ಸಮಸ್ಯೆ ಇರ್ದವ್ರಯ್ಯ, ನೀವು ದೇಶದೊಂದಿಗೆ ವಿರೋಧ ಆಗಿ ವಿರೋಧದಲ್ಲಿ ಇರೋರು, ನಾವೆಲ್ಲ ಸಿಲ್ಲರೆ ಪಡ್ರೆಗೆಲ್ಲ ನಾವು ಕಾರು ಜನ ನಮ್ಗೆ ಹಿಂದೂ ಗೊತ್ತಿಲ್ಲ ಮುಂದೂ ಗೊತ್ತಿಲ್ಲ, ನಮ್ಮನ್ನೆಲ್ಲ ಕರ್ಕೊಂಡೋಗಿ ನಾವು ಬಂದರೆ ನಾವೇನು ಮಾಡೋಕ್ಕಾಗಿಲ್ಲ, ಅದೇನು ಬಿಟ್ಟು ನೋಡಿ ಒಂದು ಈ ಪಾಟಿ ಕಟ್ಟು ದುಡ್ಡ ನಮ್ಮ ಹೆಂಗಸಿಗೆ ಮಾಡ್ತಾರೆ ಈಗ ಮೊದಲು ತಂದು ಗೋವಿಂದ. ಅಮ್ಮ ನಾನು ಹೇಳ್ತೀನಿ ಸಿದ್ದಪ್ಪನ ಒಂದು ನಾಲ್ಕು ದಿವಸ ನಾನು ಕರ್ಕೊಂಡೋಗ್ತೀನಿ, ಒಂದು ನಾಲ್ಕು ದಿವಸ ಬೇಕು ಅವನ, ಅವನು ಅವ ನನ್ನ ಜೊತೇಲಿ ಇರಬೇಕು, ಈಗ ಹೋದಂದ್ರೆ ಪೊಲೀಸ್ ಸುಟ್ಟು ಸಾಯಿಸಿ ಬಿಡ್ತಾರೆ, ನೀನು ಹೋಗಿ ಸ್ವಲ್ಪ ದಿವಸ ನೀನು ತಾಯಿ ತಂದೆ ಮನೇಲಿ ಇರಮ್ಮ, ಈ ಶೆಲು ನಿನಗೆ ಕೊಡ್ತೀವಿ. ಹಾಗಂದ್ಬಿಟ್ಟು ಇವ್ರು ತಪ್ಪು ಒಂದು ಕಟ್ಟು ದುಡ್ಡು ಎತ್ತಿ ಮಡಗ್ಬಿಟ್ಟು ಬಂದ್ಬಿಟ್ರು. ಅಷ್ಟು ಅವ ಅಷ್ಟು ದುಡ್ಡು ಕೂತಾವೆ ನಮಗೆ ಸು ಅಲ್ಲಿ ದುಡ್ಡು ಮಡ್ಬಿಟ್ಟು ಬಂದ್ಬಿಟ್ರು ಇಲ್ಲಿಗೆ. ನನ್ನ ತಪ್ಪ ಮಾತಾಡ್ತಾರೆ. ಆಗ ನಮ್ಮ ಹೆಂಗ್ಸ ಅಲ್ಲಿ ಕೂತಿದ್ದು ಎದ್ದು ಬಂದ ಆ ದುಡ್ಡು ಎತ್ಕೊಂಡು ತಂದು ಈರಪ್ಪನ ಮುಖದ ಮುಂದೆ ಹೀಗೆ ಮಡಗದ, ಅಯ್ಯ ಈ ದುಡ್ಡೆಲ್ಲ ನನಗೆಚ್ಚು, ನನ್ನ ಗಂಡ ನನಗೆಚ್ಚು, ಈ ದುಡ್ಡೆಲ್ಲ ನಾನು ಈ ದುಡ್ಡು ತಗೊಂಡೋಗಿ ನಾನು ತಿನ್ಬೇಕೆನ್ನದು ಅವನ ಅಡವಿಯೊಳಗೆ ನಾನು ಬಿಟ್ಟುಬಿಟ್ಟು ನಾನು ಹೋಗೋದನ್ನೋದು ನನಗೆ ಬೇಡಯ್ಯ, ನನ್ನ ಗಂಡ ಓದೋದಕ್ಕೂ ನಾನು ಇರೋದು, ನನ್ನ ಗಂಡನ ನಾನು ಕೇಳಿಸೋದಿಲ್ಲ, ನೀವು ದೊಡ್ಡ ಸಮಸ್ಯೆ ಇರ್ದವರು, ನಿಮ್ಮ ಹೊಟ್ಟೆ ಪಡೆದು ನಿಮ್ಮ ಖರ್ಚು ಹೇಗಿದ್ದರೆ ನೀವು ನೋಡ್ಕೊಂಡು ಹೊಂಟೋಗಯ್ಯ ಇಲ್ವಾ, ನಾವು ಬೇಡ ಒಂದು ಸಣ್ಣ ಪುಟ್ಟ ಕೇಸು ಒಂದು 6 ತಿಂಗಳು 3 ತಿಂಗಳು 1 ವರ್ಷ ಆಗ್ತಾರೆ ನಮ್ಮನ್ನ ಬಿಡ್ತಾರೆ, ನಮ್ಮ ತಪ್ಪು ಏನಿದ್ದದು ಆಧಾರ ಏನಿದ್ದದು ಏನಿದ್ದದು ಕೇಳ್ತಾರೆ ವಿಚಾರಿಸ್ತಾರೆ ನೋಡಿ, ಒಂದು ಅಧಿಕಾರಿಗಳು ತೂಕ ಮಾಡಿ ಅದನ್ನು ನಾನು ಸ್ವಲ್ಪ ದಿವಸ ಯಾರು ಇದ್ದು ನಾವು ಬಿಡುಗಡೆ ಆಗಿ ಬರ್ತೀವಿ, ನಿಮ್ಮ ಇವರು ನೀವು ನೋಡ್ಕೊಂಡು ಹೋಗಿ ಹಾಗೆ ಅಂತ ಈರಪ್ಪನಿಗೆ ಎಲ್ಲರಿಗೂ ಹೇಳ್ತೀವಿ ಇಬ್ರು ನಮ್ಮ ಹೆಂಗಸಾಗಿ ಹೇಳ್ತಾಳೆ. ಹಾಗಾದಿಲ್ಲ ನನ್ನ ಗಂಡನ ನಾನು ಕೇಳಿಸೋದಿಲ್ಲ. ಆಗ ಅವರು ಪುನಃ ಹೋಗಿ ತನ್ನ ಹೋಗಿ ಅವರಿಬ್ಬರು ಗೋವಿಂದನು ಅವನು ಮಾತಾಡ್ಬಿಟ್ಟು ಆಗ ಸಿದ್ದಪ್ಪ ಏನು ಮಾಡೋದು, ಆಗ ಇವ ಬರೋದಿಲ್ಲ ಇವ ಬರ್ನಾರ ಏನು ಮಾಡೋದು, ಇವ ಕಾಡೆಲ್ಲ ಗೊತ್ತು ಇರೋ ಜಾಗಕ್ಕೆಲ್ಲ ನೆಟ್ಟು ಕರ್ಕೊಂಡು ಬರ್ತಾನೆ, ಇನ್ನು ಅವ್ರ ಅಲೆಯಲ್ಲಿ ಇನ್ನು ಇವ್ ಸುಮ್ಮಗಾದನ, ಇಂಥ ಜಾಗಲ್ಲಿ ಹೋದ ಇಂಥ ಜಾಗಲ್ಲಿ ಇದ್ರು ಇಂಥ ಜಾಗಲ್ಲಿ ಬಂದರು ಅನ್ನೋದೆಲ್ಲ ತೋರಿಸ್ತಾರೆ, ಇದೆಲ್ಲ ಇವ್ರು ಬೂಡಾಗಿಲ್ಲ ಸ್ವಲ್ಪ ದಿವಸ ಇರಲಿ ಇವರಿಬ್ರು ಮಡಿಕೊಳ ಹಾಗೆ ಅಂದ್ಬಿಟ್ಟು ನಮ್ಮ ಹೆಂಗಸ ಸೇರಿಸ್ತಾರೆ ನಮ್ಮ ಹೆಂಗಸ. ಆಗ ನಾನು ಹೇಳಿದೆ, ನೋಡಯ್ಯ ನಾಲ್ಕಾಳು ಗಂಡಸರು ಇರೋ ಜಾಗದಲ್ಲಿ ಒಂದು ಹೆಂಗಸು ಇರೋಕ್ಕಾಗಿಲ್ಲ, ಒಂದು ತಾಯಿ ಮಗು ಅಯ್ಯ ನಾಳೆಕ್ಕೊಂದು ಹೆಚ್ಚು ಕಮ್ಮಿ ಜಾಗದಲ್ಲಿ ನಡೆದ್ರೆ ಆಗ ನಾಳೆಗೆ ತಪ್ಪುಗಳಾಯ್ತವೆ, ಇದೆಲ್ಲ ಬೇಡ ಹಾಗೆಂತ ಕೂಡ ನಾನು ಹೇಳಿದೆ. ಅದು ನೋಡು ಸತ್ತೋದ ಒಂದು ತಂಗೆ ಸತ್ತೋಯ್ತು, ಈರಪ್ಪನ ತಂಗೆ ಒಬ್ಬ ಸತ್ತು ತೀರೋದಿಲ್ಲ ಅಂತೇಳಪ್ಪ, ಹಾಗೆ ಸತ್ತೋದ ತಂಗಿ ಅನ್ನೋದು ನಾನು ನೆನೆಸೋದಿಲ್ಲ, ಈಗ ಇರೋ ಒಂದು ತಂಗೆ ಒಂದು ತಂಗಿ ನಮ್ಮ ದಂಡೆ ಅದೇ, ಇದು ತಂಗಿ ಆಗ ಅಂತ ಅವ್ರ ಜನಕ್ಕೆ ಎಲ್ಲ ಕುಂಡ್ರಿಸ್ಕೊಂಡು ಹಾಗೆ ಬೆದರಿಸ್ತಾನೆ ಅವ. ನೋಡಪ್ಪ ಒಂದು ಕೆಟ್ಟ ಮಾತು ಇನ್ನೊಬ್ಬರ ಮಾತು ಇನ್ನೊಬ್ಬರ ಮಾತು ನನ್ನ ಕಿವಿಗೆ ಬೀಳಾಗಿಲ್ಲ, ಈ ಜಾಗದಲ್ಲಿ ಇವಳು ಮುಂದೆ ಆಡಾಗಿಲ್ಲ, ಅವಳೊಂದು ತಾಯಿ ತಂದೆ ಕಂಡಾಗ ನೀವು ಇರೋಗಿಂಟು ಅವ್ರು ಹೋಗೋಗಿಂಟುವೆ, ನೀನು ಒಂದು ತಾಯಿ ತಂದೆ ಕಂಡಾಗ ಎಲ್ಲರೂ ಇದ್ಕೊಂಡ್ರಿಯಾ ಹಾಗೆಂತ ಅವ್ರು ಎಲ್ಲಾರನು ಕೇಳ್ತೀನಿ, ಎಲ್ಲರೂ ಇದ್ಕೊತೀನಿ. ಆಗ ಕುಂಬಿ ಅವಳ ಹೆಸರು ಕುಂಬಿ, ಇಬ್ರು ಗ್ಯಾಂಗ್ ಸೇರ್ತಾರೆ, ಒಂದಿಗೆ ಕರ್ಕೊಂಡು ಹೋಯ್ತಾನೆ. ಆಗ ಇದೆಲ್ಲ ಇಷ್ಟು ಹೇಳಿ ಕೇಳಿಲ್ಲ, ಒಂದಿಗೆ ಕರ್ಕೊಂಡು ಸರಿ ನಡಪ್ಪ ಒಂದು ವರ್ಷ ದಿವಸ ಇದ್ದುಕೋ ನಿನಗೇನು ಕೊಡ್ಬೇಕು ನಾವು ಕೊಡ್ತೀವಿ, ಈ ಪೊಲೀಸ್ ಎಲ್ಲ ಹೋದ ಮೇಲೆ ಆಗ ಬಂದು ಊರು ಸೇರ್ಕೊಳೆ, ಈಗೆಲ್ಲ ಹೋದ್ರೆ ಹೊಡೆದಿಟ್ಟು ಬಿಡ್ತಾರೆ, ಬಾ ವರ್ಷ ದಿವಸ ಇರು ಬಾ, ನೀನೇನು ಮಾಡಬೇಡ ನಮ್ಮೊಂದಾಗ ಇರು ಬಾ, ಏದೋ ಸಾಮಾನ್ಯ ಗಿಮನ ಎತ್ಕೊಂಡು ಇರು ಬಾ ಹಾಗೆ ಅಂದ್ಬಿಟ್ಟು ಕರ್ಕೊಂಡು ಹೋದ್ರ. ಆಗ ಕರ್ಕೊಂಡು ಹೊಂಟೋದ್ರು ಸರಿ ಇತ್ತಗಿದೆ ಎತ್ತಗಿ ನಾವು ಗೊತ್ತುವಿದ ಕಾಡು ಅಂದಿಯೂರ್ ಲೈನು ಇತ್ತಗೆ ಮೂರು ಲಗಿಯೆ ಮಾದೇಶ್ಪುರನ ಬೆಟ್ಟ ಶೇಡು, ನನ್ನ ಕರ್ಕೊಂಡು ಹೋಗ್ತಾರೆ ಮಾದೇಶ್ಪುರನ ಬೆಟ್ಟ ಶೇಡು, ನನಗೆ ಎತ್ತಗಿ ಯಾವುದೋ ದಿಕ್ಕು ದೇಶ ಗೊತ್ತಿಲ್ಲ, ಹಾಗೆ ಆಗೋಯ್ತು ಕರ್ನಾಟಕ ಕಾಡು ಗೊತ್ತಿಲ್ಲ ನನಗೆ, ಅತ್ತಗೆ ಹೋಗಿ ತಿರುಗಾಡಿದ್ರೆ ಗೊತ್ತು ಮಾಡ್ಕೊಳ್ಬೋದು, ಅತ್ತಗೆ ಮಾದೇಶ್ಪುರ ಬೆಟ್ಟ ಕಾಡದಿಕ್ಕೆ ಕರ್ಕೊಂಡು ಹೊಟ್ಟೋದ್ರು ನಾವು ಎತ್ತಗಿ ದಿಕ್ಕು ಊರು ಎತ್ತಗಿದ್ದ ಕಾಡು ಎತ್ತಗಿದ್ದೆ ಅನ್ನೋದೇ ಗೊತ್ತಿಲ್ಲ, ದೊಡ್ಡ ಕಾಡು ದೊಡ್ಡ ಅರಣ್ಯ ಅದು ಭಯಂಕರ ಅರಣ್ಯ. ಆಗ ಸರಿ ಅವ್ರು ಏನಾದ್ರು ಮಾಡಲಿ ಅಂದ್ಬಿಟ್ಟು ಅವ್ರೊಂದಿಗೆ ಇದ್ದುಕೊಂಡು ನಾವು ಅಕ್ಕಿ ಬೆಳೆ ಕೊಡ್ತಿದ್ರು, ಅವ್ರ ಸಾಮಾನ್ಯ ನಾವು ಎತ್ಕೊಳ್ಳೋದು ನಾವು ಅವ್ರೊಂದಿಗೆ ಹೋಗೋದು ಹೀಗೆ ಮಾಡ್ಕೊಂಡಿದ್ದು. ಅಲ್ಲಿ ಬೇಬಿ ಪಿರಿಸ್ತಾನೆ ಬೇಬಿ, ಆಗ ಅವರ ಸ್ವಂತದಲ್ಲಿ ಅವ್ರ ಬಾಮೆ ಇದನ್ನ ಏನೋ ಬರ್ತಾನೆ ತಂಗ ಕಂದವೇಲ್ ಅಂತ, ಕಂದವೇಲ್ ಬಂದು ಪಳಗದ ಮೇಲೆ ಒಬ್ಬ ಪತ್ರಿಕೆ ಅಂತ ಭಕ್ಷವಾಲ ಬರ್ತಾನೆ, ಹಿಮಾವಶಿ ದಿಶೆ ಬಂದು ಇದ್ದು ಹೋದ ಮೇಲೆ ಅವನು ಕರ್ಕೊಂಡು ಬರ್ತಾನೆ, ನಾನು ಪತ್ರಿಕೆ ಅವ್ರು ಕರ್ಕೊಂಡು ಬರ್ತೀನಣ. ಅವ ಹೇಗೆ ಕರ್ಕೊಂಡು ಬರ್ತಾನೆ ಅಂದ್ರೆ ರಂಡನ್ ಬಿಬಿಸ್ ನ ಪತ್ರಿಕೆ ಅವ್ರು ಬರ್ತಾರಣ, ನಿನಗೆ ಪುದುಮನ್ನಿಪ್ಪು ನಾನು ಈಸ್ಕೊಡ್ತೀನಿ, ಅದಕ್ಕೆ ಬಂದು ಅವ್ರು ಪೇಟಿ ಪಾಟ ಎಲ್ಲ ಎತ್ಕೊಂಡು ಹೋಗಿ ನಿನಗೆಲ್ಲ ಪುದುಮನ್ನಿಪ್ಪು ಈಸ್ಕೊಡ್ಬಿಡ್ತಾರೆ, ನೀನೇನು ಅಂಜುಗಳಾಗಿಲ್ಲ ಅಂತ ಇವ ಕಂದವೇಲು ಈರಪ್ಪನಿಗೆ ಹೇಳಿ, ಈರಪ್ಪ ಈ ಮಾತೆಲ್ಲ ಕೇಳ್ಕೊಂಡು
ಆಗ ಆಗಾಗ ಹೊಸ ಹೊಸ ದಿಸೆ ಇದ್ದ ಮೇಲೆ ಬಕ್ಸವೆಲ್ಲ ಬರ್ತಾನೆ, ಅವನು ಸಾಮಾನ್ಯ ಮನೇಲಿ ಒತ್ಕೊಂಡು ಬರ್ತಾನೆ. ಆಗತ್ತಾನೆ ನೋಡು. ಆಗ ನಮ್ಮ ಪಾಸಬಾಯಿ ಕೇಳಿ, ಪಾಸಬಾಯಿ ಬಕ್ಸವಾಲ ಕಂದವೇಲು ಪಾಪ ನಮ್ಮ ಬಾಯಿಕ ಪಾಸಬಾಯಿಕ ಇವ್ರಿಗೂ ಗೊತ್ತಿಲ್ಲ, ಇವ್ರಿಗೂ ಹೇಳಿಲ್ಲ, ಇವನಿಗೂ ಇವರು ಬೇರೆ ಬೇರೆ ಆಳೆ ಅಂತ ಹೇಳಿಲ್ಲ. ಸರಿ ಇರಪ್ಪನ ಹೇಳ್ತಾನೆ. ಹಾಗಂದ್ಬಿಟ್ಟು ಪಾಪ ಅವನು ಎತ್ತರತ್ತಾಗಿ ಅಕ್ಕಿ ಬೇಳೆ ಎಲ್ಲ ಈಸಿ ಈ ಬಕ್ಸವರನ್ನು ಒತ್ತಕ ಬರ್ತಾನೆ. ಅಕ್ಕಿ ಬೇಳೆ ಎಣ್ಣೆ ಬೆಲ್ಲ ಟೀ ಸೊಪ್ಪು ಸಕ್ಕರೆ ನಿನ್ನ ತಿಂಡಿ ಪಲಗಾರಗಳು ಚಪ್ಪಲಿ ಪಾನ್ ಪರಾಕು ಅದು ಗೋವಿಂದ ತಿಂತಿದ್ದು. ಈರಪ್ಪಿಲ್ಲ ಅವನು ಬೀಡಿ ಸಿಗರೇಟ್ ಯಾವುದೂ ಇಲ್ಲ, ನಾವು ಬೀಡಿ ಕುಡಿತೀನೋ. ಇಷ್ಟು ಸಾಮಾನ ಎಲ್ಲ ಪಾಪ ಇವರು ತಕೊಂಡ್ ಬರೋದು ಬರೋದು ಮಾತಾಡೋದು. ಪೇಟಿಎಂ ಆದ್ರೆ ಈ ತರ ನಮ್ಗೆ ಒಂದು ಪೊರುಳವರು ಎತ್ಕೊಂಡು ಬರ್ಬೇಕಲ್ಲ, ಇಲ್ಲೊಂದು ಕ್ಯಾಮ್ರಾ ಅವರು ತಂದು ಹಿಡಿಬೇಕಲ್ಲ. ಆಗ ನಾನು ಹೇಳಿದೆ ಈರಪ್ಪನ ತನಿಯ ಕರೆದು ಪತ್ರಿಕೆ ಅವನಲ್ಲ, ನನಗೆ ಗೊತ್ತಾಯ್ತು ಇವರು ನಮಗೆ ಯಾವುದೋ ಇದೊಂದು ಪೊಲೀಸ್ ಇನ್ಫಾರ್ಮೇಶನ್ ತ ಇವ್ರ ಜೊತೇಲಿ ಏನೋ ಬರ್ತಾನೆ ಹಾಗೆಂತ ನಾನು ಈರಪ್ಪನ ಕೇಳಿದೆ, ಅಣ್ಣ ಇವ್ರು ಯಾರಾಗಿರ್ಬೋದು ಹಾಗೆ ಪತ್ರಿಕೆ ಅವ್ರ ಅಂತಾರೆಲ್ಲ, ಒಂದು ಪೇಟಿ ಒಂದು ಕ್ಯಾಮ್ರಾ ಯಾವುದು ಇಲ್ಲವಲ್ಲ ಸುಮ್ಮಗೆ ಬರ್ತಾರಲ್ಲ ಏಕ ಕಾರಣ ಇದು ಕೇಳ್ಬೋತಣ್ಣ ನೀನು ಹಾಗೆಂದೆ. ನಾಳೆಕ್ಕೆ ಯಾವುದೊಂದು ಹೆಚ್ಚು ಕಮ್ಮಿ ಆದರೆ ಏನು ಮಾಡೋಕ್ಕದು ಹಾಗೆಂತ ಈರಪ್ಪನ ಕೇಳಿದೆ. ಆ ಥರ ಇಲ್ಲ ಪಾಪ ಪೇಟಿ ಫೋಟೋ ಎಲ್ಲ ತಗೊಂಡು ಬರ್ತಾರೆ, ಮೊದಲು ಕಾಂಗ್ರೆಟು ಬಂದು ಮಾತುಕತೆ ನಡೆಸಿಬಿಟ್ಟು ಹೋಗಿ ಬರ್ತಾರೆ ಹಾಗೆಂತ ಈ ಭಾವನೆಗೆ ಇವರು ತಿಟ್ಕೊಂಡ್ರು. ನಾನು ಆಗಲೂ ಸಂದೇಹ ಪಟ್ಟೀನಿ. ಆಮೇಲೆ ಇದು ಈಗ ಆಯ್ತಾ ಆಗಾಯ್ತಾ ಅದ್ರೊಳಗೆ ಈ ಕಂದ್ರಗಳೆಲ್ಲ ಬಂದು ನಮ್ಮನ್ನು ಹಿಡ್ಕೊಂಡೋಯ್ತು, ಅತ್ತಗೋಯ್ತು ಇತ್ತಗೋಯ್ತು, ನಾವೆಲ್ಲ ಕೇಸು ಪಾಸೆಲ್ಲ ಹೋಗಿ ಆಯ್ತು. ಆಮೇಲೆ ಈ 9 ಜನರ ಕಿಡ್ನಾಪ್ ಆಯ್ತಲ್ಲ ಅದೇನ್ ಕೇಸ್ ಅದು? ಅದು ಬಂದು 9 ಜನ ಕಿಡ್ನಾಪ್ ಮಾಡ್ದದು ಏನು ಇಲ್ಲ, ಇಲ್ಲಿ ಬಂದು ನಮ್ಮ ಮನೆಯಲ್ಲಿ ಸುಮಾರು ಗುಂಪಲ್ಲಿ ಹಿಡ್ಕೊಂಡು ಹೊಂಟೋದ್ರು. ನಮ್ಮದು 9-10 ಜನ ಇಂಟು ಹಿಡ್ಕೊಂಡು ಹೊಂಟೋದ್ರು, ನಮ್ಮ ಮನೆಯವರು ಮಕ್ಕ ಮರಿ ನಮ್ಮ ತಾಯಿ ಅತ್ತಿಯರು ನಾದಿನಿಯರು ತಂಗಿಯರು ಅಕ್ಕನವರು ಇನ್ನು ಬೇರೆ ಎಡ ಬರ್ದವರೆಲ್ಲ ಒಂದು ಸುಮಾರು ಜನ ಹಿಡ್ಕೊಂಡು ಅಲ್ಲಿ ಕೊಂಟೋದ್ರು. ಅಲ್ಲಿ ತ ಎಲ್ಲ ಕುಡಿಮೆ ಮಾಡ್ತಾರೆ ಮಾದೇಶ್ವರ ಮನೇಲಿ, ಆಗ ಅಲ್ಲಿ ಅಲ್ಲಿ ಕರ್ಕೊಂಡೋದ್ರು. ಆಗ ನಾನು ಹೇಳಿದೆ, ಅಯ್ಯ ನಿಮ್ಮನ್ನು ಸೇರಿ ನೋಡು ನಾನು ಈಗ ನನ್ನ ಕುಟುಂಬ ಎಲ್ಲ ಹೊಂಟೋಯ್ತು, ಈಗ ಅವ್ರು ತಗೊಂಡೋಗಿ ಕರೆಂಟು ಅಂಥದ್ದು ಇಂಥದ್ದು ಕೊಟ್ಟುಕೊಂಡು ಅಲ್ಲಿ ತೀಕ್ಷ ಮಾಡ್ತಾರೆ ನಮ್ಮಿಬ್ಬರಿಗಾಗಿ, ಅಲ್ಲಿ ಎಷ್ಟು ತೀಕ್ಷ ಎಷ್ಟು ಆಳ್ನ ಜೀವ ತೀಕ್ಷ ಆಯ್ತದೆ, ಇದು ನೀನು ಹೇಗಾರು ಮಾಡಿ ನಮ್ಮ ಆಳುಗಳನ್ನ ನೀನು ಬಿಡಿಸಿಕೊಡ್ಬೇಕು, ನಿನ್ನ ಸೇರಿವೇನು ಫಲ ಆಗಿ ಅಂತ ನಾನು ಹೇಳಾಗಿಂಟ ಸರಿ ಅಲ್ಲೊಂದು ಆಳು ಹಿಡಿದು ಆ ಆಳು ಬಿಡಿಸ್ಬಿಡಂಬ ಹಾಗೆಂದ್ ಬಿಡ್ತಾನೆ. ಆ ಕಾಡಿನ ಮೇಲೆ ಬಂದು ಆ ಗುಂಡ್ಲಾ ಕಾಡು ಗುಂಡ್ಲಾ ಅಂತ ಇದೆ ಕೊಳ್ಳೆಗಾಲದಿಂದ ಮುಂದಕ್ಕೆ ನೊಕ್ಕನಹಳ್ಳಿ ಈ ಸೇಡು ಅಲ್ಲಿ ಕರ್ಕೊಂಡೋಗಿ ಆಗ ಅವ್ರು 9 ಆಳ ಕಿಡ್ನಾಪ್ ಮಾಡ್ತಾನೆ. ಯಾರು? ಪಾರಿಷ್ಣ ಅವರ. ಆಗ ಹಿಡಿದು ಆಗ ಆ ಟೈಮಲ್ಲಿ ಬಂದು ನಾಗಮರಿಪಳ್ಳಿ ಗುರುಪಾದಪ್ಪನೇನು ಅರಣ್ಯ ಮಂತ್ರಿ ಅವ್ರಿಗೆ ಹೇಳ್ತಾರೆ, ನೋಡು ಈಗ ಪಾಪ ಮನೇಲಿ ಎಲ್ಲ ಹಿಡ್ಕೊಂಡು ಬಂದ ಅಪ್ಪಾವಿಗಳೆಲ್ಲ ಹಿಡ್ಕೊಂಡೋಗಿ ಈ ಥರ ಎಲ್ಲ ಮಾಡ್ತಾರೆ, ಅದು ಮಾಡಬೇಡಿ, ನಾನು ಏನು ಮಾಡಿದ್ರೆ ನಿಮ್ಮಾಳ ನಾನು ಬಿಡ್ತೀನಿ, ನಮ್ಮಾಳ ನೀವು ಬಿಟ್ಟು ಬಿಡಾಗೆ ಅಂತ ಹೇಳಿ ಅವರಿಗೆಲ್ಲ ಮಾಡಿ ಹಾಗೆ ರಾಜಕೀಯ ಬಂದು ಕೃಷ್ಣ ಇವರು ಏನೋ ಇದ್ರು ಅಂತಂದ್ರೆ ಆಗ ಗುರುಪಾದಪ್ಪ ನಾಮರಿಪಳ್ಳಿ ಇವರು ಅರಣ್ಯ ಮಂತ್ರಿ ಆಗ ಅವ್ರಿಗೆ ಕೇಸ್ ಇಟ್ಟು ಕೊಟ್ಟು ಆಮೇಲೆ ಆಗ ನಮ್ಮ ಹುಡುಗರೆಲ್ಲ ಬಿಡಿಸ್ತಾರೆ. ಆಗ ನನ್ನ ಮಗಳೊಬ್ಬಳೇ ಅಲ್ಲ, ಒಬ್ಬಳೇ ಅಲ್ಲ ಮಗ, ಆ ಮಗಳ ಅಲ್ಲಿ ಮಾದೇಶ್ವರ ಮನೆಯಲ್ಲಿ ಮದುವೆ ಮಾಡ್ತಾರೆ. ಯಾರು? ಅವರೇ ಪೊಲೀಸ್ನವ್ರೆ, ನಮ್ಮ ಕೆಂಪಯ್ಯ ಆಮೇಲೆ ಮೊಸಳಯ್ಯ ಶಂಕರ್ ಬಿದ್ರಿಯಯ್ಯ ಇವರೆಲ್ಲ ನಮ್ಮ ಭಾವನ ಹುಡುಗನೇ ಸ್ವಂತ ಆಗ್ಬೇಕು. ಅವರು ಪಾಪ ಅವರು ಕರ್ನಾಟಕದಲ್ಲಿ ಇರೋದು ಗೋಪಾಲ ಸ್ವಾಮಿ ಬೆಟ್ಟ ಅಂತದ್ದು ಇಲ್ಲಿ ಬಂಡೀಪುರ, ಈ ಪೊಲೀಸ್ ಅಲ್ಲಿ ಏನಾದ್ರು ತೊಂದರೆಗಳು ಮಾಡ್ತಾರೆ ಅಂದ್ಬಿಟ್ಟು ಈ ಹುಡುಗಿ ಕರ್ಕೊಂಡು ನಮ್ಮ ಅತ್ತಿಗೆ ಅಲ್ಲಿ ಹೊಂಟೋಗಿದ್ದಾಳೆ. ಮದುವೆ ಯಾಕೆ ಮಾಡಿದ್ರು ಅವರೆಲ್ಲ? ಅದನ್ನೇ ಅದು ಆಗ ನಾನು ಹೇಳಿದೆ, ನಾವು ತಾಯಿ ತಂದೆ ಒಂದು ಅನಾದ್ರಿ ಆಗಿದ್ರು, ಒಂದು ಅನಾದ್ರಿ ಅಂಶದಲ್ಲಿ ಬೇಕಾದ್ರೆ ಮಾಡಲಿ, ಅದೊಂದು ಧರ್ಮ. ನಾವು ತಾಯಿ ತಂದೆ ಬಂದು ಬಳಗ ಎಲ್ಲ ಇವಿ, ನಮ್ಮನ್ನ ಅನುಮತಿ ಇಲ್ಲದೆ ಹೇಗೆ ಇವ್ರು ಮದುವೆ ಮಾಡಿದ್ರು ಕೇಳಿ ಕೇಳಿದ್ದೀನಿ ನಾನು, ಕೇಳಿದ್ದೀನಿ ಹೇಳಿದ್ದೀನಿ ಎಷ್ಟೋ ಜನಕ್ಕೆ ಎಲ್ಲ ಹೇಳಿದ್ದೀನಿ ತಿಳಿದವ್ರಿಗೆ. ಸರಿ ಬಿಡು, ಅದು ಮೀರಿ ಮಾಡಿಬಿಟ್ರು ಒಂದು ಏನಂದ್ಬಿಟ್ಟು ಅದನ್ನು ನಾನು ಅದನ್ನು ಮನಸ್ಸಿಗೆ ಹಾಕ್ಕೊಳ್ಳಿಲ್ಲ, ಅದನ್ನು ಬುಟ್ಟಿ. ಅವರಪ್ಪನ ಬಂದು ನನಗೆ ಸಪೋರ್ಟ್ ಮಾಡ್ತಾನೆ ಅಂದ್ಬಿಟ್ಟು ಅವರಪ್ಪನ ಕರ್ಕೊಂಡು ಬಂದು ಇಲ್ಲಿ ಹೊಡೆದು ಬಡದು ಕರ್ನಾಟಕದಿಂದ ಕರ್ಕೊಂಡು ಬಂದು ಇಲ್ಲಿ ಇದೇ ತಪ್ಪ ನಮ್ಮ ಚಿಕ್ಕಪ್ಪನವರಾದೆ ಅಲ್ಲಿ ಹೊಡೆದು ಎಲ್ಲಿ ತಗೊಂಡೋಗಿ ತಿಟ್ಟರು ಏನದೆ ಏನೂ ಗೊತ್ತಿಲ್ಲ. ಇನ್ನೂ ಅವನು ಯಾವ ಜಾಗದಲ್ಲಿ ಹಾಕಿದ್ದಾರೆ, ಯಾವ ಜಾಗದಲ್ಲಿ ತಿಟ್ಟಿದ್ದಾರೆ, ಯಾವ ಜಾಗದಲ್ಲಿ ಸಾಯಿಸಿದ್ದಾರೆ ಅನ್ನೋದು ಗೊತ್ತಿಲ್ಲ. ಮಗಳು ಮಗಳು ಕೊಟ್ಟಿನಲ್ಲ ಅವ್ರ ಮಾವನ, ಅವನು ನನಗೆ ಸಪೋರ್ಟ್ ಮಾಡ್ತಾನೆ ಅಂತ ಸುಮ್ಮಗೆ ಪಾಪ ಅವನ ಮೇಲೆ. ನೀವು ಯಾವ ಕಾಡಲ್ಲಿ? ನಾವು ಈ ಕಾಡಲ್ಲಿ ಇದ್ದೋ, ಆ ಕಾಡಿಗೂ ನಾವೇನು ಹೇಳಿ, ನಾವು ಬಂಡೀಪುರದ ಕಾಡಿಗೂ ನಾವೇನ, ಕರ್ನಾಟಕಕ್ಕೂ ನಾವೇ. ಅವನ ಅಲ್ಲಿಂದ ತಂದು ಪಾಪ ಅವನ ಹೊಡೆದು ಪಾಪ ಅವನ ಎತ್ತಾಗಿ ತಗೊಂಡೋಗಿ ತಿಟ್ಟರು ಗೊತ್ತಿಲ್ಲ. ಇಲ್ಲಿ ಸತ್ತವರು 3-4 ಆಳು ಇಲ್ಲಿ ಸತ್ತೋದ್ರು, ನಮ್ಮ ಬಾವಿಂದ್ರು ನೋಡು 2 ಬಾವಿಂದ್ರು ಸತ್ರು, ಅವನು ಹಾಗೆ ರಥ ರಥ ಕಕ್ಕಿ ಅವನು ಎಟ್ ತಿಂದು ಅವನು ಕರೆಂಟು ಮಿಂಚರ್ ಎಲ್ಲ ಕೊಟ್ಟು ಒಳಗೆಲ್ಲ ಬೆಂದೋಗಿ ಅವನು ತೀರೋದ. ಪಾಪ ಎಲ್ಲ ಮಕ್ಕಳು ಎಲ್ಲ ಅನಾದ್ರಿಯಾಗಿ ನಿಂತವೆ, 7-8 ಮಕ್ಕ ಪಾಪ, ಹೆಣ್ಣು ಮಕ್ಕ ಗಂಡು ಮಕ್ಕ, ಅದು ನನ್ನ ತಂಗಿಯೇ ಅವನು ಸಾಯಿಸಿದ, ಇನ್ನೊಬ್ಬ ನಮ್ಮ ದೊಡ್ಡಕ್ಕನ ಗಂಡನ ಅವನು ಸಾಯಿಸಿದ್ರು, ಅವನು ಈ ಹೊಟ್ಟೆಲಿ ಉಳು ಬಿದ್ದು ಬಿಡ್ತು ಇಲ್ಲಿ ಗಂಟಾಗಿ ಗಂಟು ಎಲ್ಲ ಹೊಡೆದಿದೆ 8 ಹೇಳಿ
ಹೊಡೆದಿದ್ದ ಏಟುಗಳೆಲ್ಲ ಹೊಡೆದು ಹೊಡೆದು ಇಲ್ಲಿ ಉಳ್ತುಕೊಂಡು ಪಾಪ ಅದು ಅವನೂ ತೀವ್ರನ ಅವರು ಪಾಪ ಅನಾದರಿಯಾಗಿ ಇರೋದು. ನಮ್ಮ ಕುಟುಂಬದಲ್ಲಿ ನೋಡಯ್ಯ ನಾವು ನಾವೇ ನೋಡಿ ನಾನು ಕೈ ಮುದ್ದು ಕೇಳ್ತೀನಿ, ಗೌರ್ಮೆಂಟ್ ಕೊಡ್ಲಿಲ್ಲ, ಬಂದಿದ್ದ ಅಧಿಕಾರಿಗಳ ತಾನೆ ಆ ಥರ ಕೊಟ್ಟರು. ಅವರು ಕಷ್ಟ ಸುಖದಿಂದ ನಮಗೆ ಇರೋವ್ರಿಗೆ ನಾವು ಒಂದು ಒಳ್ಳೇದಾಗಿರೋವ್ರಿಗೆ ತಾನೆ ನಮಗೆ ಕಷ್ಟ ಕೊಟ್ಟರು, ಕೆಟ್ಟವ್ರಿಗೆ ಯಾರು ಕೊಟ್ಟಿಲ್ಲ ಅವರು. ಹಾಂ, ಮಾದೇಶ್ವರನ ಬೆಟ್ಟ ಅಲ್ಲಿ ಕರೆಂಟ್ ಕೊಡೋದು, ಪರ್ವಿಟ್ ರೂಮ್ ಅಂತ ಅಲ್ಲಿ ಮಾಡಿಕೊಂಡು ಅವ್ರು ತೊಂದರೆ ಮಾಡೋದು. ಆಮೇಲೆ ಅವಾಗ ನೀವು ಯಾವ ಕಾಡಲ್ಲಿದ್ರ? ಆಗಲ್ಲ, ಇದೇ ಕಾಡಲ್ಲಿ ನಾವು ಅಯ್ಯರಪ್ಪ ನಾವೆಲ್ಲ ಜೊತೆಲಿ ನಮ್ಮೆಂಗ್ಸು ನನ್ನೊಂದಿಗೆ ಪಾಪ. ಅದು ಏನ್ ಮಾಡೋದು? ಏನಂದ್ರೆ ಪಾತ್ರೆ ಗಿತ್ರ ತೊಳೆಯೋದು ಬೆಳಗಾದ ಇನ್ನು ಆ ಜಾದಲ್ಲಿ ನೇರು ಮಾಡೋದು ಅಡುಗೆ ಮಾಡ್ತಿದ್ದಾವೆ. ಬೇಬಿ ಬೇಬಿ ವೀರಪ್ಪ ತ ಅಡುಗೆ ಭಂಡಾರಿ ಅವನು. ಬೇಬಿ ವೀರಪ್ಪ ಏನು ಹ್ಯಾಕ್ ಸತ್ತ ಅವನು? ಅವನು ತ ಅವ್ರ ಮಾವನೇ ಆದ ಕಂದ ವೇರ್ತನ ಕರ್ಕೊಂಡು ಬಂದದ್ದು ಕಡಿಸಿಲಿ ನನ್ನ ಮಗಳು ಕೊಡ್ತೀನಿ ಮಾಡ್ತೀನಿ ಅಂತ ಒಂದಿಗಿದ್ನಲ್ಲ, ಒಂದಿಗಿದ್ದಾಗ ಇವನಿಗೆ ಒಳಗೆ ಎಲ್ಲ ಹೇಳಿ ಕೊಟ್ಬಿಟ್ಟು ಇವರು ಇವ ಮುಂದ್ಕೊಂಡು ಅವ ಹಿಂದೆ ಕದ್ದು ರಾತ್ರಿ ರಾತ್ರಿ ಓಡ್ಬಿಟ್ಟ. ಯಾರು? ಬೇಬಿ ಓಡ್ ಬಂದ್ಬಿಟ್ಟ ಅಮಿತ್ತಾಗಿ ಕಂದುವೇಲು ಅವನಿಗೆ. ಹಾ, ಅವ ಬೇರೆ ಉಂಟಾನ ಮುಂದಕ್ಕೆ ಇವ ಇಂಚರಿ ಓಡೋದು ಮನಗಿಸಿದವ್ರು ನಮ್ಮೆಲ್ಲ ಮನಗಿಸ್ಬಿಟ್ಟು ರಾತ್ರಿನಾಗ ಓಡ್ಬಿಟ್ಟದ ಅವ ಪಾರ್ಟಿ. ಓಡಿ ಬಂದ್ತಾನೆ ಅವ ಇಲ್ಲಿ ಅವ ಅವನ ಸುಟ್ಟುಬಿಟ್ಟು ಅವನ ಪೊರಳು ಎಲ್ಲ ಎತ್ಕೊಂಡೋಗಿ ಗೌರ್ಮೆಂಟ್ ಪರ್ಮಿಟಿ ಕೊಟ್ಟ. ಕಂದವೇಲು ಕಂದವೇಲು ಅನ್ನವ ಕೊಟ್ಟ. ಆಗ ಭಕ್ಷವಾಲನು ಕಂದವೇಲು ತಾನೆ ಜೋಡಿ ಜೋಡಿ ನಮ್ಮ ಈ ಪಾಸ ಸಾಬರು ಜೋಡಿ ಪಾಪ. ಪಾಸ ಸಾಬರಿಗೆ ಈಗ ಒಳ್ಳೆ ನಡೆಯೋದೆಲ್ಲ ಅವನಿಗೆ ಗೊತ್ತಿಲ್ಲ ಪಾಪ. ಹಾ ಪಾಪ, ಇವ್ರಿಗೆ ಗೊತ್ತಿಲ್ಲ. ಹಾ ಹಾ, ಅವ ಬರೋದೇನ ಸಾಮಾನು ಕೊಟ್ಟು ಬಿಡೋದು ಅವ್ ಹೊಂಟೋಗೋದು ಅಷ್ಟೇ ಪಾಪ. ಅವನೇನು ಮಾಡಿಲ್ಲ. ಇನ್ನು ಅವನ ನೀನು ತಂದ್ಕೊಂಡಿದ್ರೆ ನೀನು ತೋಟದಿದ್ರೆ ನೀನು ಸುಟ್ಟಾಕ್ಬಿಡ್ತೀನಿ, ಮನೇಲಿ ಬಂದು ಸುಡ್ತೀನಿ ಅಂತಾನೆ. ನೀನ್ ತಂದು ಅವ್ನು ಸ್ವಲ್ಪ ಒದವಿ ಮಾಡ್ಬೇಕಂತಾನೆ. ಪಾಪ ನಾವೇನ್ ಮಾಡಕ್ಕಾಗ, ಅವನು ಮಕ್ಕಳುಳ್ಳವ. ಅವನು ಬಂದು ಒಂದು ಒದವಿ ಮಾಡ್ಬಿಟ್ಟು ಅವನು ಪತ್ರ ಪತ್ರನೇ ನಡುಕ್ತಾನೆ ಭಯ ಅಂಜಿಕೆ ನಡುಕ್ತಾನೆ. ಏರ್ಗು ಹೇಳ್ಬಡಿ ಸ್ವಾಮಿ ನನ್ನ ನಾಳೆ ನನ್ನ ಹೊಡೆದು ಸಾಯಿಸಿ ಬಿಡ್ತಾರೆ ಅಂತ ಅವ ಭಯ. ಪಾಸ ಸಾಬರು ಹಾಗೆ ಈ ತರ ಎಲ್ಲ ಇರಾಗ ಇವ್ರು ಒಳಗೆ 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 ಮಾಡಿ ಮಾಡಿ ಇದು ಮಾಡಿದ್ರು. ಆಮೇಲೆ ನಾನು ನಾವು ಶಾಕಾಗಿ ನಾನಾಗ ಬಿಡ್ತೀನಿ ಇಲ್ಲಿ ಬಂಡಿಪುರದ ಒಂದು ಕಿಟ್ನಪ್ಪ ಆಯ್ತು. ಕುಪಕರ ಸೇನರ ಅವ್ರು ಹೇಗೆ ಹೋಗಿ ಹಿಡಿದಿದ್ದಾನೆ ಅವ್ರು ತಪ್ಪ ಒಳ್ಳಿ ಕ್ಯಾಮ್ರಾ ಅದೇ ಒಳ್ಳಿ ಪದಾರ್ಥಗಳು ವೆಳಿನಾಡಿನ ಪೊರಳುಗಳವೆ ಅದು ಸ್ವಲ್ಪ ಈಸ್ಕೊಳ್ಬೋದು ಅವ್ರ ತಪ್ಪ ಅವ್ರು ತಕೊಳ್ತಾರೆ ಅವ್ರು ಅಲ್ಲಿ ಹೋಗೋರು ಬರೋರು ಎಂದ್ಬಿಟ್ಟು ಹೋಗಿ ಅವ್ರು ಹಿಡಿದಿದ್ದಾನೆ. ಅವ್ರು ಹೋಗಿ ಕಿಟ್ ಬೇಕಂದ್ ಕಿಡ್ನಾಪ್ ಮಾಡಿಲ್ಲ, ಅವ್ರ ತಪ್ಪ ಎಲ್ಲ ಹಿಡಿದು ಅವರೆಲ್ಲ ಕೇಳಿದ್ದಾರೆ ಅವರು ಎಲ್ಲ ಹೇಳಿದ್ದಾರೆ. ಯಾರ ಹತ್ರ? ವೀರಪ್ಪ ಹತ್ರ. ಹಾ ಹಾ, ಏನು ಇಲ್ಲ ಆವಾಗೆಲ್ಲ ಏನು ಇಲ್ಲ, ಆನೆ ಇಲ್ಲ, ಗಂಧದ ಮರವಿಲ್ಲ, ಏನು ಇಲ್ಲ. ನಾವು ಹೋಗೋದು ಸುಮ್ಮನೆ ಅಕ್ಕಿ ಬೆಳೆ ಮಾತ್ರ ತರಿಸ್ತಿದ್ದ. ಆ ದುಡ್ಡು ಎಲ್ಲ ಅವನೇ ಮಾಡಿದ ದುಡ್ಡು, ಅದೆಲ್ಲಿ ಮಡಗಿದ್ದಾನೆ ಯಾರಿಗೆ ಗೊತ್ತು? ಮೊದಲಿಂದ ಸಂಪಾದನೆ ಮಾಡಿದಾನಿಲ್ಲ ದುಡ್ಡು ಕಾಸೆಲ್ಲ ಭೂಮಿ ಒಳಗೆ ಮಾಡುತ್ತಾರೆ ಅಂತಾರೆ. ನಾವು ತೋರಿಸಿಲ್ಲ ಸರ್ ಅದನ್ನ, ನಾವು ಗೊತ್ತಿಲ್ಲ, ನಾವು ತೋರಿಸ್ನಾರ. ಅದೇ ಅದಕ್ಕೆ ಹೋಗಿ ಕಿಡ್ನಾಪ್ ಮಾಡಿದ್ದಾರೆ. ಅದೇ ಕ್ಯಾಮ್ರಾ, ಆಮೇಲೆ ಇನ್ನೇನಾರು ಈ ನೆಂಕ್ಸ್ಗಳು, ಈ ಅಜ್ಜೆ ಮಿರ್ಗ ಗಿರ್ಗ ಅಂತ ಇದ್ದ ಅಜ್ಜೆಗಳೆಲ್ಲ ಇರ್ತಾರಲ್ಲ, ಉಳಿದು ಮನುಷ್ಯನದು ಏರ್ ಹೋಗಿದಾರೆ ಏರ್ ಬಂದಿದಾರೆ ಅನ್ನೋದು ಅಜ್ಜೆ ಎಲ್ಲ ಮೇಪ್ ಎತ್ತಾರಲ್ಲ ಅದನ್ನ ಈಸ್ಕೊಳ್ಳೋದನ್ನ ಅವ್ರು ಕಿಡ್ನಾಪ್ ಮಾಡಿದ್ದಾರೆ. ಇನ್ನೇನು ಅವ್ರು ಬೇಕಂದ್ ಕಿಡ್ನಾಪ್ ಮಾಡಿಲ್ಲ, ಅದನ್ನೆಲ್ಲ ವಿಚಾರಿಸಿಕೊಂಡಿರ್ತಾನೆ ಅವ್ರು ಬಿಟ್ಟಿದ್ದಾರೆ. ಆಗ ಆಗ ಅವ್ರು ಅಡಿ ಹೇಳಕ್ಕೆ ಮೈಸೂರಿಗೆ ಕರೆಸರು ನಮ್ಮ ಜೈಲಿ ತಗೊಂಡು ಹೋಗಿದಾಗ ಆಗ ಬಂದು ನೋಡಿದ್ರು. ಅವ್ರು ಮೂರಾಳು ಹುಡುಗರು ಇದ್ರು, ಮೂರಾಳು ಹುಡುಗರು ಇವ್ರು ಮೂರಾಳು ನಮ್ಮ ಹೆಂಡತಿ ಗಂಡ ಇಬ್ರು ಅವ್ರು ಗೊತ್ತಿಲ್ಲಪ್ಪ ಅವ್ರು ನಾವು ನೋಡಿ ಇಲ್ಲ ಅಂತ ಅಂದ್ಬಿಟ್ರು. ಒಳಗೆ ಇಬ್ರು ಗಂಡ ಹೆಂಡತಿ ಹೋದ್ರಲ್ಲ ಒಳಗೆ ಹೋದಾಗ ಏನ್ ಮಾಡ್ತಿದ್ದ ವೀರಪ್ಪ? ದಿವಸ ದಿಶೆ ಏನು ಇಲ್ಲ, ಸುಮ್ಮನೆ ಹೋಗೋದು ಊರಿಂದ ಊರಿಗೆ ಹೋಗೋದು. ಈಗ ಆ ಕಡೆಯಿಂದ ಈ ಊರಿಗೆ ಬಂದ್ರೆ ಈ ಜಾಗದಲ್ಲಿ ಯಾರು ಒಂದ್ ನಾಲ್ಕಾಳು ಹಿಡಿದು ಸಾಮಾನಿಗೆ ಮನೆ ತರಿಸ್ಕೊಳ್ಳೋದು, ಪುನಃ ಇಲ್ಲೊಂದು ಒಂದ್ ದಿಶೆ ಎರಡು ದಿಶೆ ತಂಡ ಅಡಿಗೆ ಇನ್ನು ಸೊಯ್ದೆ ಸೊಪ್ಪೆಲ್ಲ ಹಾಕೊಂಡು ಅಡಿಗೆ ರಾಜಬೀದಿಯಲ್ಲಿ ಮಾಡ್ತಿದ್ರು. ಹೋಗೇ ಬಂದ್ರು ಏರು ಬತ್ತಿದ್ರು ಅಳಿಯಲ್ಲಿ ಏರು ಬತ್ತಿರ್ಲಿಲ್ಲ. ಡೈಲಿ ಅನ್ನ ಸಾಂಬಾರು ಬೇಳೆ ಸಾರು ಅದು ಮಾಡ್ತಿರು. ಎಲ್ಲಿಯಾರು ಒಂದು 15-20 ಚಿಕನ್ ನೋಡಿ, ಒಂದು ಜಿಂಕೆ ನೋಡಿ, ಒಂದು ಸಣ್ಣದು ಅದು ಅಳತೆಯಾಗಿ ಇರಬೇಕು ತಿನ್ನೋದಕ್ಕೆ, ಒಂದು ಹೊತ್ತು ಎರಡು ಹೊತ್ತು ಬರಬೇಕಷ್ಟೇ, ಅದಕ್ಕೆ ಮೇಲೆ ದೊಡ್ಡದು ಒಡೆಯಾಗಿಲ್ಲ. ಆ ಥರ ಅದು ತಿನ್ನಬೇಕಂದ್ರೆ ಆ ಥರ ಹೊಡ್ಕೊಂಡು ತಿಂತಾರೆ. ಅದನ್ನು ಇರೋದನ್ನ ಹೇಳಬೇಕು, ಇರ್ತಿದ್ದ ಹೇಳಾಗಿಲ್ಲ. ಅದನ್ನ ಹೊಡೆದು ತಿಂದಿದ್ದೀವಿ, ನಾವು ತಿಂದಿದ್ದೀವಿ, ಅವ್ರು ಕೊಟ್ಟಿದ್ದಾರೆ ನಾವು ತಿಂದಿದ್ದೀವಿ. ಅದು ಮಾತ್ರ ಮಾಡವ ಎಲ್ಲಿಯೋ 15-20 ಬೇಕಾದ ದಿಶಕ್ಕೆ ಮಟನ್ ತಿನ್ಬೇಕಂದ್ರೆ ಗೇನ ಬಂದ್ರಿತ ಅವ ತಿಂತಿದ್ದು. ಹಾ, ಇದ್ರೆ ಅದು ಮುಟ್ತಿರ್ಲಿಲ್ಲ. ಕೋತಿ ಗೀತಿ ಅಂತದ್ ತಿಂತಿರು, ನಾವಿಬ್ರು ತಿನ್ನೋದಿಲ್ಲ. ಆ ಕೋತಿ ನಾವಿಬ್ರು ತಿನ್ನೋದು, ನಾವು ಬೇಳೆ ಗಿಳೆ ಸಾಂಬಾರ್ ಮಾಡ್ಕೊಳ್ತಿದ್ದೆ, ಅವ್ರು ಕೋತಿ ಗೀತಿ ಹೊಡೆದ್ರೆ ಕರಿ ಕುಮ್ಮಕ್ಕ ಅದನ್ನ ಅವರೇ ಮಾಡ್ಕೊಂಡು ಅವರೇ ಉಣ್ತಿದ್ರು. ನಾವು ನಮ್ಮ ಹೆಂಗಸ ಒಂದು ಪಾತ್ರೆ ಸಣ್ಣದಲ್ಲಿ ಅದ್ರಲ್ಲಿ ಬೇಳೆ ಗಿಳೆ ಅದಿದ ತರಕಾರಿ ಇದ್ರೆ ಅದ್ರ ತರಕಾರಿ ಸಾಂಬಾರ್ ಮಾಡ್ಕೊಂಡು ನಾವು ಬೇರೆ ಮಾಡ್ಕೊಳ್ತಿದ್ವಿ. ಆ ಕೋತಿ ಮಾತ್ರ ತಿಂತೀನಿ, ಬೇರೆ ಜಿಂಕೆ ಗಿಂಕೆ ಇಂಥವ್ ತಿಂತೀವಿ ನಾವು. ಆಮೇಲೆ ಆಡು ಕುರಿ ಅದೆಲ್ಲ ಬೇಕಂದ್ರೆ ತಿನ್ಬೇಕಂದ್ರೆ ಈ ಕುರಿ ಗಿರಿ ಮೇಯಿಸ್ತಾರಲ್ಲ ಅಂತವ್ರ ತಪ್ಪ ದುಡ್ಡು ತಗೊಳ್ತೀನ. ಇಲ್ಲ ಮರಿ ಆಡು ಕಾಡು ಮೇಯಿಸೋರ್ ತಪ್ಪ ಹೋಗಿ ಬೇಕಂದ್ರೆ ಹೋಗಿ ಅವ್ರನ್ನ ಎಲ್ಲ ಕೇಳಿ ವಿಚಾರಿಸಿ ಅವ್ರ ಮನೆಯವರೆಲ್ಲ ಕೇಳಿಸಿ
ಈಗ ಒಂದು 10 ರೂಪಾಯಿ ಆಗೋದು ಒಂದು 15 ರೂಪಾಯಿ ಕೊಟ್ಟು ತಗೊಳ್ತೀನ, ಅವ್ರಿಗೆ ಜಾಸ್ತಿಯಾಗಿ ಕೊಟ್ಬಿಟ್ಟು ಇಸ್ಕೊಳ್ತೀನ. ಚಪ್ಪಲಿ ಬಾಟ ಚಪ್ಪಲಿ ಹಾಕ್ತೀನ, ಬಾರ್ ಚಪ್ಪಲಿ ಇಂಥ ಚಪ್ಪಲಿಗಳು ಹಾಕ್ತೀನ. ಹಾ, ಯಾವ ಚಪ್ಪಲಿ ಯಾರು ಮಾಡ್ತೀನ, ಅವಂದ್ರೆ ಚಪ್ಪಲಿ ಜಾಸ್ತಿ. ಮನೆಗೆ ಬೇಕಾದ್ರೆ ಎಲ್ಲ ಒಂದೇ ತಪ್ಪ ಮನೆ ಕೊಳ್ತೀನಿ ನಾವು. ಈಗ ಪ್ರಾಣಿ ಗೇಣಿ ಬರೋದು ಕಷ್ಟ ಆಗೋದು ಅಂತೇಳಿ ಏನು ಇಲ್ಲ. ಯಾವ ಪ್ರಾಣಿಯು ಬರೋದಿಲ್ಲ, ಯಾವ್ದು ಇದು ಬರಲ್ಲ. ಯಾವ್ದು ಬಂದ್ರೆ ಅದ್ರ ಪಾಡಿಗೆ ಅವೇ ಹೋಯ್ತವೆ, ನಾವು ಮನ್ಕೊಳ್ಳೋ ಜಾಗಕ್ಕೆ ಬರಲ್ಲ. ಏಕೆಂದ್ರೆ ಆ ಮದ್ದಿನ ಕೌಶು ಇರ್ತದೆ ಆ ವಾಸನ, ಅದು ದೂರದಲ್ಲಿ ಹೊಂಟೋಯ್ತವೆ. ತುಪ್ಪಾಕಿ ತುಪ್ಪಾಕಿ ಹಿಡ್ಕೊಂಡಿರ್ತೀವಲ್ಲ, ಮದ್ದು ಗಿದ್ದು ಓಷಣ ಬಡಿತಾವೆಲ್ಲ, ಅದಕ್ಕೆ ಇದ್ರಲ್ಲಿ ಕಷ್ಟದೆಲ್ಲ ಮಡಿಕೊಂಡ್ರೆ ನಮ್ಮನ್ನ ಒಳಗಡೆ ಹೋಗ್ತಾರೆ ಅಂದ್ಬಿಟ್ಟು ಎಂಥದ್ದು ಸ್ವಲ್ಪ ದೂರ ಹೋಯ್ತಾರೆ. ನಮ್ಮ ಹತ್ರ ನನಗೊಂದು ವೇಡಿ ತುಪ್ಪಾಕಿ ಕೊಟ್ಟಿದ್ದ, ಅದು ಅದು ಮದ್ದು ಲೋಡ್ ಮಾಡೋದು, ಅದೊಂದು ಕೈ ಪಾದಗಾಪಿ ಕೊಟ್ಟಿದ್ದ. ಅವನ ಕೈಯಲ್ಲಿ ಬಂದು ಎಸ್ ಎಲ್ ಆರ್ ಇತ್ತು, ಗೋವಿಂದನ ಕೈಯಲ್ಲಿ ರೈಫಲು, ಬೇಬಿ ಕೈಯಲ್ಲಿ ರೈಫಲು, ಇನ್ನೊಬ್ಬ ಮಾದೇಶನ ಕೈಯಲ್ಲಿ ಒತ್ತೆ ಒಂಟಿ ತುಪ್ಪಾಕಿ ಒಂದು ತೋಟ ತುಪ್ಪಾಕಿ ಒಂದು, ಇನ್ನೊಬ್ಬ ರಂಗಸ್ವಾಮಿ ಹತ್ರ ಒಂದು ಎಸ್ ಎಲ್ ಆರ್. ಏಕೆ ಪಟ್ಟಿ ಸಾವನಲ್ಲಿ ಇಲ್ಲ ಏನಾರು ಇಲ್ಲಿ ಗಲಾಟಿ ಗಿಲಾಟಿ ಪಬ್ಲಿಕ್ ಆದಂಗೆ ಇನ್ನೊಂದು ಕಾಡಿಗೆ ಹೊಂಟೋಗೋದು, ಅಲ್ಲಿ ಏನಾರು ಪಬ್ಲಿಕ್ ಆದ್ರೆ ಇನ್ನೊಂದು ಕಾಡಿಗೆ ಹೋಗೋದು. ಹೀಗೆ ಮಾತುಕೊಂಡು ರೌಂಡ್ ಹಾಕೊಂಡು ಇದ್ದದಾಯ್ತಾ. ಬೆಳಗಿಂದ ಎದ್ರೆ ಒಂದು ಜಾಗದಲ್ಲಿ ಇದ್ದುಕೊಳ್ತಿದ್ರು, ಇಲ್ಲೇ ಹೋದ್ರೆ ಸುಮಾರು ದೂರ ಒಂದು 5 ಕಿಲೋಮೀಟರ್ 6 ಕಿಲೋ ಒಂದು 10 ಕಿಲೋಮೀಟರ್ ದೂರದಲ್ಲಿ ಹೋಗಿ ಅಲ್ಲಿ ತಂದ್ಕೊಳ್ತಿದ್ರು. ಪ್ಲಾಸ್ಟಿಕ್ ಗಿಸ್ಟಿಕ್ ಎಲ್ಲ ಮಳೆ ಬಂದ್ರೆ ಅದು ಟೆಂಟ್ ಹೊಡ್ಕೊಳ್ಳೋದು, ಅದ್ರೊಳಗೆ ಕೂತ್ಕೊಳ್ಳೋದು, ಅದೆಲ್ಲ ಬಂದ ಬಸ್ತಾಗಿ ಮಡಗಿದ್ರು. ಎಲ್ಲ ಬಿತ್ತ ಯಾವ್ರತಪ್ಪ, ಏನ್ ತೊಂದ್ರೆ ಇಲ್ಲ. ಅವ್ರು ಬತ್ತಿದ್ರು, ಅವರು ಕೇಸ್ ಇಟ್ಟು ಗೀಸ್ ಇಟ್ಟು ಕೊಟ್ಟು ಬೇಕಾದವ್ರೊಂದಿಗೆ ಕೇಳಿಸಿ ಹೇಳಿ ಅವ್ರ ತ ಬಂದು ಎಲ್ಲ ಪೇಟಿ ಅವ್ರ ಹತ್ರ ಬೆಳಕವೇ ತೋರಿಸ್ದು. ನಗೀರ ಗೋಪಾಲು, ಶಿವಸುಬ್ರಹ್ಮಣಿ, ಸುಬ್ಬು ಇವ್ರತ ಈರಪ್ಪನ ಸ್ಟೋರಿ ವರ್ಷದಲ್ಲಿ ತಂದವ್ರು ಪಾಪ. ಅವರು ಬೇಕಾದಷ್ಟು ಕಷ್ಟಪಟ್ಟಿದ್ದಾರೆ. ಅವರು ಪೊಲೀಸ್ಗೆ ಭಯಂಕರ ಬಂದಿದ್ದಾರೆ. ಏರ್ ಸಿಕ್ಕಿದ್ರು ಶೂಟಿಂಗ್ ಆರ್ಡರ್ ತಾನೆ ಅವ್ರು ತಂದಿದ್ದು ಗವರ್ಮೆಂಟ್. ಇನ್ನು ಒಳಗೆ ಸಿಕ್ಕಿದ್ರೆ ಬಿಟ್ಟರೆ ನಗೀರ್ನ ನೋಡಿದಾರ, ಇಲ್ಲೇ ಶಿವಸುಬ್ರಹ್ಮಣ್ಯ ನೋಡಿದಾರ, ಇಲ್ಲೇ ಸುಬ್ಬು ಅಂತ ನೋಡಿದಾರ. ಅವರೇ ಒಂದೇ ಪತ್ರಿಕೆ ಅವರು, ಅವ್ರು ಒಂದೇ ಪತ್ರಿಕೆ ಅವ್ರು ಬರ್ತಿದ್ರು. ಈಗ ತಾನೇ ಅವ್ರು ಪಿರಿಸ್ಕೊಂಡ್ರು, ಅದು ಶಿವಸುಬ್ರಹ್ಮಣ್ಯ ಪಿರಿಸ್ಕೊಂಡ, ಬಾಕಿಯವರೆಲ್ಲ ಅವರು ನಗೀರ್ನ ಜೊತೆಯಲ್ಲಿ ಇದ್ದಾರಂತೆ. ಆಗ ಅವ್ರ ತ ಬಂದು ಪೇಟೆ ಗೀಟೆಯಲ್ಲಿ ಎತ್ಕೊಂಡು ಬಂದು ಮಕ್ಕಳಿಗೆಲ್ಲ ಜನಗಳಿಗೆಲ್ಲ ಪಬ್ಲಿಕೇ ಮಾಡಿದ್ರು. ಅವ್ರ ತ ಪಾಪ ಇವ್ ಹೇಳದ ಅವ್ರು ಕೇಳ್ಕೊಂಡು ಹೋಗ್ತಾರೆ. ಅವ್ರು ಗೌರ್ಮೆಂಟ್ ಹೇಳದ ಇನ್ಶೂರೆನ್ಸ್ ಮಾಡಿಕೊಂಡು ಅವಳಕ್ಕೆ ಬರ್ತಿದ್ದೀರಪ್ಪನ ತಪ್ಪಕ್ಕ ಈರಪ್ಪನ ತಪ್ಪ ಎತ್ಕೊಂಡು ಹೋಗಿ ಗವರ್ಮೆಂಟ್ಗೆ ತೋರಿಸ್ತೀನಿ ಇಷ್ಟ. ಅದು ನಡೆದ್ರೆ ಅದು ಅವರು ಬೇಕಾದಷ್ಟು ಕಷ್ಟಪಟ್ಟಿದ್ದಾರೆ. ಪತ್ರಿಕೆಯವ್ರು ಅಂದರೆ ಉಸಿರಿಗೆ ಉಸಿರು, ಅವ್ರಿಗೂ ಬದಲು ಉಸಿರೇ ಬಂದಿರೋದು ಪಾಪ. ಆ ಥರದಲ್ಲಿ ಎಲ್ಲ ತಂದು ಜನಗಳಿಗೆ ತೋರಿಸಿದ್ದಾರೆ. ಒಳಗೆ ಬರಬೇಕಂದ್ರೆ ಅವ್ರಿಗೆ ಕಷ್ಟ. ಅವನಿಗೆ ಕರ್ನಾಟಕವೇ ಕೇಳ್ತದೆ ಅವನಿಗೆ ಸೌಂಡ್ ಅಂದರೆ, ನನಗೆ ಯಾವುದೊಂದು ಮನ್ನಿಪ್ಪ ರಾಜಕುಮಾರ್ ಹಿಡಿದ್ರೆ ನನಗೆ ಈಸ್ಕೊಟ್ಬಿಡ್ತಾರೆ. ಮನ್ನಿಪ್ಪು ಮನ್ನಿಪ್ಪು ಪುದು ಮನ್ನಿಪ್ಪು ಸಮಯ ಸಮಯ ಕೊಟ್ಟು ನನ್ನ ನಾಡಿ ಕರ್ಕೊಂಡು ಬರ್ತಾರೆ. ಪಕ್ಷವಾಲನೊಂದಿಗೆ 6 ಜನ ಬಂದಿದ್ದಾರೆ. ಇವನು ಸೇರಿಸಿ 7 ಜನ ಬಂದು ನನ್ನ ವಿಚಾರಣೆ ಮಾಡ್ತಾರೆ. ಅಲ್ಲೇ ಒಳಗೆ ಕೆರೆ ಒಳಗೆ ಈರಪ್ಪ ಎಲ್ಲಿ ಹೋದ, ಎಲ್ಲಿ ಬಂದ, ಯಾವ ಜಾಗಕ್ಕೆ ಹೋದ್ರೆ ಅವನು ಈರಪ್ಪ ಸಿಕ್ಕನ, ನಾನು ಇವನು ನೋಡಿನಲ್ಲಿ ಈರಪ್ಪನೊಂದಿಗೆ ಇವನು ಇದ್ದವನ, ಹಾಗೆ ಇವನು ಈರಪ್ಪನ ಆಳ್ತಾ ಅಂತ ನನಗ ಸಿ ಐ ಡಿ ಆಫೀಸ್ನವರು ಆ ಕೇಸ್ ಇಟ್ಟು ಪೌಡ್ರ ಆಗ ಅಂತಾನೆ. ಹಾಗೆ ಕೇಸ್ ಇಟ್ಟು ಹಾಕ್ತಾನೆ, ಅವನು ಕುಂಡ್ರಿಸ್ಕೊಂಡು ಕೇಸ್ ಇಟ್ಲೆಲ್ಲ ಭಕ್ಷಾವೆಲ್ಲ ಮಾತಾಡ್ತಾನೆ. ಇನ್ನು ನೀವೆಲ್ಲಿ ಮಾತಾಡಕ್ಕದನು, ಹಾಗೆ ಎತ್ತು ನಿನ್ನ ಜೇಬೆಲ್ಲ ಬೇಗಂತಾನೆ. ಹಾಗೆ ಜೇಬೆಲ್ಲ ಶೋಧನೆ ಮಾಡಿ ಇದೇ ತಿ ಸುಣ್ಣಕಾಯಿ ಅದು ಸಿದ್ಧ ನೆಡ್ತಿ ತಂದಿದೆ ಸುಣ್ಣಣ ಎಲೆ ಅಡಕೆ ಹಾಕೋದಕ್ಕೆ ಹಾಗೆ ಅಂತಾನೆ. ಎಲೆ ಅಡಕೆ ಸರಿ ಸುಣ್ಣ ಸರಿ ಇದ್ರೊಳಗೆ ಏನಿದ್ದದು ಹಾಗೆ ಅಂತ ಕೇಳ್ತಾನೆ. ಏನು ಇಲ್ಲಣ್ಣ ಸುಣ್ಣ ಹಾಗೆ ಅಂತಾನೆ. ಆಮೇಲೆ ಇವ್ರು ಎತ್ತುಕೊಂಡು ಹಾಗೆ ಕಡ್ಡಿ ಹಾಕಿ ತೋಡಾಗಿಟ್ಟ ಪಂಜು ಬರ್ತದೆ, ಪಂಜಿನೊಳಗೆ ಅದು ಮಡಗದೆ ಚೈನ್ ಇಟ್ಟು ತುಪ್ಪಾಕಿ ಸುಟ್ರು ನನ್ನ ಇಲ್ಲಿ ನಮ್ಮ ಕಾಡಲ್ಲಿ. ನನಗೇನು ಬೀಳ್ನಿಲ್ಲ, ನನಗೇನು ಆಗ್ನಿಲ್ಲ. ನನ್ನ ಪಡಿ ನಾನು ಓಡೋದೆ, ಅವ್ರ ಪಡಿಗೆ ಅವ್ರು ಸುಟ್ರು. ಗುಂಡು ಹಾರಿಸಿದದು, ಸಾವಿರಾರು ಗುಂಡು ಹಾರಿಸಿದಾರೆ, ನಾನು ಆ ಗುಂಡು ಸಿಕ್ನಿಲ್ಲ. ರಾಜ್ಕುಮಾರ್ ಅವ್ರು ಕಿಡ್ನಾಪ್ ಹಿಂದೆ ಮಾಡಿದ್ನ ಪ್ಲಾನು? ಪ್ಲಾನ್ ಮಾಡಿದಾಗ ನಾನು ಹೇಳ್ಬಿಟ್ನಲ್ಲ, ಅವ ತನಿಯಾರ ಮನುಷ್ಯ ಪಾಪ, ಅವನ ತಪ್ಪ ಏನಿಲ್ಲ. ನಾನು ಹೇಳ್ದೆ ರಾಜ್ಕುಮಾರ್ ಬಂದು ಹೇಳ್ದ ಹೇಗೆಂದ್ರೆ, ದೊಡ್ಡಮ್ಮ ಅವನಿಗೆ ಕರ್ನಾಟಕವೇ ಕೇಳ್ತದೆ ಅವನಿಗೆ ಸೌಂಡ್ ಅಂದ್ರೆ, ನನಗೆ ಯಾವ್ದೊಂದು ಮನ್ನಿಪ್ಪ ರಾಜ್ಕುಮಾರ್ ಹಿಡಿದ್ರೆ ನನಗೆ ಈಸ್ಕೊಟ್ಟು ಬಿಡ್ತಾರೆ. ಮನ್ನಿಪ್ಪು ಮನ್ನಿಪ್ಪು ಪುದು ಮನ್ನಿಪ್ಪು ಸಮಯ ಸಮಯ ಕೊಟ್ಟು ನನ್ನ ನಾಡಿಗೆ ಕರ್ಕೊಂಡು ಬರ್ತಾರೆ. ಆ ತರದಲ್ಲಿ ಬರೋಂಗೆ ಅಂತ ಐಡಿಯಾ ಕಿತ್ತನೆ ರಾಜ್ಕುಮಾರ್ ಹಿಡ್ದಿದ್ದಾರೆ. ಸುಮ್ಮ ಪಾಪ ಅವ್ರು ಹೋಗಿ ಹಿಡ್ದಿಲ್ಲ. ಹೇಳ್ದ ನಾನು ಆಗ ಹೇಳ್ದೆ ಅಣ್ಣ, ಅವ್ರ ಒಂದು ತನಿ ಮನುಷ್ಯರು ಅವರು, ಅವರೊಂದು ಪಿಕ್ಚರ್ ನಡಿಗಾರ ಪಾಪ ದೇವರು. ಅವರು ದೊಡ್ಡವರು, ಅದೆಲ್ಲ ಹಿಡಿದ್ರೆ ಅವ್ರ ತಪ್ಪ ಏನು ಇಲ್ಲಣ. ದುಡ್ಡು ಕಾಸು ಕೂಡ ತಪ್ಪ, ಅವ್ರ ತಪ್ಪ ಇಲ್ಲ. ನಮ್ಮೂರೇ ತಾನೆ ಗಾಜಿನೂರ್ ತಾನೆ, ನಮಗೆಲ್ಲ ಗೊತ್ತಲ್ಲ. ಪಕ್ಕದಲ್ಲಿ ಒಬ್ಬೊಬ್ರು ನಡವಳಿಕೆ ಏನೋ, ಅವ್ರು ನಾಟಕ ಗೀಟ ಗಾಡಿ ಆ ಗಾಡಿ ಈ ಗಾಡಿ ಸ್ವಲ್ಪ ನಡಿಗರಿಗೆ ಬಂದ್ರು. ಆಗ ಅವ್ರು ಹಿಡಿದ್ರೆ ಏನು ನಡೆಯೋದಿಲ್ಲ ಅಣ್ಣ ಹಾಗೆ ಹಾಗೆಂತ ಆಗ್ಯಾ ಐದನ್ಬಿಟ್ಟು ಬಿಡ್ಬಿಟ್ಟ. ಫಸ್ಟ್ ಆಗ ನಾವು 9 ಜನವೇ ಇದ್ದದು, ಗೋವಿಂದ, ಬೇಬಿ, ರಂಗಸ್ವಾಮಿ, ಮಾದೇಶ, ರಂಗಸ್ವಾಮಿ, ನಾನು, ನಮ್ಮ ಹೆಂಗಸು, ಇನ್ನೊಂದು 3 ಹುಡುಗರು, ಎಲ್ಲ 9 ಜನ ಇದ್ನು. ಆಗ ಹೇಳ್ತಿಲ್ಲ ನಾನು ಅದು ನಿಲ್ಸಿಬಿಟ್ಟಿ.
ಬೇಡ ಪಾಪ ಅವನ ಹೋಗಿಡಿದ್ರೆ ನಾವೇನು ಸಿಕ್ಕದಿಲ್ಲ. ಕಿಡ್ನಾಪ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದ ಅವೊಂದು ಒಂದು ದೊಡ್ಡ ಅಧಿಕಾರಿಗಳು ಹಿಡಿದ್ರೆ ನನಗೊಂದು ಮನ್ನಿಪ್ಪು ಸಿಗ್ತದೆ, ಸಮಯ ಸಿಗ್ತದೆ. ಹಾಗೆನ್ನಂತ ಅವ ದೊಡ್ಡ ದೊಡ್ಡವ್ರನ್ನ ಕಿಡ್ನಾಪ್ ಮಾಡ್ತಿದ್ದು. ಈ ಸಣ್ಣ ಪುಟ್ಟದ್ದು ಹಿಡ್ಕೊಂಡು ಗಲಾಟಿ ಅದಕ್ಕೆ ಯಾರು ಕೊಡ್ತಾರೆ? ಅದಕ್ಕೆ ಯಾರು ಒಂದು ದೊಡ್ಡವರು ನನಗ ಒಂದು ತಲೆ ಕೊಟ್ಟು ನನ್ನ ಒಂದು ಕಾಪಾಡ್ದಾರ. ಹಾಗೆನ್ನತ್ತನೆ ಅವ ಮಾಡ್ಕೊಂಡು ಬಂದ. ಅಡಿಗೆ ಸಾಮಾನು ಎಲ್ಲ ಅಲ್ಲಲ್ಲಿ ಮಡಗ್ಬಿಟ್ಟು ಹೋಯ್ತಿರು. ಪ್ಲಾಸ್ಟಿಕ್ ಕಟ್ಟಿ, ಪ್ಲಾಸ್ಟಿಕ್ ಇರ್ತದಲ್ಲ ತಾರ್ಪಲು, ಆ ತಾರ್ಪಲ್ಲಿ ಕಟ್ಟಿ ಕಟ್ಟಿ ಮಡಗ್ಬಿಟ್ಟು ಹೋಯ್ತಿರು ಭೂಮಿ ಒಳಗೆ. ಮುಚ್ಚಬಿಡೋದು. ಈ ಪೊಲೀಸರ್ ನಾಯಿ ಬಂದ್ರೆ ಗುರ್ತು ಹಿಡಿಯುದಲ್ವಾ? ಅದೆಲ್ಲಿ ಹಿಡಿದಾರೆ ಹೇಳಿ ಅವರು? ಸುಮ್ಮಗೆ ಊರು ಜನ ಕರ್ಕೊಂಡೋಗಿ ಈ ಊರ್ಲಿ ಹೋಗೋರು ಬರೋರು ಊರವ್ರ ಹತ್ರ ಹಿಡಿದು ಸಚ್ಚಿಕೊಂಡು ಕುಟ್ಟುಕೊಂಡು ಅವ್ರು ಹೀಗೆ ಮಾಡಿದ್ದಾರೆ. ಉಣ್ಮೆಯಾಗಿ ನಾನು ಕಾರ್ ಒಳಗೆ ಒಂದು ಪೊಲೀಸು ನೋಡಿದೆ, ಒಂದು ಪೊಲೀಸು ನಾನು ಸಿಕ್ಕಿಲ್ಲ. ಇಲ್ಲಿ ಬಂದ ಮೇಲೆ ನನಗೊಂದು ಜಗಳ ಮಾಡಿ ನನ್ನ ಒದಗಿದ್ರು ಅವರೇ ಪೊಲೀಸ್ನವರು. ಇಲ್ಲಿ ಬಂದು ಶೂಟಿಂಗ್ ನಡೆಸಿದ ನನ್ನ ಮೇಲೆ ತುಪ್ಪಾಕಿ ಸುಟ್ಟರು ನನ್ನ. ಇಲ್ಲಿ ನಮ್ಮ ಕಾಡಲ್ಲಿ ನನಗೇನು ಬೆಳಿಲ್ಲ, ನನಗೇನು ಆಗ್ಲಿಲ್ಲ. ನನ್ನ ಪಡಿ ನಾನು ಓಡೋದೆ, ಅವ್ರ ಪಡಿಗೆ ಅವ್ರು ಸುಟ್ಟರು. ಗುಂಡು ಹಾರಿಸಿದದು, ಸಾವಿರಾರು ಗುಂಡು ಹಾರಿಸಿದರೆ ನಾನು ಆ ಗುಂಡು ಸಿಕ್ಕಲಿಲ್ಲ. ಅದೇ ಅದು ಈ ಕಾಡು ಇತ್ತಾಗ ಹೋಗ್ಬೇಕು. ಅದೇ ಬಂದ ನೀನು ಹಿಡ್ಕೋಬೇಕಲ್ಲ ಹಾಗಂತ. ಆ ಈರಪ್ಪನ ಬಿಟ್ಟು ಬಂದ್ಬಿಟ್ನಲ್ಲ, ಅದು ನಾನು ಬಿಡ್ಬಿಟ್ಟು ನಾನು ಇರಕ್ಕಾಗಲಿಯಾ ನಿಮ್ ತಾತ್ರ? ಇದು ತುಂಬಾ ಜೋರಾಯ್ತದೆ, ನಾನು ಇರೋದಿಲ್ಲ. ನಾನು ಬಂದು ನಿಮ್ ಸಮನಾಗಿ ನಾವೇಕೆ ದೊಡ್ಡದವ್ರ ತಲೆ ಮೇಲೆ ಒತ್ತುಕೊಳ್ಳೋದು? ಇಷ್ಟು ದಿಸಿ ಇದ್ರೆ ನಾನು ಹೋಗಿ ಶರಣರಾಗ್ಬಿಡ್ತೀನಿ. ನನಗಿನ್ನು ಬೇಡ, ನಾವು ಇರಕ್ಕಾದ್ರೆ ಹೆಂಗಸು ಹಳೆ ಮನೆಯಲ್ಲಿ ಮನೇಲಿ ಮಕ್ಕ ಮರಿಗಳು ಬಿಟ್ಟು ಬಂದಿರೋದು. ನಾನು ಹೋಗಿ ಶರಣರಾಗೋಯ್ತೀನಿ, ಕೇಸ್ ಆದ್ರೂ ಪರವಿಲ್ಲ ಅಂದ್ಬಿಟ್ಟು ಹೇಳ್ಬಿಟ್ಟು ತಾನೆ ಅವ್ರ ಬಿಟ್ಟು ಬರ್ತೀನಿ ನಾನು. ಅದಕ್ಕೆ ಸರಿ ಹೋಗಪ್ಪ, ಇನ್ನು ನಿನ್ನ ಇಷ್ಟ, ನಾವೇನು ಮಾಡಕ್ಕಾದ್ರೆ. ಆಯ್ತೆ, ಹೋಗವ್ರ ಕಂಡ್ರೆ ಮಡಿಕೊಳ್ತಿರ್ಲಿಲ್ಲ. ನೀನು ಹೊಂಟೋಗು, ಇನ್ನು ಬರಬೇಡ, ಅಷ್ಟೇ ಅವನ ಕೆಲಸ. ಹಾಗ ನಮ್ಮನ್ನು ಕೇಳಿಸ್ಬಿಟ್ರು. ನಾನು ಬಂದಾಗ ನಗರನ ಕರೆಸಿ ನಗರನ ಮೂಲಕವಾಗಿ ನಾನು ಹೋಗಿ ಶರಣರಾಗೋದು. ನಾನು ಮಡ್ರಾಸ್ಗೆ ಹೊಂಟೋದಿ, ಮಡ್ರಾಸ್ಗೆ ಹೋಗಿ ನಾನು ಶರಣರಾಗಿ ಆಗ ಅಲ್ಲಿ ನನಗೆ ನಗರನವ್ರು ಕರ್ಕೊಂಡೋಗಿ ನಗರ ಗೋಪಾಲು ಅವರು ಹಾಗೊಂದು ಒಳ್ಳೇದು ಮಾಡಿ ಒಂದು ಸಿಟಿ ಕಮಿಷನರ್ಗೆ ಒಪ್ಪಿಸಿ ಆಗ ನನಗೆ ಸ್ವಲ್ಪ ಪಾದಗಾಪ ಎಲ್ಲ ಮಾಡಿಸಿ ಇವ್ ಯಾವುದು ಮಾಡಿದ ನಿರಾಪರಾಧಿ ಪಾಪ ಅವನು ಸ್ವಲ್ಪ ನೀವು ಗಮನಿಸ್ಕೊಳಿ ಅಂತ ಆಗ ಕೇಸ್ ಪಾಸ್ ಹಾಕಿ ಬಿಟ್ಬಿಟ್ಟು ಒಳಗೆ ಬಿಟ್ಬಿಟ್ರು ಅಷ್ಟೇ. ಅದ್ರ ಮೊದಲೇ ಸೂಟ್ ಮಾಡಿದ್ದೇವ ನಿಮಗೆ? ನಾನು ಈರಪ್ಪನ ಪಿರಿಸಿ ಬಂದ ಮೇಲೆ, ಈರಪ್ಪ ಬೇರೆ ಕಡೆ ಉಂಟಂದ್ರೆ ನಾನು ಊರಿಗೆ ಬಂದ್ಬಿಟ್ಟೆ. ಬಂದ ಮೇಲೆ ನನ್ನ ಶೂಟಿಂಗ್ ಮಾಡ್ತಾರೆ. ಇಲ್ಲಿ ಬಂದು ನನ್ನ ತಮ್ಮ ನಮ್ಮ ಊರವರೆಲ್ಲ ನೀ ಬಂದು ಶರಣರಾಗ್ಬಿಡಪ್ಪ, ನಮ್ಮ ಊರಿಗೆ ತೊಂದರೆವಿಲ್ಲ, ನಾವು ಎಲ್ಲ ಮಾತಾಡ್ಬಿಟ್ಟಿದೀವಿ, ಐ ಜಿ ಒಂದಾಗ ಎಲ್ಲ ಮಾತಾಡಿ ಐ ಜಿ ಎಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ. ಆ ಮಾತುಕತೆ ಹಾಡಾಗ್ತಾನೆ ಬಂದು ನನಗೆ ತುಪ್ಪಕ್ಕಿ ಗುಂಡ್ಲಿ ಆರಿಸ್ತದ. ಐ ಜಿ ಒಟ್ಟಿ ಮಾತುಕತೆ ನಿಮ್ಮನ್ನ ಊರಿಗೆ ಬಂದ್ಬಿಡು ಅಂತ ಹೇಳಿ ಆಗ ನಾನು ಶರಣರಾಗ್ಬಿಡ್ತೀನಿ. ನನ್ನ ತಮ್ಮನವರೇ ಬಂದು ಕರೀತಾರಲ್ಲ, ಎಸ್ಕೇಪ್ ಆಗಿ ಆಗ ನಗೀರ್ನ ಗೋಪಾಲನ ಬರ್ಮಾಡಿ ಆಗ ಅವ್ರಿಗೆ ತಿಳಿಸಿ ಆಗ ಅವರೊಂದಿಗೆ ಹೋಗಿ ನಾನು ಶರಣರಾದ. ಅಲ್ಲಿ ಅವತ್ತು ಶೂಟಿಂಗ್ ಆಯ್ತಲ್ಲ, ಅಲ್ಲಿಂದ ಎಲ್ಲೋದ್ರೆ ಸೀದಾ ನಾನು ಬಣ್ಣರೆ ನಗೀರ ನನಗೆ ಸಿಕ್ಕನಿಲ್ಲ. ನಗೀರನೆಲ್ಲ ಬೇರೆ ಆಳು ಬಂದು ನನ್ನ ಕರ್ಕೊಂಡು ಹೋದ್ದು ಅವ್ರಿಗೆ. ನಗೀರ್ನಿಗೆ ಪೌನ್ ಮಾಡಿ ನಗೀರ ಬಂದು ಶಿವಸುಬ್ರಹ್ಮಣ್ಯ ನನ್ನ ಕರ್ಕೊಂಡೋದ್ದು, ಜೊತೆಲಿ ಅವ್ರ ತಾನೆ ಮಡ್ರಾಸಿಗೆ ಕರ್ಕೊಂಡೋದ್ದು. ಮನೆಯವರೆಲ್ಲ ಅವ್ರ ಅರೆಸ್ಟ್ ಮಾಡಿ ಆಯ್ತಲ್ಲ ಸರ್ ಅವ್ರನ್ನು. ನನ್ನ ತಮ್ಮನ ಅರೆಸ್ಟ್ ಮಾಡಿ ಆಯ್ತು, ಇನ್ನೊಬ್ಬ ಚಿಕ್ಕಪ್ಪನ ಮಗನ ಅರೆಸ್ಟ್ ಮಾಡಿ ಆಯ್ತು, ಇನ್ನೊಬ್ಬ ಅಕ್ಕನ ಮಗನ ಅರೆಸ್ಟ್ ಮಾಡಿ ಆಯ್ತು. ಸುಮಾರಾಗಿ ಅವರು ಒಂದು 7 ಜನ ಅರೆಸ್ಟ್ ಮಾಡ್ಬಿಟ್ರು. ಈಗ ವೀರಪ್ಪನು ನಿಮ್ಮನ್ನ ಬರ್ತಾ ಇದ್ರಲ್ಲ, ಏನಾದ್ರೂ ಕಾಸು ಗೀಸು ಕೊಟ್ಟನ ಬರುವತ್ತಿ ನಿಮ್ ಕೊನೆಗೆ? ಏನು ಇಲ್ಲ, ಅವ್ರು ಹೋಗೋರ್ಗು ಕೊಡಲ್ಲ ಅವ. ಅದು ಕೊಟ್ರೆ ತಪ್ಪಾಯ್ತದೆ, ಇವ್ರು ಹೋಗಿ ಏನೇನೋ ಕತೆ ಮಾಡ್ತಾರೆ, ಈರಪ್ಪ ಕೊಟ್ಟ ದುಡ್ಡು ಅಂತ ತಿಳ್ಕೊಂಡು ಏಟು ಪಾಟು ಹೊಡೆತಾರೆ, ದರ್ಬಾರ ಖರ್ಚು ಮಾಡ್ತಾರೆ. ಅದಕ್ಕೆ ಏನಾರು ಸಂದೇಹ ಆಗದ್ಬಿಟ್ಟು ನಾವೇನು ಕೊಡ್ಲಿಲ್ಲ, ದುಡ್ಡೇ ಕೊಡ್ಲಿಲ್ಲ. ನಾನು ಅವ್ನ ದುಡ್ಡು ಒಂದು ಸುಟ್ಟಿ ಪೈಸೆ ನಾನು ಇಸ್ಕೊಳ್ಲಿಲ್ಲ. ಅಂದ್ರೆ ಊಟ ತಿಂಡಿ ಮಾಡಿದೀವಿ, ಅವನ ಒಂದಿಗೆ ಇದ್ದಿದೀನಿ. ಅವ ಒಂದು ಪಾಪಕ್ಕೂ ಗುರಿ ಮಾಡಕ್ಕೂ ನಾನು ಬುಟ್ಟಿಲ್ಲ. ಅದಕ್ಕೆ ಮುಂದೆ ತಾನೆ ಆ ಘಟನೆಗಳೆಲ್ಲ ನಡೆದ್ರದು, ಆ ಘಟನೆಗಳೆಲ್ಲ ನನಗೂ ಗೊತ್ತಿಲ್ಲ. ಕಡಿಸಿಲಿ ನಾನು ಬಂದು ಅವನ ತಿರ್ತಿ ಮರಗಿದ್ದ ನಾನು. ಆಗ ಅವರು 9 ಜನಲ್ಲಿ ಲೆಕ್ಕ ಹಾಕಿ ಆಗ ಯಾರೋ ನಕ್ಷಟ್ಲು ಯಾರೋ ಅವರು ಸೇರ್ಕೊಂಡ್ರಂತೆ. ನಾವು ಹೋಗಿ ಸಣ್ಣ ಆದ್ಮೇಲೆ LTT ಅವರು ನಕ್ಷಟ್ ಇದಂತ ಇವ್ರು ಅಂತಾರಲ್ಲಪ್ಪ, ಅವರು ತಮಿಳು ತೀವ್ರವಾದಿಗಳು ಅಂತೀವಲ್ಲ, ಅವರು ಬಂದು ಸೇರ್ಕೊಂಡರು. ಅವರೆಲ್ಲ ಸೇರಿತಿ ರಾಜ್ಕುಮಾರ್ ಇವರೆಲ್ಲ ಸೇರಿ ಕಿಡ್ನಾಪ್ ಮಾಡ್ದದು. ಅದಕ್ಕೂ ನಾವು ಸಂಬಂಧ ರಾಜ್ಕುಮಾರ್ ಕಿಡ್ನಾಪ್ ಆಗಲಿಲ್ಲ. ಇವ್ರು ಸೇರಿದ ಮೇಲೆ ಕಿಡ್ನಾಪ್ ಮಾಡ್ದದ ಅವನ ಈ ನಕ್ಷತ್ರ ಅಂತಾರ ಅಂತೀವಲ್ಲ, ಅವ್ರು ಸೇರಿತ ರಾಜ್ಕುಮಾರ್ ಕಿಡ್ನಾಪ್ ಮಾಡ್ದದು. ಅದು ನಾವು ಗೊತ್ತಿಲ್ಲ, ನಾವು ಒಳಗಿರೋದು ನಾವ್ಗೆ ತರದ್ರಿ ನಡೆದದ ಅನ್ನೋದು ಗೊತ್ತೇಳಿ. ಸ್ಥಾನ ಜೀನ ಮಾಡ್ತೀವಿ ನಾವು, ಜೀನ ಸ್ಥಾನ ತಾನೆ ಜೀನ ಸ್ಥಾನ ಮಾಡೋದು. ಪೂಜೆ ಮಾಡ್ತಾರೆ, ಊದುಗಡ್ಡಿ ಕಸಿ ಕರ್ಪೂರ ಕಸಿ ತುಪ್ಪಾಕಿಗೆಲ್ಲ ಮಡಗಿ ದೇವ್ರು ಬಿಡ್ತಾರೆ. ಅವೆಲ್ಲವೇ ನಂಬುತ್ತೀನಪ್ಪ, ಮಾದೇಶ್ವರನ ನಂಬುತ್ತೀನ ಸಾಲು ಎಲ್ಲಾರು. ಬೆಳಿಗ್ಗೆ ಎದ್ದಾನೆ, ಕಾಲು ಕೈ ಮುಖ ತೊಳೆತಾನೆ, ದೇವ್ರಿಗೆ ಕೈ ಮುಗಿದು ಕರ್ಪೂರ ಹಾಸ್ಬಿಟ್ಟು ಆಮೇಲೆ ಬಂದು ಟೀಯೋ ಕಾಫಿ ಕುಡಿತಾನೆ. ಟೀ ತಿಂಡಿ ಪಂಡಿ ಅದು ಬೇಕಾದ್ರೆ ಮಿಕ್ಸರ್ ಪಚ್ಚರ ಅಂತಿದ್ದು ಬಿಸ್ಕೆಟ್ ಗಿಸ್ಕೆಟ್ ಅಂತಿಂಥವಿದ್ರೆ ಅದನ್ನ ಹಂಚಿಕೊಂಡು ಟೀ ಕುಡಿದ್ಬಿಟ್ಟು ಆಗ ಹೋಗ್ಬೇಕಂದ್ರೆ ಹೋಗತ್ತ, ಇಲ್ಲಿ ಇರ್ಬೇಕಂದ್ರೆ ಇದ್ಕೊಳತ್ತ. ದೈವ ಭಕ್ತ ಜಾಸ್ತಿ. ಅದು ಏನಂದ್ರೆ ಒಂದು ಅಕ್ಕಿ ಯಾವ ಥರ ಕಿರಿಸ್ದದು ಆ ಸದ್ದಲಿ ಇದು ಇಂಥದೇ ಘಟನೆ ಇದ್ರೆ ಘಟನೆ ಅದೆ ಅಂತೀನ, ಒಳ್ಳಿದೆ ಅಂದ್ರೆ ಒಳ್ಳಿದೆ ಅಂತೀನ.
ಇಲ್ಲೇ ಹೋಗ್ಬೇಕಾದ್ರೆ ಹೋಗೋಣ ಅಂತೀನ, ಇಲ್ಲ ಹೋಗಬಾರ್ದು ಇಲ್ಲಿ ಇದ್ಕೊಳ್ಳೋಣ ಅಂದ್ರೆ ಇದ್ಕೊಳ್ತೀನ. ಇದು ಮಾತ್ರ ಅದು ಮಾತ್ರ ಹೇಳ್ತಿತ್ತು, ಅಕ್ಕಿ ಸೌಂಡ್ ಎಲ್ಲ ಒಂದೊಂದು ಶಬ್ದ ಎಲ್ಲ ಕೇಳ್ತೀನ ಆರೈಸಿ. ಅವನಿಗೆ ಗೊತ್ತಾಯ್ತಿತ್ತು. ಹುಣಸೂರಲ್ಲಿ ಹೊಡೆದಲ್ಲ ಅವನು 5 ಜನನ ಅಲ್ಲಿ ಗೌಡ್ರನ್ನ, ಅದು ಯಾವಾಗ? ಅದೆಲ್ಲ ಮೊದಲೇ. ಅದು ಪಾಪ ಅವರು ಅವರು ನಮ್ಮ ಸ್ವಂತ ಜನವೇ. ಯಾರು? ಅದು ನಮ್ಮ ತಾಯಿ ಕಡೆ ಜನವೇ ಅವ್ರು. ಪಾಪ ಸಾಯಿಸಿದ್ರು ಎಲ್ಲಾರು ನಮ್ಮ ಕುಟುಂಬದಲ್ಲಿ ಸಾಯಿಸಿರೋದು. ಅವ್ರು ಮಾಡ್ರ ಕೊಡುಮೆಗಳಲ್ಲಿ ಒಳ್ಳೆಯದ ಒಳ್ಳೆಯ ಕೆಟ್ಟವಂತ ನೋಡಿರಳಿ. ನಾವು ಈಗ ಗೌರ್ಮೆಂಟ್ ಒಂದು ಪೊಲೀಸ್ ಹಾಕಿದೆ, ಈರಪ್ಪನ ಗುಂಪೊಳಗಿದ್ರೆ ಈರಪ್ಪ ಒಳ್ಳೆಯವ ಕೆಟ್ಟವೆಂದರ, ಒಳ್ಳೆಯವನು ಸಾಯ್ಬೇಕು ಕೆಟ್ಟವನು ಸಾಯ್ಬೇಕು. ನಿಮ್ಮ ಊರಲ್ಲಿ ಹೋಲಿಗಿರ ದೊಡ್ಡಿಯಲ್ಲಿ ಒಟ್ಟು ಎಷ್ಟು ಜನ ಬಲಿಯಾದ್ರೆ ಸತ್ರು? ಸತ್ರದೊಂದು 5-6 ಜನ ಸತ್ತೋಗಿದ್ದಾರೆ. 10-15-20 ಜನಗಿಂತ ಇವಿ. ಇನ್ನೂ ಸ್ವಲ್ಪ ಸ್ವಲ್ಪ ನೋವು ನೂರಿದೆ ಇರೋರು ಅವ್ರೆ ಇದಾರೆ, ಇನ್ನೂ ಇದ್ದಾರೆ ಪಾಪ. ಆಮೇಲೆ ನಿಮ್ಗೆ ನಕ್ಕೀರನ್ ಗೋಪಾಲ್ ತಗೊಂಡೋಗಿ ಸರೆಂಡರ್ ಮಾಡಿದ. ಮುಂದೆ ಬಂದ್ರೆ ಮುಂದೆ ಸರೆಂಡರ್ ಮಾಡಿ ಆಗ ಅವರು ಸಿಟಿ ಕಮಿಷನರ್ಗೆ ನನ್ನ ಒಪ್ಪಿಸಿದ್ರು. ಆಗ ಅಲ್ಲಿಂದ ಒಂದು 11 ದಿವಸ ಮಾಡಿದ್ರು ಮದ್ರಾಸಲ್ಲಿ. ಆಗ ತಂದು ಕೋಯಂತರು ಸರಿಯಾಗಿ ಬಿಟ್ರು. ನಮ್ಮ ಹೆಡ್ತೀನಿ ನನ್ನ ಇಲ್ಲಿ ಜಗಳ ನಡೆಯತ್ತಲ್ಲ ಇಲ್ಲಿ ಹಿಡ್ಕೊಂಡ್ರು. ನಮ್ಮ ಮನೆಯವರು ಸರೆಂಡರ್ ಮಾಡಕ್ಕೆ ಇವ್ರ ಜೊತೆಲಿ ಕೇಳಿಸಿದ್ನಲ್ಲ, ನೀನು ನಮ್ಮ ಐಕ್ಳ ಜೊತೆಲಿ ನೀನು ಬಂದು ಬಿಡು, ಹೋಗಿ ಕರ್ಕೊಂಡು ನಾನು ಬಂದು ಆಗ ಸರೆಂಡರ್ ಆಗ್ಬಿಡ್ತೀನಿ ಹಾಗೆಂತ ಇವ್ರು ಮುಂದಕ್ಕೆ ಎಲ್ಲ ಕೇಳಿಸಿ ಆಯ್ತು. ಇವ್ರು ಅರ್ಧ ದಾರಿ ಹಿಡ್ಕೊಂಡೋಯ್ತು, ಹಿಡ್ಕೊಂಡೋಗಿ ಕೇಳ್ತಾನೆ ಎಸ್ ಐಗೆ, ಹೇಳ್ತಾನೆ ಅಯ್ಯ ನೀವು ಹೋಗಿ ಅವ್ನು ಗಲಾಟಿ ಮಾಡಬೇಡಿ, ಓಡ್ ಹೊಂಟದ್ರೆ ಅವ್ನು ಸಿಕ್ಕನಾರ, ಅವನು ನನ್ನ ಪೊರಪಾತು, ನಾನು ಕರ್ಕೊಂಡು ಬಂದು ಬಿಡ್ತೀನಿ, ನಮ್ಮ ಅತ್ತಿಗೆ ನೀವು ನಾನು ಕರ್ಕೊಂಡು ಬಂದಾಯ್ತು, ನಮ್ಮ ಅಣ್ಣ ಒಬ್ಬನೇ ಇರೋದು, ನಾನು ಇನ್ನೂ ಸ್ವಲ್ಪ ಟೈಮ್ ಕಳಿಸಿ ನಾನು ಕರ್ಕೊಂಡು ಬಂದು ನೀವು ಒಪ್ಪಿಸ್ಬಿಡ್ತೀನಿ, ನೀವೇನು ಗಲಾಟಿ ಹಾಕಬೇಡಿ ಅಂತ ಇಲ್ಲಿ ನನ್ನ ತಮ್ಮ ಹೇಳಿದ್ದಾನೆ. IGV ಪರ್ಮಿಷನ್ ಕೊಟ್ಟಿದ್ದಾರೆ, ಒಂದು ಮೂಟೆ ಅಕ್ಕಿ ತೆಗೆದು ಕೊಟ್ಟಿದ್ದಾರೆ, ಆ ಅಕ್ಕಿವಿ ನನಗೆ ತಂದು ಕೊಟ್ಟಿದ್ರೆ ಅದನ್ನು ನಾನು ಅನ್ನ ಮಾಡಿ ತಿಂದಿದ್ದೀನಿ. IG ಗಾಳಿಮುತ್ತು IG ಅವರು ಅವರು ತಂದು ಕೊಟ್ಟರು. ನನ್ನ ತಮ್ಮನ ನೀನು ನಿಮ್ಮ ಅಣ್ಣನ ಬಂದ್ರೆ ನೀನು ಸರಣ ಮಾಡೋಣ ಮಾದೇವ, ಇದು ಬೇಡ, ಇದು ದೊಡ್ಡ ಸಮಸ್ಯಾರಕ್ಕೆ ಹೋಗಿ ನಿಮ್ಮ ಅಣ್ಣ ಯಾಕೆ ಸಿಕ್ಕೊಂಡು ಇದನ್ನು ಮಾಡಬೇಕು, ನೀನು ಬಂದು ನಿಮ್ಮ ಅಣ್ಣನ ಸರಣ ಮಾಡ್ಬಿಡಂತ ಇವ ತಡಕಿ ನನ್ನ ಪತ್ತೆ ಮಾಡಿ ನಾನು ಬಂದು ಇರೋ ಜಾಗ ಹೇಳಿ ಹಾಗೆ ಇವ್ರ ಮಾತುಕತೆಯಲ್ಲಿ ನಡೆದುಬಿಟ್ಟು ಅರ್ಧ ದಾರಿ ಬರ್ತಾರೆ ಇವ್ರು ಹಿಡಿತಾರೆ ಮನೆಯವರ, ಹಿಡ್ಕೊಂಡು ಹೋಗಿ ಇನ್ನು ಕರ್ಕೊಂಡು ಇವರೆಲ್ಲ ಅಲ್ಲಿ ಕೋಲ್ ತಪ್ಪು ಕುಂಡ್ರಿಸ್ಬಿಟ್ಟು ಅರ್ಧ ದಾರಿ ಬೌಂಡ್ರಲ್ಲಿ ನನ್ನ ತಪ್ಪು ಬಂದು ನನಗೆ ಶೂಟಿಂಗ್ ಮಾಡ್ತಾರೆ, ಎನ್ಕೌಂಟರ್ ಮಾಡ್ಬೇಕಂತ ನನಗೆ ಬಂದು ಮಾಡ್ತಾರೆ. ನಾನೇನು ದೈವ ದೇವರು ನಾನು ಮಾಡಿದ ದಾನ ಧರ್ಮ ನಾನು ಒಬ್ರಿಗೆ ಅಯ್ಯೋ ಅಪ್ಪ ಅಂತ ನಾವು ಮಾಡಿಲ್ಲ, ಕೆಟ್ಟದ್ದು ಮಾಡಿಲ್ಲ. ಇದ್ರೆ ನಾವು ಆ ಥರ ಒಂದು ಕೆಟ್ಟದ್ದು ಮಾಡಿದ್ರೆ ನಾವು ಆದ್ರೆ ಕೆಟ್ಟದ್ದು ನಾವು ಕೆಟ್ಟದ್ದು ನಮ್ಗೆ ಅದು ಯಾವತ್ತಿದ್ರು ಕೊಲೆ ಮಾಡಿದವನಿಗೆ ಕೊಲೆ ಇದ್ದೇ ಇರ್ತದೆ ಯಾವತ್ತು ಜೀವ ನಮ್ಮನ್ನು ಅದೇ ಥರ ತೆಗೆತಾರೆ. ಅದಕ್ಕೆ ನಾನು ಏನೂ ಮಾಡಲಿಲ್ಲ, ನನಗೆ ಒಂದು ಗುಂಡು ವಾಯಿನಿಲ್ಲ, ಒಂದು ಗುಂಡು ಪಾಯಿನಿಲ್ಲ. ನಾನು ಅದೇ ಮುಖದಲ್ಲಿ ಅಲ್ಲಿಂದ ಎಸ್ಕೇಪ್ ಆಗಿ ನಾನು ತುರ ಮಡ್ರಾಸ್ ಹೋಗಿ ಕೊಯಂಬತ್ತೂರು ಜೈಲಿಗೆ ತಂದು ಇವ್ರು ಹಾಕಿಬಿಟ್ರು. ಅದೇ ನನ್ನ ತಮ್ಮನ್ನು ಹಿಡ್ಕೊಂಡು ಬಂದ್ಬಿಟ್ರು. ಅವನೇನು ಸ್ಟೋರಿ ಇಲ್ಲ, ಪಾಪ ಅವ ಮನೇಲಿ ಊರ್ಲಿ ಮನೇಲಿ ಇದ್ದವ, ಅವ್ರ ಮನೇಲಿ ಇದ್ದವ್ರು ಅವರು. ಈಗ ನೀವೊಂದು ಕೇಳ್ಬಿಡಪ್ಪ, ನೀನು ಸಿದ್ದನ್ ಕರ್ಕೊಂಡು ಬಂದು ತಂದು ಒಪ್ಪಿಸ್ಬಿಡು, ಈರಪ್ಪನಿಗೂ ಅವನಿಗೂ ಏನೋ ಸಂಬಂಧ, ಹಾಗಂತ ಕೇಳಿದ್ರೆ ಏನು ಮಾಡೋಕ್ಕದು? ಇಲ್ಲಿ ಊರಲ್ಲಿ ದಬ್ಬು ದಬ್ಬನ ಏರಿಸ್ತಾರೆ, ಬರೋದು ಕೋಳಿ ಹೊಡೆಯೋದು, ಮರಿ ಹೊಡೆಯೋದು, ದನ ಹೊಡೆಯೋದು, ಹೊಡೆದೊಡೆದು ಬೀದರೆ ತುಂಬಿಕೊಂಡು ಹೋಗ್ತಾರೆ ಗಾಡಿಗೆ. ಅವರೇ ಪೊಲೀಸ್ನವರು, ಇಲ್ಲಿ ಯಾರು ತಡೆಯೋರು ಇಲ್ಲ, ಹೇಳೋರು ಇಲ್ಲ, ಕೇಳೋರು ಇಲ್ಲ, ಇಲ್ಲ ಅವ ತಗೊಂಡು ಇರೋದಾಯ್ತು. ಆ ಭಯಕ್ಕಾಗಿ ನಮ್ಮ ಮಾದೇ ತಮ್ಮನವರಿಗೆ ಹೇಳಿತಾನೆ, ಅವ್ರನ್ನೂ ಹಿಡಿದು ಕೇಸ್ ಹಾಕಿದ್ರು. ನಿಮಗೆ ಒದವಿ ಮಾಡಕ್ ಬಂದವ್ರನ್ನ ಕೇಸ್ ಹಾಕಿದ್ರು, ಸುಳ್ಳು ಕೇಸ್. ಎಲ್ಲರೂ 7-7 ವರ್ಷ ಜೈಲು ಹೊಡೆದು ಬಂದ್ರು ನಮ್ಮ ಮನೆಯವರೆಲ್ಲ. ವೀರಪ್ಪನ ಕಡೆಯವ್ರು ಯಾರು ಒಳಗಿದ್ರು ಅವನಿಗೆ ಹೋದಾಗ? ವೀರಪ್ಪನವ್ರ ಅಣ್ಣ ಪಾಷ ಸಾಬ್ರು ಇದ್ರ? ಅವನು ಇದ್ದ ಒಳಗೆ. ಎಲ್ಲಾರು ಇದ್ರು. ಆಗ್ಲೂ ನಾನು ಅಲ್ಲಿ ಜೈಲೊಳಗೆ ಸೆರೆಯಲ್ಲಿ ಇದ್ದಾಗ ಬಕ್ಸವಾಲ ಬಂದ, ಬಕ್ಸವಾಲ ಪತ್ರಿಕೆ ಅಂತ ಹೇಳಿದ್ವಲ್ಲ, ಇವರು ಹಿಡಿಯೋದಕ್ಕೆ ಇಂಟ್ರೆಸ್ಟ್ ಮಾಡ್ಕೊಂಡವ್ರೆ ಇವನ ಬಂದು ಕೇಳಿದ್ರು ಒಳಗೆ, ಸಿದ್ಧ ನೀನು ಹೇಳ್ಬಿಡು ಹುಣ್ಣಿಮೆಯಾಗೆ ಅವ್ನು ಎಲ್ಲೆಲ್ಲಿ ಹೋದ ಎಲ್ಲೆಲ್ಲಿ ಬಂದ ಹಂಗೆಂದು. ನೀನು ಇನ್ನು ಅವ್ನ ತಪ್ಪು ಹೋಗ್ಬೇಡ, ನೀನು ಇನ್ನು ಅವ್ನ ತಪ್ಪು, ನಾನು ಇದ್ದಾಗ ಬಂದರೆ ನಿನ್ನ ಜೀವ ಮಿಚ್ಚ ಆಗಿರೋದು. ನಾನು ಬಂದು ನಾನು ಸರಣರ್ ಆಗ್ಬಿಟ್ಟೆ, ಬಕ್ಸವಾಲನಿಗೆ ಹೇಳ್ತೀನಿ ನಾನು ಅಲ್ಲಿ, ನೀನು ನೀನು ಅವನ ದಂಡಕ್ಕೆ ಹೋಗ್ಬೇಡ, ಹೋದ್ರೆ ನಿನ್ನ ಪ್ರಾಣಕ್ಕೆ ಆಪತ್ತು, ನೀನು ಹೋಗ್ಬೇಡ. ಅವ್ರು 7 ಜನ ಬಂದಿದ್ದಾರೆ ಒಳಗೆ, ಸವಾಲ್ನೊಂದಿಗೆ 6 ಜನ ಬಂದಿದ್ದಾರೆ. ಇವನು ಸೇರಿಸಿ 7 ಜನ ಬಂದು ನನ್ನ ವಿಚಾರಣೆ ಮಾಡ್ತಾರೆ ಅಲ್ಲಿ ಒಳಗೆ ಸೆರೆ ಒಳಗೆ. ಈರಪ್ಪ ಎಲ್ಲಿ ಹೋದ ಎಲ್ಲಿ ಬಂದ, 7 ಜಾಗಕ್ಕೆ ಹೋದ್ರೆ ಅವ ಈರಪ್ಪ ಸಿಕ್ಕನ, ನಾನು ಇವನು ನೋಡಿನಲ್ಲಿ ಈರಪ್ಪನೊಂದಿಗೆ ಇವ್ ಇದ್ದವನ, ಹಾಗೆ ಇವ್ ಈರಪ್ಪನ ಆಳ್ತಾ ಅಂತ ನನಗ. ಹಾಗೆ ಅಲ್ಲಿ ಎಲ್ಲ ವಿಚಾರಿಸಾಗ ನಾನು ಹೇಳ್ತೀನಿ ಇನ್ನು ನೀನು ಹೋಗ್ಬೇಡ ಹಾಗೆಂತ ಹೇಳ್ತೀನಿ ಪೊಲೀಸ್ ಅಧಿಕಾರಿಗೆ, CID ಆಫೀಸ್ನವರು. ಆಮೇಲೆ ಭಕ್ಷ್ಯವಲ್ಲನೆ ಹೊಡೆದ್ ಬಿಡ್ತಾನಲ್ಲ ಅವನು, ಅದೇ ಕೇಳಿ ಆಗ ನೀನು ಹೋಗ್ಬೇಡ ಅಂದ್ಮೇಲೆ ನೀನು ಇದ್ಕೋಬೋದಾಗಿತ್ತಾನೆ. ನನ್ನ ಮಾತು ಕೇಳಿದ್ರೆ ನಿನ್ ಜೀವ ಮಿಚ್ಚ, ನನ್ನ ಮಾತು ಬಿಟ್ಟು ನೀನು ಹೋದೆ ಅಲ್ಲಿ ಹೋಗಿ ಅವನು ಶೂಟಿಂಗ್ ಮಾಡ್ದ.
ವೀರಪ್ಪ. ವೀರಪ್ಪನಿಗೆ ಗೊತ್ತಾಯ್ತಾ? ಗೊತ್ತಾಗೋಯ್ತು. ಈ ತಂಗವೇಲು ಮಾಡಿದ ಕೆಲಸ, ಇಮ ಮಾಡಿದ ಕೆಲಸ ಎಲ್ಲ ಗೊತ್ತಾಯ್ತು. ತಂಗವೇಲು ತ ಪೊಲೀಸ್ ಕೈಯಾಳೆ, ಇವರು ಎಲ್ಲ ಪೊಲೀಸ್ ಕೈಯಾಳೆ, ತಂಗವೇಲು ಪೊಲೀಸ್ ಕೈಯಾಳೆ. ಆದ್ರಿಂದ ಇವ ಎಲ್ಲ ದಾರಿ ನೋಡಿದಾನೆ, ಇವ್ರು ಹೇಗಾರು ಮಾಡಿ ಇಳಿಸ್ಬೇಕಂತ ಅವ್ನಿಗೂ ದಾರಿ ಸಿಕ್ಕನಿಲ್ಲ. ಆಗಾಗಿತ್ತ ಈ ಶೈನೆಟ್ಟು ಪೈನೆಟ್ಟು ಎಲ್ಲ ಒಂದಿಗೆ ಎತ್ತುಕೊಂಡೆ ಮಡಿಕೊಂಡೆ ತಿರುಗಿದ್ದಾರೆ. ಇದು ಭಕ್ಸವಾಲ್ನು ಕಂದವೇಲೇನ ಅವನು, ಕಂದವೇಲು ಉಂಡ ತಪ್ಪ ಶೈನೆಟ್ ಇದ್ದದು. ಶೈನೆಟ್ಟು ಮಡಗಿದ್ದ ಒಳಗೆ ಸುಣ್ಣಕಾಯಿ ಡಬ್ಬಿಯೊಳಗೆ, ಸುಣ್ಣಕಾಯಿ ಡಬ್ಬಿಯೊಳಗೆ ಹಾಕ್ಬಿಟ್ಟು ಶೈನೆಟ್ಟ, ಅದ್ರ ಮೇಲೆ ಸುಣ್ಣ. ಆಗ ವಿಚಾರಿಸಿಕೊಂಡು ಭಕ್ಸವಾಲ್ನಿಗೆ ನಾಲ್ಕು ಬಿಟ್ರು. ಭಕ್ಸವಾಲ್ನಿಗೆ ಹೇಳು ನೀನು ಪೊಲೀಸು, ನೀನು ಹೇಳ್ಬಿಡು ಸುಳ್ಳು ಅಂತ ಈರಪ್ಪನವ್ರು ಹೊಡೆದಿದ್ದಾರೆ. ಹೊಡೆದು ಕೇಳಾಗಿಂಟ ನಿಜ ಹೇಳ್ಬಿಟ್ಟ, ಇನ್ನು ನಾನು ಹೊಡೆದು ಬಿಡ್ತಾರೆ ಅಂದ್ಬಿಟ್ಟು. ಕಂದವೇಲು ನಾನು ಪೊಲೀಸ್ ಆಳ್ತಾ, ಕಂದವೇಲು ಬಂದು ಪೊಲೀಸ್ ಅಲ್ಲ ಪೂರ ಅವ, ಅವನು ಮೊದಲೆಲ್ಲ ಅವನು ಏಟು ಕೊಲೆ ಎಲ್ಲ ತಿಂದ್ರವನೇ. ಇವನಿಗೆ ಹಿಡಿದು ಕೊಟ್ರೆ ಬಹುಮಾನ ಸಿಗ್ತದೆ ಅಂತ ಹೇಳ್ಬಿಟ್ಟು ಹೀಗೆ. ವೀರಪ್ಪನ ಸಂಬಂಧಿಕಲ್ಲ, ವೀರಪ್ಪನ ಸಂಬಂಧ ಬಾಂಬಾ ಮೇಕ್ ಆಗ್ಬೇಕು. ಶೈನೆಟ್ಟಲ್ಲಿ ಸುಣ್ಣಕಾಯಿ ಡಬ್ಬಿಯೊಳಗೆ ಅದು ನಮ್ಮನ್ನ ಸಾಯಿಸಕ್ತಾನೆ ಎಲ್ಲರಿಗೂ ಅಕ್ಕದ್ಗೆ ಅಕ್ಕದಕ್ಕೆ ಅದು ಎಲ್ಲಿ ದಾರಿ ಸಿಕ್ಕನಿಲ್ಲ. ಅದಾಗೇ ಉಳ್ಕೊಂಡಿದ್ದದು ಅದು ನಾವು ಗೊತ್ತಿಲ್ಲ. ಭಕ್ಸವಾಲ್ನಿಗೆ ಏಟು ಹೊಡೆದನಲ್ಲ ವೀರಪ್ಪನವರು ಮಡಿಕೊಂಡು, ಆಗ ಭಕ್ಸವಾಲ ಬಾಯಿ ಬಿಡ್ಬಿಟ್ಟ. ಕಂದವೇಲ್ ತಪ್ಪ ಶೈನೆಟ್ ಅದೇ ಅಣ್ಣ ಈ ತರ ತಂದೀವಿ ನಿಮ್ಮನ್ನ ಸಾಯಿಸಕ್ ಮಾಡ್ದು, ನಾವು ಇಷ್ಟು ಸಾವಿರ ದುಡ್ಡು ಕೊಡ್ತೀನಿ ಅಂದದು. ಅದು ಉಣ್ಣಮೆ ಆಗಂತ ಅದೆಲ್ಲ ಕೇಸಿಟ್ಟು ಎಲ್ಲ ಪದವಿ ಮಾಡ್ಕೊಂಡ. ಪದವಿ ಮಾಡ್ಕೊಂಡಾಗ ಇವನ ಸುಟ್ಟು ತಳ್ಳಿಬಿಟ್ಟು ತಾನೆ ಕಂದವೇಲು ಕರಾಯಿಸಾನೆ. ಕಂದವೇಲು ಕರೆದು ಆಗ ಇವನೆಲ್ಲ ಆಗಿ ಈಗಂತ ಇವನ್ ನಾಟಕ ಮಾಡಿದಾನೆ ಬಂದು ಆ ತರ ಈ ತರ ಎಲ್ಲ ಆಗಂದ್ಕೊಂಡು. ಆಮೇಲೆ ಆಗ ಕೇಸಿಟ್ಟು ಹಾಕಿ ಕೇಳಾಗಿಂಟ ಅಲ್ಲಿ ಹೇಳ್ತಾನೆ ಭಕ್ಸವಾಲ. ಟೇಪ್ ರೆಕಾರ್ಡ್ ಎಲ್ಲಿತ್ತು ಅವನ ಹತ್ರ? ನಮ್ಮ ಹತ್ರ ಮಡಿಕೊಂಡು ಇದ್ರು ಅವರು. ವೀರಪ್ಪ ರೇಡಿಯೋ ಎಲ್ಲ ಆಳ್ಗೊಂದು ರೇಡಿಯೋ ಇತ್ತೆ ಎಲ್ಲ ನಮಗೂಂತ ಕೊಟ್ಟಿದ್ದಾನೆ ಸಣ್ಣದು. ರೇಡಿಯೋ ಎಫ್ ಎಂ ಕೇಳ್ಕೊಳತಾನೆ, ಸೆಲ್ಲು ತರಿಸಿಕೊಳ್ಳ ಸೆಲ್ಲು ತಂದು ಮಡಿಕೊಳ್ಳುತ್ತೆ. ರೆಕಾರ್ಡ್ ಮಾಡಿದ ಭಕ್ಸವಾಲ ಹೇಳ್ದೆಲ್ಲ ರೆಕಾರ್ಡ್ ಮಾಡಿದ. ಈ ತರ ಈ ತರನ ಈ ತರ ಅವನೇ ಅವ್ನು ದೇವ್ಲಿ ಸುಣ್ಣದ ಮೇಲೆ ಸುಣ್ಣಾಕದೆ ಒಳಗೆ ಶೈನೆಟ್ ಮಡಗಿವಿ ಅದೆಲ್ಲ ಅವ ಮಡಿಕೊಂಡೆ ತಿರುಗಿದ್ದಾನೆ ಅಂತ ಎಲ್ಲ ಅವನ ಮೇಲೆ ಬಲಿ ಹಾಕ್ಬಿಟ್ಟ. ಇವನು ಬಲಿಯಲ್ಲಿ ಅವನ ಮೇಲೆ ಹಾಕಿತು. ಆಗ ಅವನ ಕರೆಸಿ ಫಸ್ಟ್ ಅವನು ಹೊಡೆದು ಬಿಟ್ಟಿದ. ಅವನು ಸಾಯಿಸಿಬಿಟ್ರು, ಅವನು ಸಾಯಿಸಿಟ್ಬಿಟ್ಟು ಆಗ ಇವನು ಕರೆಸಾರೆ. ಇವನು ಕರೆಸಿ ಆಗ ಇವನ್ನೆಲ್ಲ ವಿಚಾರಿಸಕ್ಕಿಂತ ನಾನು ಏನು ಇಲ್ಲ ಏನು ಇಲ್ಲ ಹಾಗೆ ಹೀಗೆ ಅಂತ ಬಾಂಬ ಮೇಕ್ಲಲ್ವಾ ಹಾಗೆ ಹೀಗೆ ಮಾತಾಡಾನೆ ಕೇಳಿದ. ಆಗ ಇವೇನು ಮಾಡಾನೆ ಆ ಕೇಸಿಟ್ಟು ಪೌಡ್ರ್ ಆಗ ಅಂತಾನೆ. ಆಗ ಕೇಸಿಟ್ಟು ಹಾಕ್ತಾನೆ ಅವನು ಕುಂಡ್ರಿಸ್ಕೊಂಡು. ಕೇಸಿಟ್ಲೆಲ್ಲ ಭಕ್ಸವಾಲ ಮಾತಾಡ್ತಾನೆ, ಇನ್ನು ನೀವೆಲ್ಲಿ ಮಾತಾಡಕ್ಕಂತಾನು. ಆಗ ಎತ್ತು ನೀನು ಜೇಬೆಲ್ಲ ಬೇಗಂತಾನೆ. ಆಗ ಜೇಬೆಲ್ಲ ಶೋಧನೆ ಮಾಡಿ ಇದೇ ತಿ ಸುಣ್ಣಕಾಯಿ ಅದು ಸಿದ್ಧ ನೆಡ್ತಿ ತಂದಿದೆ ಸುಣ್ಣಣ ಎಲೆ ಅಡಕೆ ಹಾಕೋದಕ್ಕೆ ಹಾಗೆಂತಾನೆ. ಎಲೆ ಅಡಕೆ ಸರಿ ಸುಣ್ಣ ಸರಿ ಇದ್ರೊಳಗೆ ಏನಿದ್ದದು ಹಾಗೆ ಅಂತ ಕೇಳ್ತಾನೆ. ಏನು ಇಲ್ಲಣ್ಣ ಸುಣ್ಣ ಹಾಗೆಂತಾನೆ. ಆಮೇಲೆ ಅದನ್ನು ತೋಡು ಹಾಗೆಂತಾರೆ. ಆಮೇಲೆ ಇವ್ರಿಗೆ ಎತ್ತುಕೊಂಡು ಆಗ ಕಡ್ಡಿ ಹಾಕಿ ತೋಡಾಗಿಟ್ಟ ಪಂಚ್ ಬರ್ತದೆ, ಪಂಚನೊಳಗೆ ಅದು ಮಡಗದೆ ಶೈನೆಟ್ಟು. ಆಮೇಲೆ ಆಗ ನೋಡ್ಬಿಟ್ಟು ಶೈನೆಟ್ಟು ಕರೆಕ್ಟಾಗಿ ಕೇಸ್ ಇಟ್ಲು ಹೇಳ್ದದು ಸರಿ, ಇವರು ತಂದಿದ್ದದು ಸರಿ, ಮಾಡ್ತದ್ದು ಸರಿ. ಆಗ ಇವನು ಕೊಲೆ ಮಾಡ್ತಾನೆ. ನಾನು ಹೋದ ಮೇಲೆ ನಾಗಪ್ಪನದೊಂದು ಘಟನೆ, ಭಕ್ಸವಾಲ್ನದೊಂದು, ಕಂದವೇಲ್ನದೊಂದು, ಇವ ಮೂರು ಘಟನೆ ತಾನೆ ನಾನು ಹೋಗಿ ಶರಣರಾದ ಮೇಲೆ ಆಗಿರೋದು. ನಾನು ಹೋಗಿ ಶರಣರಾಗಿ ನಾನು ಬಂದ ಮೇಲೆ ತಾನೆ ಅದು ಮೂರು ದಿವಸ. ನಮ್ಮ ಹತ್ರ ಏನು ಮಾತಾಡೋದು, ಯಾವ್ದೊಂದು ಒಳ್ಳೇದು ಕೆಟ್ಟದ್ದು ಮಾತಾಡತಾನೆ. ಒಂದು ನಿಮ್ಮೆಲ್ಲ ನಾನು ನಾಡಿಗೆ ಎಷ್ಟೊತ್ತಿಗೆ ಸೇರಿಸಿದೆ, ನಿಮ್ಮನ್ನೆಲ್ಲ ಕರ್ಕೊಂಡು ನಾನು ಹೇಗೆ ಹೋಗ್ಲಿ, ಯಾರುವೆ ನಮ್ಗ ಒಂದು ಮಾತಾಡಿ ನನ್ನನ್ನು ಕರೆಯವರು ಯಾರು ಇಲ್ಲ ಅಂತದಿಂತದ್ದು ಕಷ್ಟ ಸುಖನೇ ಹೇಳ್ತೀನಿ ಸರ್. ಕೊನೆಗೆ ಗ್ಯಾಂಗ್ ಇದ್ದ ನಾವು ಒಂಬತ್ತು ಜನವೇ. ಒಂಬತ್ತು ಜನ ಅಂದ್ರೆ ಅವನು ಆನೆ ಓಡತೀನಿ ಏನು ಓಡತೀನಿ ಇದೆ. ನಾವು ಬಿಟ್ಟ ಮೇಲೆ ಬಂದ ಮೇಲೆ ತಾನೆ ಇದು ಮೂರು ಅವನ್ನ ಹೆಸರು ಗೋವಿಂದ, ರಂಗಸ್ವಾಮಿ, ಮಾದೇಶು, ಇಷ್ಟಾಳು ನಾಕಾಳು ಒಬ್ಬ. ಆಗ ಇನ್ನೊಬ್ಬ ದೇವನು ಇನ್ನೊಬ್ಬ ಬಂದು ಸೇರಿದ ದೇವನು ಏನು ಇದೆ ಅಂತ ಸತಿಮಂಗಲದವ. ಗೋವಿಂದ ಯಾರು ಇವನು? ಅವ ಅವರೆಲ್ಲ ಸ್ವಂತವೇ. ಅವ್ರ ಅಣ್ಣ ತಮ್ಮ, ಅವ್ರ ಅಣ್ಣ ತಮ್ಮ ಅಂದ್ರೆ ಕೂಡದಲ್ಲ ಬೇರೆ ಬೇರೆ. ಈಗ ನಾವು ಶಿಕಪ್ಪ ದೊಡ್ಡಪ್ಪನ ಮಕ್ಕಳು ಇಲ್ವಾ ಆ ತರ. ಅವ ಕರ್ನಾಟಕದವ, ರಂಗಸ್ವಾಮಿ ಬೇಬಿ ಅಲ್ಲ ಅವ. ಇಲ್ಲಿ ಈ ಕಡೆ ನಗರದಿಂದ ಆಸೆಗೆ ಮಾದೇಶ್, ಮಾದೇಶ್ ಅವನು ಅಲ್ಲಿ ಅವನೇ. ಈಗ ಜೈಲಿ ಅವನೇ ನೋಡಿ ಅವ. ಅವರ ಮೀಸೆ ಮಾದೇವನ ಮಗ, ಮೀಸೆ ಮಾದೇವ ಅಂತಾರಲ್ಲ ಅವನ ಮಗ ಪಾಪ. ಅವನು ಅವನು ಸತ್ತೋದನಲ್ಲ ಅವ, ಅವನು ಸತ್ತದ ಮಾದೇಶನ ಅವನು ಸತ್ತದ. ಸುಮ್ಮನೆ ಈರಪ್ಪನೊಂದಿಗೆ ಇದ್ದಾಗಲೇ ಒಂದು ಮನೆಯಲ್ಲಿ ಹೋಗಿ ಅವನು ಕೊಲೆ ಆಗೋದ. ಅದೇಕೆ ಸುಮ್ಮನೆ ಹೋಗಿ ಏನೇನು ಕತೆ ಆದ ಒಂದು ಹುಡುಗಿ ಸಮಾಚಾರಕ್ಕೆ ಹೋಗಿ ಕೊಲೆ ಆಗೋದು. ನಾನು ಬೇಬಿ ಸತ್ತಿದ್ದು ಪೊಲೀಸ್ ಕಂದವೇಲು ಸುಟ್ಟದ, ಅವ್ರ ಜನವೇ ಸುಟ್ಟದ, ಪೊಲೀಸು ಸುಟ್ಟನಿಲ್ಲ. ಆಗ ಪೊಲೀಸ್ಗೆ ಇನ್ಫಾರ್ಮೇಶನ್ ಕೊಟ್ಟುತ್ತಾನೆ. ಆಗ ಬಂದು ಪೊಲೀಸ್ನವ್ರು ಎತ್ತು. ಅವನಿಗೂ ಒಂದು ಗೊತ್ತಿಲ್ಲ ಸರ್, ಸುಮ್ಮನೆ ಗಾಡಿ ಗಿಡಿಗೆ ಮಾಡ್ಕೊಂಡಿದ್ದದು ಪಾಪ ಬೇಬಿ ವೀರಪ್ಪ. ಏನು ಗೊತ್ತಿಲ್ಲ, ಸುಮ್ಮನೆ ಹಿಡ್ಕೊಂಡಿದ್ದದ ಅವರೆಲ್ಲ. ಏನು ಗುಂಡು ಗಿಂಡ ಹಾರಿಸಿದವರೆಲ್ಲ ಮೊದಲು ಕಾಲದವ್ರು ಅವರು. ಅದ್ರಲ್ಲಿ ಬಂದು ಸೇತುಗಳಿ ಗೋವಿಂದನು ಈರಪ್ಪನೂ ಮುಖ್ಯವಾದ ಆಳು. ಡಬ್ಬ ಹಾಕಿಯವರೆಲ್ಲ ಏನು ಇಲ್ಲ ಪಾಪ. ನಮಗೆ ಅವರವರೆಲ್ಲ ಕರ್ಕೊಂಡು ಹೋದ ಸಾಮಾನ್ಯ ಸರ್ಕಟ್ಟೆ ಒರೆಸಿಕೊಂಡು ಜೊತೆಲಿ ಅವನಿಗೆ ಸಪೋರ್ಟ್ ಇದ್ದಿದ್ದಕ್ಕೆ ಅವ ಮಾಡಿಕೊಂಡಿದ್ದದ ಅಷ್ಟೇ. ಈ ನಮ್ಮೇನ
ನಾವು ಯಾವ್ದು ಹೇಳ್ತೀನಿ ಯಾವ್ದು ಮಾತಾಡ್ತೀನಿ, ಅವ್ರ ಪಾಡಿಗವ್ರು ಅವ್ರು ಮಾತಾಡ್ತಿರು, ಊಟ ತಿಂಡಿ ಕೊಡ್ತಿರು, ಹೋಗೋ ಹಾಗಂತಂದ್ರೆ ಹೋಗೋದು, ಇಲ್ಲಿ ಇಲ್ಲಿ ತಂಗ್ಕೊಳ್ಳೋ ಅಂದ್ರೆ ತಂಗ್ಕೊಳ್ಳೋದು. ಈಗ ತಾನೆ ಇದ್ರೆ ನಾವು ವಾಚರ್ ಆಗಿದ್ದಾಗ ಸರ್ಕಾರದವ್ರು ಎಷ್ಟು ಸಂಬಳ ಕೊಡ್ತಾ ಇದ್ರು? ನನಗೆ ಸರ್ಕಾರ ಸಂಬಳ ಕೊಡಿದಾಗ 7 ರೂಪಾಯಿ, 5 ರೂಪಾಯಿಂದ ಸ್ಟಾರ್ಟಿಂಗ್ ಆಗಿ 7 ರೂಪಾಯಿ ಬಂತು. ನನಗೆ ಕೆಲಸ ಅಂದ್ರೆ ಫಾರೆಸ್ಟ್ ನರ್ಸರಿ ಸಾಕೋದು, ನರ್ಸರಿ ನೋಡ್ಕೊಳ್ಳೋದು, ಬಿ ಟು ನೋಡ್ಕೊಳ್ಳೋದು. ಈಗ ದೊಡ್ಡವರು ಒಂದು ರೇಂಜರ್ ಆಫೀಸ್ನವರು ದೊಡ್ಡ ದೊಡ್ಡವರು ಒಂದು ಅಧಿಕಾರಿ ಬಂದಂದ್ರೆ ಈ ಕಾಡಿಗೆ ಬರ್ತಾರೆ ಅಂದ್ರೆ ನಾವೆಲ್ಲ ಹಾಜರಾಗಿ ಅವ್ರ ಮುಂದೆ ಕರ್ಕೊಂಡು ಹೋಗ್ಬೇಕು, ತೋರಿಸ್ಬೇಕು ಎಲ್ಲ ಏನೇನಿದ್ದದು, ಇದ್ರಲ್ಲಿ ಹೋಗ್ಬೇಕು ಅವ್ರು ಹೇಳಿದಾರ ಆ ಜಾಗದಿಂದ ಕರ್ಕೊಂಡು ಹೋಗೋದು, ಅವ್ರು ಕರ್ಕೊಂಡು ಬಂದು ಬಿಡೋದು ನಮ್ಮದು. ತುಪ್ಪಾಕಿ ಯಾಕೆ ಕೊಟ್ಟಿದ್ರು ನಿಮಗೆ? ತುಪ್ಪಾಕಿ ಬಂದು ಪಾದಗಾಪು, ನಮ್ಮ ಪಾದಗಾಪಿಗೆ ನಿಮ್ಮ ಜೀವ ಉಳಿಸ್ಕೊಳ್ಳೋದು. ಯಾವುದೋ ಒಂದು ಮೀರಿ ಬಂದ್ರೆ ಎರಡು ತೋಟ ಕೊಡ್ತಾರೆ, ಎರಡೇ ತೋಟ, ಆಮೇಲೆ ಜಾಸ್ತಿ ಕೊಡೋದಿಲ್ಲ. ಒಂದು ಅದ್ರ ಮೀರಿ ಬಂದ್ರೆ ಬೇಕಾದ್ರೆ ಅದ್ರಲ್ಲಿ ಶೂಟಿಂಗ್ ಮಾಡಬಹುದು, ಅದೆಲ್ಲ ಲೆಕ್ಕ ಕೊಡಬೇಕು. ಅದು ನಮ್ಮ ಪಾದಗಾಪಿ ಮಾಡಿಕೊಳ್ಳೋದು, ಸುಮ್ಮನೆ ಹೊಡೆಯಕ ಅನ್ನೋ ವಿಷಯಕ್ಕೂ ಹೊಡೆಯಕ್ಕೂ ಆಗಲ್ಲ. ನಿಮ್ಮ ಜೀವ ಉಳಿಸ ಅದಕ್ಕೆ ಆಗಿ ಪಾದಗಾಪಿಗೆ ಫಾರೆಸ್ಟ್ಗೆ ಕೊಡ್ತಿದ್ದು ಅಷ್ಟೇ. ಫಾರೆಸ್ಟ್ ಅವರು ಅಧಿಕಾರಿ ಅಲ್ಲಪ್ಪ, ಅವ್ರದ್ದು ತ ತುಪ್ಪಾಕಿ ಅದು ಫಾರೆಸ್ಟ್ಗೆ ಮಟ್ಟು, ಇನ್ನು ಬೇರೆಯವ್ರಿಗೆ ಯಾರಿಗೂ ಇಲ್ಲ. ಅವರು ಎತ್ಕೊಂಡು ಈಗ ಗನ್ ಎತ್ಕೊಳ್ಳೋ ಏನೋ ಒಂದು ಆನೆ ಇಲ್ಲೇ ಒಂದು ಹುಲಿ ಕರಡಿ ಅಂತವ ಇಂತವ ಒಂದು ಆಪತ್ತಿಗೆ ಹುಲಿ ನೋಡಿದೀವಿ, ಕರಡಿ ನೋಡಿದೀವಿ, ಆನೆ ನೋಡಿದೀವಿ, ಎಲ್ಲಾ ಪ್ರಾಣಿಗಳು ನೋಡಿದೀವಿ. ಆಮೇಲೆ ಜೈಲಲ್ಲಿ ಇದ್ದಾಗ ನೀವ್ ಏನ್ ಕೆಲಸ ಮಾಡ್ತಾ ಇದ್ರ? ನಾನು ಜೈಲಲ್ಲಿ ಇದ್ದಾಗ ಅಲ್ಲಿ ಬಂದು ಮಗ್ಗದಲ್ಲಿ ಇದ್ದೆ, ಮಗ್ಗ ಮಾಡ್ತಿದ್ದೋ ತಮಿಳ್ನಳ್ಳಿ, ಅದ್ರೊಂದು 8 ವರ್ಷ ಕಾಲ ಕಳೆದೆ. ಅಲ್ಲಿ ಏನು ಸಂಬಳ ಬಂದು ಏನು ಅಲ್ಲಿ ಅಲ್ಲಿ ಸಂಬಳ ಕೊಟ್ರೆ ವಾರ ವಾರ ಇಂದ ಕೂಪನ್ ಅಂತ ಕೊಡ್ತಾರೆ ಸಿಟಿ, ಅದತ್ತ ದುಡ್ಡು, ಅದನ್ನ ಒಳಗೆ ನಮ್ಗೆ ಏನ್ ಬೇಕೋ ಕ್ಯಾಂಟೀನ್ ಇರ್ತದೆ, ಏನ್ ಬೇಕೋ ಬೀಡಿ ಪೆಟ್ಟಿ ಅಂತದ್ದು ಇಂಥದ್ದು ಖರ್ಚು ಮಾಡ್ಕೊಳ್ತಿದ್ವು, ಅದಕ್ಕೆ ಸರಿ ಆಯ್ತಿತ್ತು. ಒಂದು ಕೆಲಸ ಮಾಡ್ತಿದ್ವು, ಬೀಡಿ ಕೊಡ್ತಾ ಇದ್ರೆ ಬೀಡಿ ಅಂಗಡಿಯಲ್ಲ ಒಳಗೆ ಕ್ಯಾಂಟೀನು ಅಂಗಡಿಯಲ್ಲ ಆಗ ಸ್ವಲ್ಪ ದಿವಸ ಬೀಡಿ ನಿಲ್ಸಿದ್ರು, ಅಲ್ಲಿ ಜಾಸ್ತಿ ಓವರ್ ಆಯ್ತದೆ ಅಂದ್ಬಿಟ್ಟು. ನಮ್ಮ ಮನೆಯವರು ಅವರು ಆಚಾರಿ, ಅವರು ಕೆಲಸ ಅವ್ರಿಗೂ ಒಂದು ಯಾವ್ದೊಂದು ಕೆಲಸ ಮಾಡಿದ್ರೆ ಅವ್ರಿಗೂ ಒಂದು ಕೆಲಸ ಕೊಡ್ತಾರೆ. ಒಳಗೆ ಸಸಿ ಗಿಸಿಗಳು ಹಾಕೊಂಡು ಸಾಕೋದು, ಗಿಡ ಸಾಕೋದು, ಇಲ್ಲಿ ಇವ್ರು ಏನಾರು ಪ್ರೆಸ್ಸು ಪ್ರೇಮಗಳು ಅಂತವಿಂತವು ಕೋಲಗಳು ಬಿಡೋದು ಅಂತದಿಂತದ್ ಮಾಡೋದು, ಅವ್ರಿಗೂ ಯಾವ್ದೊಂದು ಕೆಲಸ, ಅವ್ರಿಗೂ ಒಂದು ತೊಳಿದು.